ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಾವು ನೋಡಬೇಕ್ರೆ ನಾವು ಕಳೆದ ಒಂದು ತುಂಬಾ ದಿನಗಳಿಂದ ನಾವೇನಪ್ಪ ಮಾಡ್ತಾ ಇದ್ರಿ ಅಂದ್ರೆ, ಬ್ರದರ್ ರಸಲ್ ಬರೆದಂತ ಒಂದು 6ನೇ ವಾಲ್ಯೂಮ್ ಅದನ್ನ ನಾವೇನ್ ಮಾಡ್ತಾ ಇದ್ರಿ, ಸ್ಟಡಿ ಮಾಡ್ತಾ ಇದ್ರಿ. ಅದರ ಸೌಂಡಬೇಕ್ರೆ ನಮ್ಮ ನೂತನ ಸೃಷ್ಟಿಗೆ ಏನು ಬೇಕೋ ಎಲ್ಲ ಒಂದು ಅನೇಕ ಒಂದು ಸಿದ್ಧತೆಗಳು, ಅನೇಕ ಒಂದು ಕಾರ್ಯಗಳನ್ನ ಏನ್ ಮಾಡಿದಾರೆ ಅಂದ್ರೆ, ಇದರಲ್ಲಿ ನಮ್ಗೆ ಏನ್ ಮಾಡಿದ್ರೆ ನಮ್ಗೆ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಕಳೆದ ಒಂದು ಸತಿ ನೋಡ್ಬೇಕಾದ್ರೆ ಈ ನೂತನ ಸೃಷ್ಟಿ ಅಂತಂದ್ರೆ ಏನೋ, ದೇವರು ಬಂದ್ಬಿಟ್ಟು ನಮ್ಮ ನೂತನ ಸೃಷ್ಟಿನ ಯಾವ ತರ ಒಂದು ಸಿದ್ಧ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರೆ ನಾವು ನೋಡಿದ್ರೆ 6ನೇ ವಾಲ್ಯೂಮ್ನಲ್ಲಿ ನಾವು ನೋಡ್ಬೇಕಾದ್ರೆ ಪೇಜ್ ನಂಬರ್ 59 ಇಂಗ್ಲಿಷ್ ಅಲ್ಲಿ ಓದ್ಕೊಂತ ಬಂದ್ರೆ, ಸೊ ಕನ್ನಡದಲ್ಲಿ ನೋಡ್ಬೇಕಾದ್ರೆ ಒಂದು 32ನೇ ಪುಟ ಅಲ್ಲಿ ಓದ್ಕೊಂತ ಬಂದ್ರೆ, ಸೊ ಏನಾದ್ರೆ ಈ ಲೋಕದಲ್ಲಿರೋಂತ ಒಂದು ನೂತನ ಸೃಷ್ಟಿಯ ಒಂದು ಕಾನ್ಸೆಪ್ಟ್ಗೂ ನಮ್ಮ ಬ್ರದರ್ ರಸಲ್ ಅವರು ಹೇಳಿದಂತ ಒಂದು ಇದಕ್ಕೂ ನೋಡ್ಬೇಕಾದ್ರೆ, ಸತ್ಯವೇದದಲ್ಲಿರೋ ಪ್ರಕಾರ ನೋಡ್ಬೇಕಾದ್ರೆ ಅನೇಕ ಒಂದೇನಾಗಿದೆ ವ್ಯತ್ಯಾಸಗಳಿದೆ ಅಂತ ಕೂಡ ನಾವೇನ್ ಮಾಡಿದ್ರೆ ನಾವು ನೋಡ್ತಾ ಬಂದ್ರಿ ಅದರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ, ನಾವು ಈ ದಿನ ನಾವೇನ್ ಮಾಡೋಣ, ನಾವು ಅದನ್ನ ಎಲ್ಲಿಗೆ ನಿಲ್ಸಿದ್ರು ಕಳೆದ ಒಂದು ಸತಿಗೆ ಅದನ್ನ ನಾವೇನ್ ಮಾಡೋಣ, ನಾವು ಕಂಟಿನ್ಯೂ ಮಾಡೋಣ. ನಾವು ಕಳೆದ ಸತಿ ನಿಲ್ಸ್ಬೇಕು, ಎಲ್ಲಿ ನಿಲ್ಸಿದ್ರು ಇಂಗ್ಲಿಷಲ್ಲಿ ಪೇಜ್ ನಂಬರ್ 62 ಪ್ಯಾರಾಗ್ರಾಫ್ 2, ಕನ್ನಡದಲ್ಲಿ ಪೇಜ್ ನಂಬರ್ 34 ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫ್ ಅಂತ ಬರ್ತಾರೆ. ಇಂಗ್ಲಿಷ್ ಅಲ್ಲಿ ಫ್ರಮ್ ದಿಸ್ ಸ್ಟ್ಯಾಂಡ್ ಪಾಯಿಂಟ್ ಅಂತ ಬರ್ತಾರೆ, ಈ ದೃಷ್ಟಿಯ ಕೋನದಲ್ಲಿ ಅಂತ ಕನ್ನಡದಲ್ಲಿ ಬರ್ತಾ ಅಲ್ಲಿ ನಾವೇನ್ ಮಾಡೋಣ, ನಾವು ಆರಂಭ ಮಾಡೋಣ. ಈ ದೃಷ್ಟಿಕೋನದಿಂದ ನಾವು ಗ್ರಹಿಸುವುದೇನೆಂದರೆ, ದೇವರು ತರಲಿರುವ ಅನೇಕ ವೈವಿಧ್ಯ ಸೃಷ್ಟಿಗಳ ನಡುವೆ ಅಸೂಯಿಗೆ ಅವಕಾಶವಿಲ್ಲ, ಯಾಕೆಂದರೆ ಪ್ರತಿಯೊಂದು ತಮ್ಮ ಜಾತಿಯಲ್ಲಿ ಸಮರ್ಪಕವಾಗಿವೆ ಮತ್ತು ತಮ್ಮ ಸ್ವಂತ ಸ್ಥಿತಿಯ ಬಗ್ಗೆ ತೃಪ್ತಿಯಿಂದಿವೆ. ಮೀನೊಂದು ತಾನು ಹಕ್ಕಿಯಾಗುವುದಕ್ಕಿಂತ ಮೀನಾಗಿರುವುದರಲ್ಲೇ ತೃಪ್ತಿ ಪಡುತ್ತದೆ. ಅದೇ ರೀತಿ ಹಕ್ಕಿಯೂ ಸಹ ಅದು ತನ್ನ ಪರಿಸರದೊಂದಿಗೆ ಉತ್ತಮ ರೀತಿಯಲ್ಲಿ ತೃಪ್ತಿ ಪಡೆದಿದೆ. ಅದೇ ರೀತಿಯಲ್ಲಿ ಮಾನವ ಜೀವಿಯೂ ಸಹ ಏದೇನಿನ ಪರಿಸ್ಥಿತಿಯಲ್ಲಿ ಆತನನ್ನು ಮಾನವ ಪರಿಪೂರ್ಣತೆಗೆ ಪುನಃ ಸ್ಥಾಪಿಸುವಾಗ ಆ ಪರಿಸ್ಥಿತಿಗೆ ಸಂಪೂರ್ಣವಾಗಿ ತೃಪ್ತಿಗೊಳ್ಳುತ್ತಾನೆ, ಯಾಕೆಂದರೆ ಅವರು ಯಾವುದೇ ವರ್ಗದ ದೇವದೂತರಾಗಲು ದುರಾಸೆ ಪಡುವವರಲ್ಲ. ಅಥವಾ ಅವರು ನೂತನ ಸೃಷ್ಟಿಗೆ ದಯಪಾಲಿಸಿರುವ ದೈವ ಸ್ವಭಾವವೆಂಬ ಅತ್ಯುತ್ತಮ ಸ್ವಭಾವವನ್ನು ಆಶಿಸುವವರಲ್ಲ. 2 ಪೇತ್ರ 1:4. ದೇವದೂತರುಗಳು ಸಹ ಕೆರೂಬಿಯರು ಮತ್ತು ಸೆರಾಫಿಯರ ಸ್ವಭಾವ ಅಥವಾ ಮಾನವ ಸ್ಥಿತಿಯನ್ನು ಆಶಿಸುವವರಲ್ಲ. ಪ್ರತಿಯೊಬ್ಬರೂ ಅಂತಿಮವಾಗಿ ದೈವ ಸ್ವಭಾವವು ಎಲ್ಲದಕ್ಕಿಂತ ಹೆಚ್ಚಾದದೆಂದು ಅರಿತುಕೊಳ್ಳುತ್ತಾರೆ, ಯಾಕೆಂದರೆ ಅದರಲ್ಲಿ ಎಲ್ಲಾ ಸ್ವಭಾವಗಳನ್ನು ಮೀರಿಸುವ ಗುಣಲಕ್ಷಣಗಳು ಪರಿಸ್ಥಿತಿಗಳು ಅವೆ. ಆದಾಗ್ಯೂ ದೇವರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ತನ್ನದೇ ಆದ ಪರಿಸ್ಥಿತಿ ಮತ್ತು ಪರಿಸರಕ್ಕೆ ಸಮಗ್ರವಾಗಿ ಸ್ವೀಕೃತಿಗೊಂಡಿವೆ ಮತ್ತು ತನ್ನ ಸ್ಥಿತಿಯಲ್ಲಿ ತೃಪ್ತಿಯಿಂದಿದೆ. ಓಕೆ, ಸೊ ನಮಸ್ಕಾರ ಸರ್, ಥ್ಯಾಂಕ್ ಯು. ಸೊ ಅದಕ್ಕೆ ನೋಡ್ಬೇಕು ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಬ್ರದರ್ ರಸಲ್ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಮತ್ತೆ ಈ ಒಂದು ಚಾಪ್ಟರ್ ಅಲ್ಲಿ ಏನಪ್ಪ ಹೇಳ್ತಾರೆ ಅಂತ ನೋಡ್ಬೇಕ್ರೆ, ಕಳೆದ ಒಂದ್ ಸತಿ ನೋಡ್ಬೇಕ್ರೆ ನೂತನ ಸೃಷ್ಟಿ ಅಂತ ನೋಡ್ಬೇಕ್ರೆ, ಏನಕ್ಕೆ ದೇವರು ವಿಧ ವಿಧವಾದಂತ ಸೃಷ್ಟಿಗಳನ್ನ ಮಾಡಿದಾರೆ ಅಂತ ನಾವೇನ್ ಮಾಡಿದ್ರಿ, ನಾವು ನೋಡಿದ್ರಿ ಅದರ. ಸೊ ಆ ವಿಧವಾದಂತ ಒಂದು ಸೃಷ್ಟಿಗಳ ಮುಖಾಂತರ ದೇವರು ಏನ್ ವ್ಯಕ್ತಪಡಿಸಿದ್ರೆ, ತನ್ಗಿರಂತ ಅತಿಶಯವಂತ ಗುಣಲಕ್ಷಣಗಳು ಏನ್ ಮಾಡಿದ್ರೆ ಮನುಷ್ಯನ ಮೇಲೆ ಒಂದು ವ್ಯಕ್ತಪಡಿಸಿದರೆ, ಆಮೇಲೆ ಆ ಇಷ್ಟೊಂದು ವೆರೈಟಿ ಆಫ್ ಕ್ರಿಯೇಷನ್ಸ್ ಮಾಡಿರೋದು ಏನಾಗಿದೆ ಅಂದ್ರೆ, ಒಂದು ಹಂತದಲ್ಲಿ ಮಾಡಿರೋಂತ ಸೃಷ್ಟಿ ಏನೋ ಬೇಜಾರಾಯ್ತು ಅಥವಾ ಅದು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ದೇವರು ಇನ್ನೊಂದು ಹಂತದಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಒಂದು ಸೃಷ್ಟಿ ಮಾಡಕ್ ಹೋಗಿಲ್ಲ. ಅದು ಬದಲಾಗಿ ಆ ಸೃಷ್ಟಿಗಳು ಸೃಷ್ಟಿ ಮಾಡಲ್ಪಟ್ಟಂತ ಒಂದು ಲೆವೆಲ್ ಅಲ್ಲಿ ಏನಾಗಿದೆ ಅದು ಅದು ತೃಪ್ತಿಕರವಾಗಿದೆ. ಉದಾಹರಣೆ ನೋಡ್ಬೇಕ್ರೆ ಫಿಶ್, ದೇವರು ಫಿಶ್ ನ ಸೃಷ್ಟಿ ಮಾಡಿ ಅದೇನೋ ಬೇಜಾರಾಗೋಯ್ತು ಅಂತಂದ್ಬಿಟ್ಟು ನೋಡ್ಬೇಕ್ರೆ ದೇವರು ನೆಕ್ಸ್ಟ್ ಬಂದ್ಬಿಟ್ಟು ಏನಂತಾರೆ, ಒಂದು ಕಪ್ಪೇನ ಮಾಡಿದ್ರು ಅಂತಂದ್ಬಿಟ್ಟಿಲ್ಲ, ಒಂದು ಪಕ್ಷಿ ಮಾಡಿದ್ರು ಅಂತಲ್ಲ, ಆ ಸೃಷ್ಟಿಗಳಿಗಿಂತ ಅದೇ ಒಂದು ಸ್ಪೆಷಾಲಿಟಿ ಏನಾಗಿದೆ ಅದಿದೆ, ಅದನ್ನ ನೋಡ್ಬೇಕ್ರೆ ಆ ಒಂದು ಕಂಡೀಷನ್ಗಳು ಏನಾಗಿದೆ ಅದು ಅದು ತೃಪ್ತಿಕರವಾಗಿದೆ ಅಂತ ನೋಡ್ತೀರಿ ಅದರ. ಅದೇ ತರ ನೋಡ್ಬೇಕ ನೆಕ್ಸ್ಟ್ ಏಂಜಲ್ಸ್ ಅಲ್ಲಿ ಕೂಡ ಏನ್ ಮಾಡಿದೆ ದೇವರು ಅನೇಕ ಒಂದು ಏನ್ರಿ ಮಾಡಿದ್ದಾರೆ, ಹಯಾರ್ಕಿಗಳು ಮಾಡಿದ್ದಾರೆ. ಅದರ ಹಯಾರ್ಕಿ ಅಂತ ನೋಡ್ಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಹಿಂದೆ ಏಂಜಲ್ಸ್ ಅಲ್ಲಿ ಎಲ್ಲಾ ಏನಾಗಿಲ್ಲ ಈಕ್ವಲ್ ಆಗಿಲ್ಲ, ಅದರ ಅದ್ರಲ್ಲಿ ಏನಾಗಿದ್ದಾರೆ ಪ್ರಧಾನ ದೂತರು ಇದಾರೆ, ಕೆರುಬು ಸೆರಾಫಿಮು ಇವರೆಲ್ಲ ಏನಾಗಿದ್ದಾರೆ ಇವರೆಲ್ಲ ಇದಾರೆ. ಸೊ ಏನಕ್ಕಪ್ಪ ದೇವರು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡಿದಾರೆ ಅಂದ್ರೆ, ಏನೋ ಕೆರುಬಿಂದ ಬೇಜಾರುಗೊಂಡು ದೇವರು ಸೆರಾಫಿಮ್ನ ಮಾಡಿದ್ರು ಅಂತಲ್ಲ, ಅದೇ ತರ ಸೆರಾಫಿಮು ಸೆರಾಫಿಮ್ನೆಲ್ಲ ಕಂಡೀಷನ್ ಏನಾಗಿದ್ದಾರೆ ಅವರು ಎಂತಾರೆ ಸ್ಯಾಟಿಸ್ಫೈ ಆಗಿರೋದು ನೋಡ್ತಿದ್ರು. ಅಂದ್ರೆ ಅವರು ಇನ್ನೊಂದು ಒಂದು ಸ್ವಭಾವನ ಆಶಿಸೋದ್ ನಾವೇನ್ ಮಾಡಕ್ ಹೋಗಲ್ಲ, ನಾವು ನೋಡೋದಿಕ್ ಹೋಗಲ್ಲ. ಅದೇ ರೀತಿ ನೋಡ್ಬೇಕಾದ್ರೆ ಏನ್ರಿ, ದೇವರು ಭೂಮಿಯಲ್ಲಿ ಸೃಷ್ಟಿ ಮಾಡಿರೋಂತ ಎಲ್ಲಾ ಒಂದು ಸೃಷ್ಟಿಗಳು ಏನಾಗ್ತಾರೆ ಅಂದ್ರೆ,
ಆತನ ಒಂದು ಯೋಜನೆ ಪ್ರಕಾರ ಏನ್ರಿ ಅವ್ರಿಗಿರೋಂಥ ನೇಚರ್ ಅಲ್ಲಿ ಏನಾಗ್ತಾರೆ ತೃಪ್ತಿಯಾಗಿರೋದನ್ನ ನಾವೇನ್ ಮಾಡ್ಬೋದು ಇವಾಗ ನೋಡಿಲ್ಲ ಅಂದ್ರೆ ಮುಂದೆ ಬರುವಂತ ದಿನಗಳು ಏನ್ ಮಾಡ್ದವ ನಾವು ನೋಡ್ಬೋದು. ಒಟ್ಟಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲಾ ಒಂದು ಸೃಷ್ಟಿಗಳು ಏನಪ್ಪ ಮುಖ್ಯವಾಗಿ ತಿಳ್ಕೊಂತಾರೆ ಅಂತಂದ್ರೆ ದೇವರ ಒಂದು ಡಿವೈನ್ ನೇಚರ್ಕ್ಕಿಂತ ದೊಡ್ಡದಾಗಿರೋಂಥ ಸೃಷ್ಟಿಗಳು ಯಾವುದೂ ಇಲ್ಲ ಅಂತ ಏನ್ ಮಾಡ್ತಾರೆ ದೇವರು ಅದನ್ನ ಜನಗಳಿಗೆ ಏನ್ ಮಾಡ್ತಾರೆ ಸೃಷ್ಟಿಗೆ ಅದು ತಿಳಿಯಪಡಿಸ್ತಾರೆ ಅಂತ ನೋಡ್ತಾ ಇದ್ರೆ ಅದಕ್ಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅದ್ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ನೋಡೋಣ. ಅನುಸೃಷ್ಟ ನಿಮ್ಮ ಹತ್ರ ವಾಲ್ಯೂಮ್ ಇದೆಯಾ ಓದ್ತೀರಾ? ಹಲೋ ಬ್ರದರ್ ಹೇಳ್ರಿ. ಬ್ರದರ್ ಅವರು ಅವ್ರ ಸಿಸ್ಟರ್ ಬಂದಿದ್ದಾರೆ ಈಗ ಏನೋ ಒಂದ್ ಎರಡು ನಿಮಿಷ ಮಾತಾಡ್ಬಿಟ್ಟು ಬರ್ತಾರೆ. ಓಕೆ ಬೇರೆ ಯಾರ ಹತ್ರ ವಾಲ್ಯೂಮ್ ಇದೆಯಾ ಯಾರು ಸಿಸ್ಟರ್ಸ್ ಹತ್ರ? ಬ್ರದರ್ ನಾನು ಓದ್ಲಾ ಮೊಬೈಲ್ ಅಲ್ಲಿ ಇದೆ. ಪುಣ್ಯಮಸ್ತು ಓದಿ. ಯಹೋವಾ ದೇವರು ನೂತನ ಸೃಷ್ಟಿಯನ್ನು ದೈವ ಸ್ವಭಾವದ ಪಾಲುದಾರರನ್ನು 2 ಪೇತ್ರ 1:4 ನೋಡಿರಿ. ಆತನ ಸ್ವಂತ ಪ್ರಭಾವ ಮಾನ ಮತ್ತು ನಿರ್ಲಯತ್ವಗಳ ಪಾಲುದಾರರನ್ನು ರೋಮಾಪುರ 2:7 ಉದ್ದೇಶಿಸಿದಾಗ ಯಾರಿಗೂ ಅತಿ ಎತ್ತರದ ಸ್ಥಾನ ನೀಡಿ ನಂತರ ಅವರನ್ನು ಪರೀಕ್ಷೆಗೊಳಿಸದಿರಲು ಇದರ ವ್ಯತಿರಿಕ್ತವಾಗಿ ಯಾರ್ಯಾರು ಈ ನೂತನ ಸೃಷ್ಟಿಯ ಸದಸ್ಯತ್ವಕ್ಕೆ ಒಳಪಡಬೇಕಾಗಿದೆಯೋ ಅವರು ತಮ್ಮ ದೈವ ಸ್ವಭಾವದ ಈ ನೂತನ ಸೃಷ್ಟಿಯ ಶ್ರೇಷ್ಠ ಅವಸ್ಥೆಗೆ ಮೇಲೆತ್ತುವ ಮೊದಲೇ ಪರೀಕ್ಷೆಗೆ ಒಳಪಡಬೇಕು ಮತ್ತು ತಮ್ಮ ಸೃಷ್ಟಿಕರ್ತನಿಗೆ ಮತ್ತು ತನ್ನ ನೈತಿಕ ಅಧಿಕಾರಕ್ಕೆ ಹೆಚ್ಚಿನ ನಿರಪೇಕ್ಷತೆಯಿಂದೊಡಗೂಡಿದ ನಿಷ್ಠೆಯನ್ನು ಸಾಬೀತುಪಡಿಸಬೇಕಾಗುತ್ತದೆ ಎಂದು ನಿರ್ಧರಿಸಿದನು. ಯಾವ ರೀತಿಯಲ್ಲಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಶೋಧನೆ ಮತ್ತು ಪರೀಕ್ಷೆಗಳು ಯಾವ ರೀತಿಯಲ್ಲಿ ವ್ಯವಸ್ಥೆಗೊಳಿಸಲಾಗಿದೆ ಎಂಬುದನ್ನು ಮಾನವನು ಸೃಷ್ಟಿಗೊಂಡಾಗಿನ ಮೂಲ ಸಮರ್ಪಕತೆ ಆತನ ಪತನ ಆತನ ಉದ್ಧಾರ ಯೋಗ್ಯರೆಂದು ಕಂಡುಬಂದ ಆತನ ಸಂತತಿಯವರ ಪುನರುದ್ಧಾರ ಮತ್ತು ಪುನಃ ವಶ ಎಂಬಿತ್ಯಾದಿಗಳನ್ನು ನಾವು ಈಗ ತಾನೇ ನೋಡಿದ್ದೇವೆ. ದೇವದೂತರುಗಳು ಸಹ ತಮ್ಮ ಸ್ವಭಾವಕ್ಕೆ ತಕ್ಕ ಪವಿತ್ರತೆ ಮತ್ತು ಸಮರ್ಪಕತೆಗಳಲ್ಲಿ ಉಂಟು ಮಾಡಲ್ಪಟ್ಟರು ಮತ್ತು ತರುವಾಯ ಅವರುಗಳು ಸಹ ಶೋಧನೆ ಮತ್ತು ಪರೀಕ್ಷೆಗಳಿಗೆ ಒಳಗಾದರು ಎಂಬುದನ್ನು ನಾವು ನೋಡಿದ್ದೇವೆ. ಆದರೆ ದೈವ ಸ್ವಭಾವದ ನೂತನ ಸೃಷ್ಟಿಗಳಿಗೂ ಇಂತಹ ವಿಧಾನವು ಸಮರ್ಪಕವಾದ ಸೃಷ್ಟಿ ಮತ್ತು ನಂತರದಲ್ಲಿ ಶೋಧನೆ ಮತ್ತು ಪರೀಕ್ಷೆಗಳು ಅನ್ವಯವಾಗುವುದಿಲ್ಲ. ಯಾಕೆಂದರೆ ದೈವ ಸ್ವಭಾವದ ಮುಖ್ಯವಾದ ವಸ್ತು ಅಮರತ್ವ ಮತ್ತು ಈ ಪದವು ಸಾವಿಲ್ಲದ ಸ್ಥಿತಿಯನ್ನು ಸೂಚಿಸುತ್ತದೆಂದು ನಮಗೆ ತಿಳಿದು ಬರುವಾಗ ನಾವು ಸಿದ್ಧರಾಗಿ ಕಾಣಬಹುದಾದದ್ದೇನೆಂದರೆ ದೈವಿಕ ಸಮಕ್ಷೇತ್ರದಲ್ಲಿ ಸೃಷ್ಟಿಗೊಂಡ ಯಾವ ಜೀವಿಯು ಅಮರತ್ವ ನಿರ್ಲಯತ್ವಗಳುಳ್ಳದ್ದಾಗಿದ್ದು ಕ್ರಮೇಣವಾಗಿ ಶೋಧನೆ ಮತ್ತು ಪರೀಕ್ಷೆಗೊಳಪಡುವುದೆಂದರೆ ಅವುಗಳು ನಿರಪೇಕ್ಷವಾದ ದೈವನಿಷ್ಠೆಯ ಅವಶ್ಯ ಮಟ್ಟ ತಲುಪಲು ವಿಫಲವಾಗಿರುವುದು ಎಂದರ್ಥ. ಅವರು ನಾಶ ಪಡೆದ ಅಮರತ್ವವುಳ್ಳ ಆಕ್ರಮಣಕಾರಿಗಳಾಗಬಹುದಿತ್ತು ಮತ್ತು ಆಕ್ರಮಣಕಾರಿಗಳಾಗಿ ಪಾಪಿಗಳಾಗಿ ಅಮರತ್ವದಲ್ಲಿ ಅವರ ಮುಂದುವರಿಕೆಯು ಈ ವಿಶ್ವದ ಸುಂದರ ಸೃಷ್ಟಿಗೆ ಅನೇಕ ಕಳಂಕಗಳನ್ನು ಅಪನಿಂದೆಗಳನ್ನು ತರಬಹುದಾಗುತ್ತಿತ್ತು. ದೇವರು ಇದು ಸಂಭವಿಸಬಹುದೆಂದು ಸಂಕಲ್ಪಿಸಿದ್ದನು. ತನ್ನ ಸೃಷ್ಟಿಗಳಲ್ಲಿ ವಿಶೇಷ ಕೃಪೆಯುಳ್ಳ ಈ ವರ್ಗದ ಬಗ್ಗೆ ದೇವರು ಆಯ್ದುಕೊಂಡ ಆಳವಾದ ಯೋಜನೆಯನ್ನು ಅಂದರೆ ಅವರುಗಳು ಮರ್ತ್ಯರಾಗಿರುವಾಗಲೇ ಅಂದರೆ ಮರಣ ಹೊಂದುವ ಸ್ವಭಾವವುಳ್ಳ ಇತರ ವರ್ಗದ ಸದಸ್ಯರಾಗಿರುವಾಗಲೇ ಅವರುಗಳನ್ನು ನಿಷ್ಕರ್ಷಕವಾದ ಅನೇಕ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುವುದು ನಾವಿಲ್ಲಿ ಗ್ರಹಿಸಬಹುದು. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಪ್ಯಾರಾಗ್ರಾಫ್ ಮುಗಿತಲ್ವಾ? ಥ್ಯಾಂಕ್ ಯು. ಸೊ ಅದಕ್ಕೆ ನೋಡಪ್ಪ, ಇವಾಗ ದೇವ್ರ ಏನ್ ಹೇಳ್ತಾರೆ ಅಂದ್ರೆ ನೂತನ ಸೃಷ್ಟಿ. ಇವಾಗ ನೋಡಿ, ಏನ್ ನೋಡಿದ್ರಿ, ಇದಕ್ಕಿಂತ ಮುಂಚೆ ವಿಧ ವಿಧವಾದ ಅಂತ ಹಂತದಲ್ಲಿ ಮಾಡಿದಂತ ಸೃಷ್ಟಿಗಳು ನೋಡಿದಿರಿ. ಆ ಸೃಷ್ಟಿಗಳೆಲ್ಲ ಬಂದ್ಬಿಟ್ಟು ಹೆಂಗಿದೆ ಅಂತಂದ್ರೆ, ದೇವರ ಒಂದು ಚಿತ್ತಾನುಸಾರವಾಗಿ ಆ ಒಂದು ಸ್ವಭಾವದಲ್ಲಿ ಏನಾಗಿದೆ, ಒಂದು ಸಂತೋಷವಾಗಿ ಏನಾಗಿದೆ, ತೃಪ್ತಿಕರವಾಗಿರೋದು ನಾವು ನೋಡ್ಬೋದು ಅಲ್ಲ. ಆದ್ರೆ ಅದರಲ್ಲಿ ಒಂದು ಎಂತಾರೆ ಕಂಡೀಷನ್ ಅಥವಾ ಒಂದು ಕ್ರೈಟೀರಿಯಾ ಅಂತ ನೋಡ್ಬೇಕಾರೆ ಏನಂತಂದ್ರೆ, ಒಂದು ಸೃಷ್ಟಿ ಇನ್ನೊಂದು ಸೃಷ್ಟಿ ಆಗ್ಬೇಕು ಅಂತಂದ್ಬಿಟ್ಟು
ಅಲ್ಲಿ ಆಸೆ ಬರೋದು ನಾವು ನೋಡೋದಿಲ್ಲ ಎಕ್ಸೆಪ್ಟ್ ಮ್ಯಾನ್ ಮನುಷ್ಯನ ಒಂದು ವಿಚಾರದಲ್ಲಿ ಮಾತ್ರ ಈ ಥರ ಒಂದು ಆಸೆ ಇರೋದು ಮನುಷ್ಯನಿಗೆ ಏನಿದೆ ಛ ಇದೇನಪ್ಪ ನಾವು ಮನುಷ್ಯರಾಗಿದ್ದೀರಿ ನಾವು ಮನುಷ್ಯರಾಗಿ ಬಿಟ್ಟು ದೇವ್ ದೂತ ಥರ ಆಗಣ ದೇವ್ರ ಜೊತೆಗಿರೋಣ ದೇವ್ರ ಥರ ಆಗಣ ಅಂತಂದ್ಬಿಟ್ಟು ಏನಾಗಿದೆ ಮನುಷ್ಯನಿಗೆ ಏನಿದೆ ಒಂದು ಆಸೆ ಇದೆ ಅಲ್ಲರ ಅದಕ್ಕೆ ಇದು ಪ್ರತಿಯೊಬ್ಬ ಮನುಷ್ಯರಲ್ಲಿರೋಂಥ ನಿರೀಕ್ಷೆ ಅದರ ನೀವು ಯಾರಿಗಾದ್ರೂ ಹತ್ರ ಮಾತಾಡಿಂತೀನಿ ಎಲ್ಲ ಎಂಥ ದೊಡ್ಡ ಶ್ರೀಮಂತನಿಗೆ ಕೇಳ್ರಿ ಅವ್ನು ನೆಕ್ಸ್ಟ್ ಏನಪ್ಪ ನಿನ್ಗೆ ಆಸೆ ಅಂತಾರೆ ಇನ್ನ ನಾನು ಸಂತೋಷವಾಗಿರ್ಬೇಕು ಇನ್ನ ಚೆನ್ನಾಗಿರ್ಬೇಕು ಅಂತ ಕೇಳ್ತಾನೆ ಇನ್ನು ಅದೇ ಥರ ಬಡವನ್ಗೆ ಒಬ್ಬನ್ ಕೇಳಿಂತೀನಿ ತುಂಬ ತೀರ ಬಡವಾಗಿರೋ ಮನುಷ್ಯನ ಕೇಳಿದೆ ಅವನೇ ಹೇಳ್ತಾನೆ ಅಯ್ಯೋ ನಾನು ಇನ್ನೂ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತಾನೆ ಅದರ ಅದು ಪ್ರತಿಯೊಬ್ಬ ಮನುಷ್ಯರಲ್ಲಿ ಇರೋಂಥ ಒಂದು ದೇವರಿಟ್ಟಿರೋಂಥ ಒಂದು ನಿರೀಕ್ಷೆ ಅದು ಅಲ್ವರ ನೋಡಿ ಬೈಬಲಲ್ಲಿ ಹೇಳ್ತಾರೆ ಎಲ್ಲಿ ಅಂತಂದ್ರೆ ರೋಮಾಪುರದಲ್ಲಿ 8ನೇ ಅಧ್ಯಾಯ ರೋಮಾಪುರದಲ್ಲಿ 8ನೇ ಅಧ್ಯಾಯ ವಚನ 19 ಓದಿಂತೀರಿ ರೋಮಾಪುರದಲ್ಲಿ 8:19 ಯಾರು ಓದ್ತೀರಾ ದೇವಪುತ್ರರ ಮಹಿಮೆಯು ಯಾವಾಗ ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾಯಿತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ಓಕೆ ಥ್ಯಾಂಕ್ ಯು ಸರ್ ಅಲ್ಲರ ಸೊ ದೇವಪುತ್ರರ ಮಹಿಮೆ ಯಾವಾಗ ಆಗ್ತಾರೆ ಅಂತ ಜಗತ್ತು ಬಹು ಲವಲವಿಕೆಯನ್ನ ನೋಡ್ತಾ ಇದ್ದಾರೆ ಎದುರು ನೋಡ್ತಾ ಇದ್ದಾರೆ ಅಂತ ಅಲ್ಲರ ಇವಾಗ ನೀವೇ ಅಡ್ರೆಸ್ಟ್ ಮಾಡಿ ಜಗತ್ಗೆ ದೇವಪುತ್ರರ ಬಗ್ಗೆ ಗೊತ್ತಾ ಅಂದ್ರೆ ದೇವಪುತ್ರರು ಯಾರು ಕಾನ್ಸಿಕೇಟೆಡ್ 144,000 ಬಗ್ಗೆ ಗೊತ್ತಾ ಆ 144,000 ಮಹಿಮೆ ಅನ್ಬೇಕಂತೆ ಅಂದ್ರೆ ಏನೇ ಈ ಭೂಲೋಕದ ಒಂದು ಪ್ರಯಾಣ ಬಿಟ್ಟು ಅವ್ರ ಆತ್ಮೀಕ ಶರೀರ ಸೇರ್ಬೇಕಂತೆ ಕ್ರಿಸ್ತನ ಒಂದು ದೇಹಕ್ಕೆ ಏನಾಗ್ಬೇಕಂತೆ ಅಂಗವಾಗಿ ಬಂತೆ ಅಲ್ವರ ಆ ಸ್ತ್ರೀಯ ಸಂತತಿ ಕಂಪ್ಲೀಟ್ ಆಗ್ಬೇಕು ಅಂತಂದ್ಬಿಟ್ಟು ಇಡೀ ಲೋಕ ಏನ್ ಮಾಡ್ತದೆ ಕುತೂಹಲದಿಂದ ಎದುರು ನೋಡ್ತಾ ಇದೆ ಅಂತ ಇವಾಗ ನೀವೇ ಹೇಳ್ರಿ ಏನ್ರಿ ದೇವ್ರ ಮಕ್ಳ ಬಗ್ಗೆ ಏನ್ರಿ ಲೋಕದವ್ರಿಗೆ ಗೊತ್ತಾ ಇಲ್ಲ ಇಲ್ಲ ಅಲ್ವರ ಹೆಂಗ್ ಹೇಳ್ತೀರಾ ಗೊತ್ತಿಲ್ಲ ಅಂತ ಯಾಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನಮ್ಗೆ ಹೇಳ್ತಾರಲ್ಲ 1ನೇ ಯೋಹಾನ 3ನೇ ಅಧ್ಯಾಯದಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾರೆ ಏನ್ರಿ 2ನೇ ವಚನದಲ್ಲಿ ಹೇಳ್ತಾರೆ 1 ಮತ್ತು 2ರಲ್ಲಿ ನಾವು ಲೋಕ ನಮ್ಮನ್ನ ಅರಿದವರಲ್ಲ ಓದಿಂತೀನಿ ಒಂದು 1 ಜಾನ್ 3:1 ಓದಿ 1ನೇ ಯೋಹಾನ 3:1 ಓದಿ ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ ನಾವು ಆತನ ಮಕ್ಕಳಾಗಿದ್ದೇವೆ ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ ನೋಡ್ರ ಈ ಕಾರಣದಿಂದ ಲೋಕ ನಮ್ಮನ್ನ ತಿಳ್ಕೊಳ್ಳೋದಿಲ್ಲ ಆತನನ್ನು ತಿಳಿದುಕೊಳ್ಳಲಿಲ್ಲ ನಮ್ಮನ್ನು ಕೂಡ ಏನ್ ಮಾಡೋದಿಲ್ಲ ಅವರು ತಿಳ್ಕೊಳ್ಳೋದಿಲ್ಲ ಅಂದ್ರೆ ನಾವು ದೇವ್ರ ಕುಮಾರರು ಅಂತಂದ್ಬಿಟ್ಟು ಲೋಕದವ್ರಿಗೆ ಗೊತ್ತೇ ಇಲ್ಲ ಮತ್ತೆ ರೋಮಾಪುರದಲ್ಲಿ ಅಪೋಸ್ಟಲ್ ಪೌಲ್ ಯಾಕೆ ಹೇಳ್ತಾರೆ ಲೋಕ ಏನ್ ಮಾಡ್ತಾರಂತೆ ದೇವ ಪುತ್ರರ ಮಹಿಮೆಗಾಗಿ ಬಹು ಏನ್ರಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅಂತ ಏನಕ್ಕೆ ಕೇಳ್ಬೇಕು ಹಂಗಂದ್ರೆ ಇಲ್ಲಿ ಲೋಕ ಅಂದ್ರೆ ಯಾರು ಅಲ್ರ ಲೋಕ ಅಂದ್ರೆ ಯಾರಲ್ಲಿ ಹಂಗ್ರೆ ರೋಮಾಪುರದಲ್ಲಿ ಜನರು ವೆರಿ ಗುಡ್ ಲೋಕ ಜನಗಳು ಹೇಳ್ತಾ ಇರೋದು ಇವಾಗ ಲೋಕ ಜನಗಳಿಗೆ ದೇವರ ಪುತ್ರ ಬಗ್ಗೆ 144,000 ಬಗ್ಗೆ ಗೊತ್ತಾ ಅಂದ್ರೆ ಗೊತ್ತಿಲ್ಲ ಸತ್ಯ ಬಗ್ಗೆ ಗೊತ್ತಾ ಗೊತ್ತಿಲ್ಲ ಅದರ ನಾಮಿನಲ್ ಕ್ರಿಶ್ಚಿಯನ್ಸ್ಗೆ ಗೊತ್ತಿಲ್ಲ ಅವ್ರಿಗೇನೋ ಅಪ್ಪಿ ತಪ್ಪಿ ಸತ್ಯ ಗೊತ್ತಿದ್ರೆ ಅವ್ರೇನ್ ಮಾಡಿರೋರು ತನ್ನ ಜೀವಿತನ ದೇವ್ರಿಗೆ ಏನ್ ಮಾಡಿರೋರು ಒಪ್ಪಿಸ್ ಕೊಟ್ಟಿದ್ರು ಮತ್ತೆ ಇದೇನ್ ಇದು ಹೇಳ್ತಾರೆ ಇದು ಅಂತಂದ್ರೆ ಅವರು ಡೈರೆಕ್ಟ್ ಆಗಿ ಏನ್ ಕೇಳ್ತಾ ಇಲ್ಲ ಏನ್ರಿ ದೇವ ಪುತ್ರರು ಕಂಪ್ಲೀಟ್ ಆಗ್ಲಿ ಏನ್ ಕೇಳ್ತಾ ಇಲ್ಲ ಆದ್ರೆ ಒಂದು ನಿರೀಕ್ಷೆ ಇದೆ ಏನಪ್ಪ ನಿರೀಕ್ಷೆ ಅಂತಂದ್ರೆ ನೋಡ್ರಿ ಹೇಳ್ತಾರೆ 8ನೇ ವಚನ ಅಂತಂದ್ರೆ ಅದೇ ರೋಮಾಪುರದಲ್ಲಿ 21ನೇ ವಚನ ರೋಮಾಪುರದಲ್ಲಿ 8ನೇ ಅಧ್ಯಾಯ 21ನೇ ವಚನ ಓದಿ 21 ಓದಿ ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ ನೋಡ್ರ ಅವ್ರೇನಂತೆ ಅವ್ರಿಗೆ ನಿರೀಕ್ಷೆ ಇದೆ ಅಂತೆ ಏನ್ ನಿರೀಕ್ಷೆ ಅವ್ರು ಕೂಡ ಬಿಡುಗಡೆ ಹೊಂದಿ ಅವ್ರು ಕೂಡ ನೆಕ್ಸ್ಟ್ ಏನಾಗ್ಬೇಕಂತೆ ದೇವ್ರ ಮಕ್ಕಳಾಗ್ಬೇಕಂತೆ ಆದ್ರೆ ಏನ್ರಿ ಪರಲೋಕದ ರಕ್ಷಣೆ ಅಲ್ಲ ಭೂಲೋಕದ ರಕ್ಷಣೆಯಲ್ಲಿ ಅಲ್ರ ಅದಕ್ಕೆ ನೋಡಿ ನೆಕ್ಸ್ಟ್ ಹೇಳ್ತಾರೆ 22 ಓದಿಷ್ಟ ನಂಗೆ ಜಗತ್ತೆಲ್ಲ ಇಂದಿನ ವರೆವಿಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು ನೋಡ್ರ ಇದು ಮಾತ್ರವಲ್ಲದೆ ಓಕೆ ಸರ್ ಥ್ಯಾಂಕ್ ಯು ಸೊ ಅದಕ್ಕೆ ನೋಡ್ಬೇಕು ಜಗತ್ತೆಲ್ಲ ಈವರೆಗೂ ಏನ್ ಮಾಡ್ತಾ ಇದಾರಂತಲ್ಲಿ ಪ್ರಸವ ವೇದನೆ ಪಡ್ತಾ ನರಳ್ತಾ ಇದಾರಂತೆ ಅಲ್ರ ಸಿ ಜಗತ್ತೆಲ್ಲ ಏನಕ್ಕೆ ನರಳ್ತಾ ಇದಾರೆ ಅಂತ ನೋಡಿದ್ರೆ ಅವ್ರಿಗೆ ಏನ್ರಿ ಅವ್ರಿಗೆ ಈ ಲೈಫೇ ಬಿಟ್ಟಿ
ನೆಕ್ಸ್ಟ್ ಇನ್ನೊಂದ್ ಏನಾರ ಒಂದ್ ಒಳ್ಳೆ ಲೈಫ್ ಸಿಗ್ತಾರ ಅಂತ ಏನ್ ಮಾಡ್ತಾರೆ, ಇವನ್ ಎದುರು ನೋಡ್ತಾರೆ. ಯಾವ್ದೇ ಮನುಷ್ಯನ್ ಕೇಳ್ರಿ, ಎಲ್ಲಾರ್ಗೆ ಏನ್ ಎಕ್ಸ್ಪೆಕ್ಟೇಷನ್ಸ್, ಇದಕ್ಕಿಂತ ಏನೋ ಬೆಟರ್ ಏನೋ ಚೆನ್ನಾಗಿದೆಯಾ ಅಲ್ರ ಅಂತ ಒಂದು ನಿರೀಕ್ಷೆ ಇದೆ. ಅದ್ರ ಅದಕ್ಕೆ ನೋಡ್ರಿ, ತುಂಬಾ ವಯಸ್ಸಾದವ್ರು ಏನ್ ಕೇಳ್ತಾರೆ, ಅಯ್ಯೋ ಬೇಡಪ್ಪ ಜೀವನ, ನಾ ಸತ್ತೋಗ್ಬಿಟ್ರೆ ಸಾಕು ಅಂತ ಕೇಳ್ತಾರೆ. ಯಾಕೆ ಸತ್ರ ಎಲ್ಲೋಯ್ತಾರೆ ಅಂತ ಕೇಳಿದ್ರೆ ಅವ್ರಿಗೆ ಏನ್ ಹೇಳ್ತಾರೆ, ವಯಸ್ಸಾಗಿರೋರು ಅಥವಾ ಯಾರೇ ಆಗ್ಲಿ ಒಬ್ಬ ಮನುಷ್ಯನ್ಗೆ, ನೀನ್ ಸತ್ರ ಎಲ್ಲಪ್ಪ ಹೋಗ್ತೀಯಾ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ, ಸ್ವರ್ಗಕ್ಕೆ ಹೋಗ್ತಾನೆ ಅಂತಾರೆ. ದೇವರಲ್ಲಿ ಹೋಗ್ತಾನೆ. ವೆರಿ ಗುಡ್, ದೇವ್ರ ಹತ್ರ ಹೋಗ್ಬಿಡ್ತೀನಿ, ಸ್ವರ್ಗಕ್ಕೆ ಹೋಯ್ತೀನಿ ಅಂತ ಹೇಳ್ತಾರೆ. ಯಾಕೆ ಎಲ್ಲಾರು ಅವ್ರವ್ರ ಪ್ರಕಾರ ಸ್ವರ್ಗಕ್ಕೆ ಹೋಗ್ಬಿಟ್ರೆ ನರ್ಕಕ್ಕೆ ಹೋಗೋದು ಯಾರು ಹಂಗ್ರೆ? ನೋಡ್ರಿ ಶೇತನ್ ಎಷ್ಟು ಮಂಕ್ ಮಾಡ ನೋಡ್ರಿ ಅಂತೀನಿ, ಎಲ್ಲಾರ್ಗು ಸ್ವರ್ಗ ಅಂತ ಕಾನ್ಸೆಪ್ಟ್ ತುಂಬಿಸ್ಬಿಟ್ಟು ನರ್ಕ ಅಂತ ಸುಮ್ನೆ ನೋಡ್ಬಿಟ್ಟು ಭಯ ಪಡಿಸ್ಬಿಟ್ಟ ನೋಡ್ರಿ ಅಂತೀನಿ ಅಲ್ವರ. ಅದಕ್ಕೆ ಏನ್ರಿ, ಏನಕ್ಕೆ ಮನುಷ್ಯನ್ಗೆ ನಿರೀಕ್ಷೆ ಅಂತಂದ್ರೆ, ಮನುಷ್ಯನ್ ಒಳಗಡೆ ದೇವ್ರಿಗೆ ಆಸೆ ಅಂತ ಏನ್ ಮಾಡಿದ್ರೆ ಅದನ್ನ ಅದ್ ಇಟ್ಟಿದ್ರೆ ಏನಕ್ಕಪ್ಪ ಆಸೆ, ನಾವೆಲ್ಲ ಚೆನ್ನಾಗಿರ್ಬೇಕು ಅಂತ ಅಲ್ವರ. ನೋಡಿ ಅದಕ್ಕೆ ಇವಾಗ ಕೆಲವು ಜನ ಕಷ್ಟ ಪಡ್ತಾರೆ ನೋಡಿ, ಇವ್ ನೀವು ಇದ್ದೀರಾ, ತಂದೆ ತಾಯಿಗಳಿದ್ದೀರಾ, ಕೆಲವು ಜನ ಮಕ್ಕಳಿದ್ದೀರಾ, ನಿಮ್ಗೂ ಮಕ್ಕಳಿದ್ದಾರೆ ಅದರ. ಏನೇ ಕಷ್ಟ ಬಂದ್ರು ಸರಿ ಏನ್ ಮಾಡ್ತೀರಾ, ಅದನ್ನೆಲ್ಲ ಸಹಿಸ್ಕೊಂಡು ಜಯಿಸಿ ಕಷ್ಟಪಟ್ಟು ಏನ್ ಮಾಡ್ತೀರಾ, ನೀವು ಬಾಳ್ತೀರಾ. ಯಾಕಪ್ಪ ಬಾಳೋದು, ಯಾರಿಗೋಸ್ಕರ ಬಾಳೋದು, ಯಾರಿದಾರೆ ನಿಮ್ಮಲ್ಲಿ ಡಿಪೆಂಡ್ ಆಗಿರೋರು ಇದಾರೆ ಅದ್ರ, ಅವ್ರ ಮೇಲೆ ಇಟ್ಟಂತ ಪ್ರೀತಿಯಿಂದ ಏನ್ ಮಾಡ್ತಾರೆ, ನೀವು ಸಹಿಸ್ಕೊಂತ. ಇದೇ ತರ ಲೋಕ್ತವ್ರ ಎಲ್ಲಾರ್ಗೂ ಒಂದು ಪ್ರೀತಿ ಇದೆ. ಏನಂತ ಪ್ರೀತಿ ಇದೆ ಅಂತಂದ್ರೆ, ನೆಕ್ಸ್ಟ್ ಒಂದ್ ಒಳ್ಳೆ ಕಾಲ ನಮ್ಗೆ ಏನ್ ಮಾಡ್ತಾರೆ ಬರ್ತಾರೆ ಅಂತ ಅಂದ್ಬಿಟ್ಟು ಒಂದ್ ನಿರೀಕ್ಷೆ ಏನಾಗಿದೆ ಇಲ್ಲೇ ಅಲ್ವರ. ಅಯ್ಯೋ ಇಷ್ಟೇ ಲಾಸ್ಟ್, ಇದು ಮೇನ್ ಏನಿಲ್ಲ ಅಂತಂದ್ಬಿಟ್ಟು ಏನ್ರಿ ಆತ್ಮಹತ್ಯೆ ಮಾಡ್ಕೊಳೋದು ತುಂಬಾ ಕಮ್ಮಿ. ಆದ್ರೆ ಇದ್ ಮೇಲೆ ನೆಕ್ಸ್ಟ್ ನಿರೀಕ್ಷೆ ಇದೆ, ಏನೋ ಒಳ್ಳೇದಿದೆ, ದೇವ್ರು ಖಂಡಿತವಾಗಿ ಏನೋ ಒಳ್ಳೇದ್ ಮಾಡ್ತಾರೆ ಅಂತಂದ್ಬಿಟ್ಟು ಏನಾಗಿದೆ, ಎಲ್ಲರಿಗೂ ನಿರೀಕ್ಷೆ ನೋಡಿ. ಅಂತ ನನಗೆ ಕೊರೋನಾ ಬಂತು, ಕೊರೋನಾ ಬಂದ್ಮೇಲೆ ಕೂಡ ಇವತ್ತು ಕೂಡ ಏನಿದೆ ಜನಗಳಿಗೆ ಇನ್ನೊಂದು ನಿರೀಕ್ಷೆ ಇದೆ. ಇನ್ನೊಂದು ಹೊಸ ಬ್ರಿಟನ್ನಿಂದ ಹೊಸ ಕೊರೋನಾ ಬಂದಿದೆಯಂತೆ. ಅವ್ರ ಅಪ್ಪ ಬಂದು ವಿಸಿಟ್ ಮಾಡ್ಬಿಟ್ಟು ಒಂದು ವರ್ಷಕ್ಕೆ, ಇವಾಗ ಬರ್ತ್ಡೇಗೆ ಅವ್ರ ಅಮ್ಮ ಬಂದವ್ರೆ ಮನೆಗೆ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗೋಣ ಅಂತ ಅಲ್ವರ. ಸೊ ಆ ರೀತಿ ನೋಡ್ಬೇಕಾದ್ರೆ ಏನಾಗಿದೆ ಅಂದ್ರೆ, ಜನಗಳಿಗೆ ಏನೇ ಇವಾಗ ಇನ್ನ ಏನೇ ಬರ್ಲಿ ಒಂದ್ ನಿರೀಕ್ಷೆ ಒಳ್ಳೇದಾಗ್ತದಪ್ಪ, ಏನೋ ಒಂದು ಸುಖ ಬರ್ತಾರೆ ಅಂತ ಅಲ್ವರ. ಅದಕ್ಕೆ ನೋಡಿ, ಪ್ರತಿಯೊಬ್ಬ ಮನುಷ್ಯರಲ್ಲಿ ಆಸೆ ಇದೆ. ಇವನ್ ವರ್ಸ್ಟ್ ಆಫ್ ದ ವರ್ಸ್ಟ್ ಕ್ರಿಮಿನಲ್ಸ್ ಹತ್ರ ನೀವು ಮಾತಾಡ್ ಕೇಳಿ ಅವತ್ತ, ಅವತ್ತ ಕೇಳಿದ್ರೆ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನಾನು ಸತ್ಮೇಲೆ, ನೀನ್ ಸತ್ಮೇಲೆ ಎಲ್ಲ ಹೋಯ್ತೀಯ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ, ಏ ನಾನು ಸತ್ಮೇಲೆ ಸ್ವರ್ಗಕ್ಕೆ ಹೋಯ್ತೀನಿ ಅಂತ ಕೇಳ್ತಾರೆ. ಅಂದ್ರೆ ಏನೋ ದೇವ್ ನಾವೊಂದು ಸುಮ್ಮನೆ ಜಸ್ಟ್ ಒಂದು ನಿಮ್ಗೊಂದು ವಿಟ್ನೆಸ್ ತರ, ದೇವ್ ಕೃಪೆಯಿಂದ ನಮ್ಗೊಂದ್ಸಲ ಚಾನ್ಸ್ ಕೊಟ್ಟಿದ್ರು ಸೆಂಟ್ರಲ್ ಜೈಲ್, ಬೆಂಗಳೂರು ಸೆಂಟ್ರಲ್ ಜೈಲ್ ಹೋಗೋದಕ್ಕೆ ಅಲ್ಲಿ ಚಾನ್ಸ್ ಕೊಟ್ಟಿದ್ರು ಸತ್ಯ ಹೇಳಕ್ಕೆ. ಆ ಬೆಂಗಳೂರು ಜೈಲ್ ಸೆಂಟ್ರಲ್ ಜೈಲ್ ಅಲ್ಲಿ ಇರೋ ಲೈಫ್ ಇಂಪ್ರೂವ್ಮೆಂಟ್ ಕೈದಿಗಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿದೆ, ಏನಪ್ಪಾ ನಿಮ್ಗೆಲ್ಲ ಏನ್ ಆಸೆ ಐತೆ ಸತ್ಮೇಲೆ ಎಲ್ಲಿ ಹೋಗ್ಬೇಕು ಅಂತಿದ್ರು ಅಂದ್ರೆ, ಸಾರ್ ನಾ ಸತ್ಮೇಲೆ ನರ್ಕಕ್ಕೆ ಹೋಗ್ತಿರಿದ್ರೆ ಸಾಕು ಸರ್, ನಾ ಸ್ವರ್ಗಕ್ಕೆ ಹೋಯ್ತೀನಿ ಅಂತಂದ್ಬಿಟ್ಟು ಕೆಲವು ಜನ, ನಾ ಸ್ವರ್ಗಕ್ಕೆ ಹೋಗಿ ಸಂತೋಷವಾಗಿರ್ತೀನಿ ಸರ್, ಮತ್ತೆ ನೀನ್ ಏನಪ್ಪ ಇಲ್ಲಿ ತಂದು ಬಿಸಾಕ್ಬಿಟ್ಟವ್ರೆ ಅಂತ ಕೇಳಿದ್ರೆ, ಸಾರ್ ಏನು ನಮ್ಗೆ ಮೋಸ ಮಾಡ್ಬಿಟ್ಟವ ಸರ್, ಮೋಸ ಮಾಡ್ಬಿಟ್ಟು ನಂಗೆ ಲೈಫ್ ಇಂಪ್ರೂವ್ಮೆಂಟ್ ಕೊಟ್ಬಿಟ್ರೆ ಅಂತ. ಅಂದ್ರೆ ಏನ್ರಿ ಎಲ್ಲಾ ಮನುಷ್ಯರಿಗೂ ಕೇಳ್ರಿ, ಏನಂತ ಆಸೆ ಇದೆ ಅಂದ್ರೆ, ನಾ ಫ್ಯೂಚರ್ ಏನಾಗಿರ್ತೀರಿ, ಚೆನ್ನಾಗಿರ್ತೀರಿ ಅಂತ ಅಲ್ವರ. ಅದಕ್ಕೆ ಪ್ರತಿಯೊಬ್ರು ಸತ್ತೋಗಿದ ತಕ್ಷಣ ಪ್ರತಿಯೊಬ್ರು ಯಾವುದೇ ಧರ್ಮ ತೊಳ್ರಿ ಎಕ್ಸೆಪ್ಟ್ ಬೈಬಲ್ ಸ್ಟೂಡೆಂಟ್ಸ್, ಅವ್ರು ಮಾಡಂತ ಉತ್ತರ ಕ್ರಿಯೆಯಲ್ಲಿ ಏನಂತ ಹೇಳ್ತಾರೆ, ಆ ಮನುಷ್ಯ ಅಲ್ಲಿಗೆ ಹೋಗ್ಬಿಟ್ರು, ವೈಕುಂಠಕ್ಕೆ ಹೋಗ್ಬಿಟ್ರು, ಸ್ವರ್ಗಕ್ಕೆ ಹೋಗ್ಬಿಟ್ರು, ಪರಲೋಕಕ್ಕೆ ಹೋಗ್ಬಿಟ್ರು, ದೇವ್ರತ್ರಕ್ಕೆ ಹೋಗ್ಬಿಟ್ರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಹೊರತು, ಏನ್ರಿ ಯಾರೋ ಬಂದ್ಬಿಟ್ಟು ಅವ್ರು ಇಲ್ಲೋದ್ರ ಅಲ್ಲೋದ್ರ ಅಂತ ಹೇಳಕ್ಕೆ ಹೋಗೋದಿಲ್ಲ ಅಲ್ವರ. ಅದು ಮಾತ್ರ ಅಲ್ಲ ನೋಡಿ, ನಾವು ಫಿಲಮ್ಸ್ಗಳು ನಾವ್ಯಾರು ನೋಡಲ್ಲ ಫಿಲಮ್ಸ್, ಆದ್ರೂ ಕೂಡ ನೋಡಿರ್ಬೋದು ಅಲ್ವರ. ಫಿಲಮ್ಗಳಲ್ಲಿ ಆರಂಭ ಹೆಂಗಿರ್ತದೆ, ಚೆನ್ನಾಗಿರ್ತದೆ, ಆಮೇಲೆ ಸೆಂಟ್ರಲ್ಲಿ ಭಯಂಕರ ಟ್ರಾಜಿಡಿ ಅಂತೆ, ಸಸ್ಪೆನ್ಸ್ ಅಂತೆ, ಅದಂತೆ ಇದಂತೆ ಎಲ್ಲ ಆಗ್ಬಿಡ್ತಾರೆ. ಕೊನೆಯಲ್ಲಿ ಏನಂತ ನೋಡ್ತೀರಿ, ಎಲ್ಲ ಹ್ಯಾಪಿ ಎಂಡಿಂಗ್ ಅಂತ ಆಗ್ಮೇಲೆ ದ ಎಂಡ್ ಅಂತ ಆಗ್ತಾರೆ ಅದರ, ಇಲ್ಲಾಂದ್ರೆ ಏನ್ ಮಾಡ್ತಾರೆ, ಹಾ ಶುಭಂ ಅಂತ ಆಗ್ತಾರೆ ಅದರ. ಅದಕ್ಕೆ ಏನಪ್ಪ ಅದ್ ಮೀನಿಂಗ್ ಅರ್ಥ, ದ ಎಂಡ್ ಅಂದ್ರೆ ಏನರ್ಥ, ಏನಕ್ಕೆ ಎಂಡ್, ಫಿಲಮಿಗೆ ಎಂಡ್ ಅಲ್ವರ. ಏನಂದ್ರೆ ಎಂಡು ಅಂದ್ರೆ, ಈ ಒಂದು ಕಷ್ಟ ಸಂಕಟಗಳಿಗೆ ಇದೇ ಎಂಡು, ಇದ್ರ ಮೇಲೆ ಸುಖ ಸಂತೋಷ ಸಮಾಧಾನ, ನೀವೆಲ್ಲ ಮನೆಗೆ ಹೋಗ್ರಿ, ಫಿಲಮ್ ಮುಗೀತು ಅಂತ ಅರ್ಥ. ಏನಿದು ಅಂತಂದ್ರೆ ನೋಡಿ, ಪ್ರತಿಯೊಂದು ನೀವು ತೊಳ್ರಿತೀರಿ ಎಲ್ಲದಲ್ಲಿ ಏನಿದೆ ಮನುಷ್ಯನ್ಗೆ ಲಾಸ್ಟ್ ಅಲ್ಲಿ ಏನ್ ನೋಡಿಸ್ತಾನೆ, ಒಳ್ಳೇದೇ ನೋಡಿಸ್ತಾನೆ, ಒಳ್ಳೇದ್ ಎಕ್ಸ್ಪೆಕ್ಟೇಷನ್ಸ್ ಅದರ. ಇದೇ ಮನುಷ್ಯನಲ್ಲಿ ಇಟ್ಟಿರೋದು ಈ ಆಸೆ, ಈ ಆಸೆ ಇದೆಲ್ಲ ಮನುಷ್ಯನಲ್ಲಿ ಆಸೆ, ಮುಂದಕ್ಕೆ ಎಲ್ಲಾರ್ಗು ಒಳ್ಳೇದಾಗ್ಬೇಕು ಅಂತ ಆಸೆ. ಇದು ಏನಕ್ಕಾಗಿ ವೇಟ್ ಮಾಡ್ತಾ ಇದೆ ಅಂತಂದ್ರೆ, ದೇವ ಪುತ್ರರ ಮಹಿಮೆ ಹೊಂದ್ಲಿ ಅಂತ, ಅಂದ್ರೆ ಸಭೆ ಕಂಪ್ಲೀಟ್ ಆಗೋದಕ್ಕೋಸ್ಕರ ಇದು ವೇಟ್ ಮಾಡ್ತಾನೆ. ಅಂದ್ರೆ ಈ ಒಂದು ಮನುಷ್ಯನಲ್ಲಂತ ಆಸೆ ಲೋಕದಲ್ಲಿ ನೆರವೇರಬೇಕು ಅಂತಂದ್ರೆ ಒಂದೇ ಒಂದು ಕೆಲಸ ಆಗ್ಬೇಕು, ಚರ್ಚ್ ಶುಡ್ ಬಿ ಕಂಪ್ಲೀಟೆಡ್. ಯಾರು ಚರ್ಚ್ ಅಂದ್ರೆ, ಇವಾಗ ಸಭೆ ಅಂದ್ರೆ ಯಾರು, ನಾವೇ
ವೆರಿ ಗುಡ್ 1,40,000 1,40,000 ಎಲ್ಲವರೇ ನಮ್ಮ ಪಕ್ಕದ ಮನೆಯಲ್ಲಿದ್ದೀರಾ ಏನಪ್ಪ ಕಷ್ಟಪಟ್ಟು ನಾಲ್ಕು ಜನ ಹೇಳ್ತಿರಲ್ಲಪ್ಪ ಅಷ್ಟೇನಾ ನೀವೆಲ್ಲರೂ ಲಾಕ್ ಎಂಡ್ ಫೋರ್ ಇರ್ಬೇಕು ಅಂತ ಆಸೆ ಐತೋ ಇಲ್ವಾ ಎಲ್ಲಾರ್ಗು ಆಸೆ ಐತಲ್ವರಾ ಆಸೆ ಇರ್ಬೇಕು ನಮ್ಮಲ್ಲಿ ಅಪೋಸ್ಟಲ್ ಪೌಲ್ ಹೇಳ್ತಾರೆ ನೋಡಿ ಹೀಬ್ರೂಸ್ ಹೀಬ್ರೂಸ್ ಓದಿದ್ರಾ ಈ ನಿರೀಕ್ಷೆ ನಮ್ಗೆ ಇರ್ಬೇಕು ನೋಡಿ ಬುಕ್ ಆಫ್ ಹೀಬ್ರೂಸ್ 11 ಚಾಪ್ಟರ್ verse 27 wait Hebrews 11 chapter verse 24 in the body 24 25 26 wait moshe doddavana ada mele farohana kumartiya maga nenisikolluvudu bedavendu nambike bedavendu tu nambike indale enre svalpa vayasik band mele moshe ವಯಸ್ಸಿಗೆ ಬಂದ್ಮೇಲೆ ಯಾರು ಮಗ ಅಂತ ಏನ್ರಿ ಅವನು ಹೇಳೋದಕ್ಕೆ ಬೇಡ ಅಂದಂತೆ ಕುಮಾರ ಮಾತೆಯ ಮಗ ನೆನೆಸಿಕೊಳ್ಳುವುದು ಫೇರೋನ ಅಂತಾರೆ ಕುಮಾರ್ತಿಯ ಮಗನಂತ ಹೇಳೋದು ಬೇಡ ಅಂತ ಹೇಳದಂತೆ ಇವಾಗ ನೀವೇ ಯೋಚನೆ ಮಾಡ್ರಿ ಇವಾಗ ಯಾವ್ದಪ್ಪ ಬೆಟ್ರ ಇಸ್ರೇಲ್ ಸ್ಲೇವ್ಸ್ ದಾಸರುಗಳು ಅವರು ಮಗ ಅಂತ ಹೇಳ್ಕೊಳ್ಳೋದು ಬಿಟ್ರ ಇಲ್ಲ ರಾಜನ ಒಂದು ಏನ್ರಿ ಮಗ ಅಂತ ಹೇಳ್ಕೊಳೋದು ಬಿಟ್ರ ನೀವ್ ಹೇಳ್ರಿ ಯಾವ್ದು ಬಿಟ್ರ ರಾಜನ್ ಮಗ ಅನ್ನಿಸ್ಕೊಳೋದು ಬೆಟ್ರ ನಮ್ಗೆ ಚಾನ್ಸ್ ಸಿಕ್ಕ್ರೆ ನಾವೇನ್ ಮಾಡ್ತೀರಿ ನಾನ್ ಯಾರು ಗೊತ್ತಾ ನಾನ್ ಚೀಫ್ ಮಿನಿಸ್ಟರ್ ಮಗ ನಂಗೆ ಚೀಫ್ ಮಿನಿಸ್ಟರ್ ಗೊತ್ತು ಗೊತ್ತಾ ಅಂತಂತ ಹೇಳ್ತೀರಿ ಆದ್ರೆ ಮೋಸ ಏನ್ ಹೇಳ್ತಾರೆ ಸರ್ ನಂಗೆ ಅದೆಲ್ಲ ಬೇಡ ನಾನ್ ಯಾರ ಮಗ ನಾನ್ ದಾಸಿಯ ಮಗ ಅಂತ ಅಂದ್ಬಿಟ್ಟು ಅದನ್ನ ಬೇಡ ಅಂತ ಹೇಳ್ತಾರಂತೆ ನೋಡ್ರಿ ಯಾರಿಂದ ನಂಬಿಕೆಯಿಂದ ನೆಕ್ಸ್ಟ್ ನೋಡಿ ಏನ್ ಹೇಳ್ತಾರೆ ನಮ್ಮಲ್ಲಿ ಯಾಕೆ ಯಾಕೆ ಹಿಂಗ ಹೇಳ್ದ ಅಂತ ಹೇಳ್ತಾರೆ ಮುಂದಕ್ಕೆ ಹೋದಿ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು ಏನ್ ಡಿಸಿಷನ್ ನೋಡ್ರಿ ಅಲ್ವರ ಏನ್ರಿ ಸ್ವಲ್ಪ ಕಾಲ ಏನ್ರಿ ಸುಖ ಭೋಗಗಳು ಐಶು ಆರಾಮು ಇದೆಲ್ಲ ಅನುಭವಿಸೋದಕ್ಕಿಂತ ವಿಚ್ ಇಸ್ ಬೆಟರ್ ಅಂತ ಡಿಸೈಡ್ ಮಾಡದಂತೆ ಏನ್ರಿ ದೇವ ಮಕ್ಕಳ ಜೊತೆಗೆ ಕಷ್ಟ ಸಂಕಟ ಅನುಭವಿಸೋದು ಏನ್ರಿ ಬೆಟರ್ ಇವಾಗ ನಮ್ಗೇನ ಈ ತರ ಚಾಯ್ಸ್ ಕೊಟ್ರೆ ನಾವೇನ್ ಡಿಸಿಷನ್ ತಗೊಂತೀರಿ ಓ ನೋಡಪ್ಪ ಇದು ಬೆಸ್ಟ್ ಏನ್ ಬೆಸ್ಟ್ ಕಂಫರ್ಟಬಲ್ ಆಗಿದೆ ರಜಾ ಕೈ ತುಂಬಾ ಸಂಬಳ ಬರ್ತದೆ ಅದರ ಆರಾಮಾಗಿರ್ಬೋದು ಚಿಂತೆ ಮಾಡಂಗಿಲ್ಲ ಬ್ಯಾಂಕ್ ಅಲ್ಲಿ ಕರೆಕ್ಟ್ ಆಗಿ ದುಡ್ಡು ಬಂದ್ಬಿಡ್ತಾ ಇರ್ತದೆ ನಾವ್ ಎದ್ದಿ ಬಿದ್ದಿ ಕತ್ತೆ ತರ ದುಡ್ದ್ರು ಪರವಾಗಿಲ್ಲ ಅದರ ದೇವ್ರು ಏನು ವಾರಕ್ಕೆ ಒಂದಿನ ತಾನೆ ಸಂಡೆ ಹೋಗಿ ಬಂದ್ಬಿಟ್ರೆ ಬಿಟ್ಟಾಕಿ ಏನ್ ಸಭೆ ತಾನೆ ಅದೇನು ಪರವಾಗಿಲ್ಲ ಏ ವಾ ಲಿಮ್ಷಡಿ ಗಿಲಿಮ್ಷಡಿ ಆ ಶಡಿ ಎಲ್ಲ ಬೇಕಾಗಿಲ್ಲ ನಮ್ಗೆ ಫಸ್ಟ್ ಕಾಸ್ಟ್ ಇಂಪಾರ್ಟೆಂಟ್ ಅಪ್ಪ ಯಾರ ಅದಿತ್ತು ಅಂದ್ರೆ ಮಿಕ್ಕಿದೆಲ್ಲ ಏನ್ ಮಾಡ್ಬೋದು ಏನ್ ದೇವ್ ದಿನ ಬಾ ಅಂತ ಕೇಳ್ತಾರ ಏನ್ ಹೇಳ್ತಾನೆ ಏನ್ ದೇವ್ರ ನಮ್ ಮನ್ಸ್ ಬೇಕು ನಮ್ ಮನ್ಸಾರೆ ಕೊಟ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ರು ಮೋಸಸ್ ಹೆಂಗ ನೋಡ್ರಿ ಮೋಸಸ್ ಅದರ ನಮ್ಗೆ ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್ ನೆಕ್ಸ್ಟ್ ವೀಕ್ ನೋಡೋಣ ಮೋಸಸ್ ಬಗ್ಗೆ ಇನ್ನೊಂದ್ ಕತೆ ನೋಡೋಣ ನೋಡ ಏನ್ ಹೇಳ್ತಾರೆ ಏನಂತಂದ್ರೆ ಅವ್ರು ಬಂದ್ಬಿಟ್ಟು ದೇವ್ರ ಮಕ್ಳ ಜೊತೆಗೆ ಕಷ್ಟ ಅನ್ಭವಿಸೋದೆ ಬೆಟರ್ ಅಂತ ಹೇಳಿದಂತೆ ಇವಾಗ ನಾವು ಕಾನ್ಸಿಕ್ರೇಷನ್ ಬಗ್ಗೆ ಯೋಜನೆ ಮಾಡ್ಕೊಂತೀರಿ ಅಂತಂದ್ರೆ ಏನ್ ಮಾಡ್ತೀರಿ ಎಲ್ಲ ಸಾವಿರ ಯೋಚನೆ ಮಾಡ್ತೀರಿ ಏನಕ್ಕೆ ಸಾವಿರ ಯೋಚನೆ ಮಾಡ್ತೀರಿ ಅಯ್ಯೋ ನಾನ್ ದೇವ್ರಿಗೆ ಜೀವನ ಕೊಟ್ಬಿಟ್ರೆ ನನ್ ಜೀವನ ದೇವ್ರ ಏನ್ ಮಾಡ್ತಾರೋ ಅಂತಂದ್ಬಿಟ್ಟದ್ರ ಏನ್ರಿ ನನ್ ಜೀವನ ದೇವ್ರ ಏನ್ ಮಾಡ್ತಾರೆ ನಮ್ಗಿಂತ ಚೆನ್ನಾಗಿ ನೋಡ್ಕೊಂತಾರೆ ಅಂದ್ಬಿಟ್ಟು ನಂಬಿಕೆ ಏನೇ ಆಗಿರ್ಬೇಕು ದೇವ್ರ ಮೇಲೆ ಇರ್ಬೇಕು ಇಸ್ರೇಲ್ ಜನಗಳು ಪ್ರಯಾಣ ಮಾಡ್ಬೇಕಾದ್ರೆ ಅವ್ರ ಪಾದರಕ್ಷೆ ಏನಾಗಿಲ್ವಂತೆ ಸವಿಲಿಲ್ಲ ಸವಿಲಿಲ್ಲ ಹಾಕಿರಂತ ವಸ್ತ್ರ ಏನಾಗಿಲ್ಲ ಯಾವ ಜೀನ್ಸ್ ಪ್ಯಾಂಟ್ ಕಂಪನಿ 40 years ವ್ಯಾರಂಟಿ ಕೊಡ್ತಾನೆ ಯೋಚನೆ ಮಾಡ್ರಿ ಯಾವ ಚಪ್ಪಲಿ ಕಂಪನಿ ಅಡಿಡಾಸ್ ಆಗ್ಲಿ ರೀಬಾಕ್ ಆಗ್ಲಿ ಲಿವೈಸ್ ಆಗ್ಲಿ ಆಲನ್ ಸೋಲಿ ಆಗ್ಲಿ ಯಾರು ಗ್ಯಾರಂಟಿ ಕೊಡಲಿ 40 years ಪರ್ಲೋಕ ತಂದೆ ದೇವ್ರ ಕೊಟ್ಟಾರ ನೋಡ್ರಿ ಅಂತೀನಿ ಏನ್ರಿ ಸೂಪರ್ ರೀ ದೇವ್ರ ನಡ್ಸಿರೋದು ಅಲ್ವರ ಇದೆಲ್ಲ ಯಾರಿಗೋಸ್ಕರ ಬರ್ತಿರೋದು ನಮ್ಗೋಸ್ಕರ ನೋಡಿ ನೆಕ್ಸ್ಟ್ ಹೇಳ್ತಾರ ಮೋಸೆ ಏನ್ನ ಚೂಸ್ ಮಾಡ್ಕೊಂತ ನೋಡಿಂತೀನಿ ಸಂತೋಷ ಪಡೋದಕ್ಕಿಂತ ಇಮೇಜಿನ್ ಮಾಡ್ರಿ ಏನ್ರಿ ಐಗುಪ್ತದಲ್ಲಿ ಏನಿತ್ತು ಗೊತ್ತಾಟ ಹಿಂಗೆ ಇಟ್ಕೊಳ್ಳಿ ವಿಮೋಚನಾ ಕಾಂಡ ಐಗುಪ್ ದೇಶದಲ್ಲಿ ಏನಿತ್ತು ಏನಂತ ಅಲ್ಲಿ ಏನ್ ಹೇಳ್ತಾರೆ ಐಗುಪ್ ದೇಶದಲ್ಲಿ ಇರಂತ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದನೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡೇನು ಎಷ್ಟಿಟ್ಟಿದ್ರು ಆಸ್ತಿ ಐಗುಪ್ ದೇಶದಲ್ಲಿ ವಿಮೋಚನಾ ಕಾಂಡ 1:11 ವಿಮೋಚನಾ ಕಾಂಡ 1:11 ಓದಿ
ಆದ ಕಾರಣ ಅವನ ಜನರು ಇಸ್ರಾಯೇಲರನ್ನು ಬಿಟ್ಟಿ ಕೆಲಸದಿಂದ ಉಪದ್ರವ ಪಡಿಸುವುದಕ್ಕಾಗಿ ಬಿಟ್ಟಿ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋಹನಿಗೆ ಪೀತೋಂ ರಾಮ್ಸೇಸ್ ಎಂಬ ಉಗ್ರಾಣ ಪಟ್ಟಣಗಳನ್ನು ಕಟ್ಟಿಸಿದರು. ಏನ್ ಕಟ್ಟಿರಂತಪ್ಪ ಉಗ್ರಾಣ ಪಟ್ಟಣ ಕಟ್ಟರು ಅಂತ ನೋಡ್ರಿ, ನಾವ್ ಏನ್ ಮಾಡ್ತೀವಿ ಗೋಡೌನ್ ಕೊಡ್ತಾರೆ. ಈ ಮನುಷ್ಯ ನೋಡಿ ಐತ್ರಿ, ಏನ್ ಕಟ್ಟರತ್ತೆ ಗೋಡೌನ್ ಕಟ್ಟರಂತೆ. ಯೋಚನೆ ಮಾಡ್ರಿ, ಹಂಗಾರೆ ಈಜಿಪ್ಷಿಯನ್ಸ್ ಅಂತ ಎಷ್ಟು ದುಡ್ಡು ಇರ್ಬೇಕು ಯೋಚನೆ ಮಾಡ್ರಿ ಐತಿನಿ. ಇದನ್ನೆಲ್ಲ ಬಿಟ್ಬಿಟ್ಟು ಯಾರು ಬರ್ತಾರಾ? ಇವಾಗ ನಾವೇನಾರಪ್ಪ ಸತ್ಯ ಕೇಳಿದ್ರ ನನಗೆ ಕೇಳಿದ್ರಲ್ಲ ಬ್ರದರ್ ಪ್ರಶ್ನೆ, ಎಷ್ಟು ಜನ ಟಕ್ ಅಂತ ಎತ್ತಿ ಪಟ್ಟ ಅಂತ ಕೈ ಎತ್ಬಿಟ್ಟು ನಾನು ಬರ್ತೀನಿ ಅಂತ ಎಷ್ಟು ಜನ ಬರ್ತೀರಾ? ಯೋಚನೆ ಮಾಡ್ರಿ ಐತಿನಿ. ಆ ತರ ಹೇಳ್ದಂಗ ಆಯ್ತಿಲ್ಲ ಎಲ್ಲರ. ಮೋಸ ಏನ್ ಮಾಡ್ದಂತೆ, ಇದೆಲ್ಲ ಬೇಡ ನಾನು ದೇವ್ರಿಗೋಸ ಕಷ್ಟ ಅನ್ಬೋಸ್ ಅಂತ ಅನ್ಬೋಸಂತೆ. ಏನಕ್ಕೆ ಮೋಸಸ್ ಡಿಸಿಷನ್ ತಗೊಂಡಿದ್ದೆ ನೋಡಿ ಅಂತ ಹೇಳ್ತಾರೆ ಇಲ್ಲಿ. ಹೀಬ್ರೂಸ್ 11 ಚಾಪ್ಟರ್ ವರ್ಸ್ 26 ಓದಿ ಅಂತೀನಿ. ಹೀಬ್ರೂಸ್ 11:26. ಐಗುಪ್ತ ದೇಶದ ಸರ್ವೇಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದನೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿಕೊಂಡನು ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಬರುವಂತ ಪ್ರತಿಫಲದ ಮೇಲೆ ಏನಿಟ್ಟಿದ್ದಂತೆ ಅವನು ಕಣ್ಣಿಟ್ಟಿದ್ದನು ಅಲ್ವರ. ಏನು ಅವನು ಮುಂದಕ್ಕೆ ಇಷ್ಟ ನೆಕ್ಸ್ಟ್ ಅವನ ಓದಿಸ್ಟರ್. ಅವನು ಅರಸರ ರೌದ್ರಕ್ಕೆ ಭಯಪಡದೆ ಐಗುಪ್ತ ದೇಶವನ್ನು ಬಿಟ್ಟು ಹೋದದು ನಂಬಿಕೆಯಿಂದಲೇ. ಓಕೆ, ಥ್ಯಾಂಕ್ ಯು. ಸರಿ, ಇಂಗ್ಲಿಷ್ ಅಲ್ಲಿ ಏನ್ ಬರ್ತದೆ? ಫಾರ್ ಈ ಆಡ್ ರೆಸ್ಪೆಕ್ಟ್ ಅಂಟು ದ ರಿಕಂಪೆನ್ಸ್ ಆಫ್ ದ ರಿವಾರ್ಡ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಯಾವ ತರ ಬಂತು ಅಂದ್ರೆ, ತನ್ನ ಬರಬೇಕಾಗಿರಂತ ಒಂದು ಪುರಸ್ಕಾರದ ಮೇಲೆ ಏನಿತ್ತಂತೆ ಅವನ್ಗೆ ಕಣ್ಣಿಟ್ಟಿದ್ದನು ಅಂತ ಬಿಡ್ತಾರೆ. ಇಂಗ್ಲಿಷ್ ಅಲ್ಲಿ ಅರ್ಥನೆ ಬೇರೆ ನೋಡಿದ್ರ, ನಾನು ಹೆಣ್ಣು ಓದ್ತೀನಿ ಕೇಳಿ, ನಿಧಾನವಾಗಿ ಕೇಳ್ರಿ. ಫಾರ್ ಈ ಆಡ್ ರೆಸ್ಪೆಕ್ಟ್ ಅಂಟು ದ ರಿಕಂಪೆನ್ಸ್ ಆಫ್ ದ ರಿವಾರ್ಡ್ ಅಂತ ಹೇಳ್ತಾರೆ. ಅಂದ್ರೆ ದೇವರು ಅವನ್ಗೆ ಏನ್ ರಿವಾರ್ಡ್ ನ ಕೊಡ್ಬೇಕು ಅಂತಿದ್ರು, ಆ ರಿವಾರ್ಡ್ ಮೇಲೆ ಗೌರವ ಇತ್ತಂತೆ, ರೆಸ್ಪೆಕ್ಟ್ ಇಟ್ಟಿದ್ನಂತೆ. ಏನ್ ರೆಸ್ಪೆಕ್ಟ್? ದೇವ್ರು ಬಂದ್ಬಿಟ್ಟು ಅವನಿಗೆ ಅವನ್ಗೆ ಸ್ಪೆಷಲ್ ಆಗಿರೋ ಅವ್ನ್ ಗಿಫ್ಟ್ ಕೊಡ್ತಂತ ಹೇಳ್ಬೇಕ್ರೆ, ಆ ಗಿಫ್ಟ್ ನ ಅವಮಾನ ಮಾಡ್ಲಿಲ್ವಂತೆ, ಅಲಕ್ಷ್ಯ ಮಾಡ್ಲಿಲ್ವಂತೆ, ಅದಕ್ಕೆ ಮರ್ಯಾದೆ ಕೊಟ್ಟಂತೆ. ಏನ್ ಗಿಫ್ಟ್? ಮೋಸಗೆ ದೇವ್ರ ವಾಗ್ದಾನ ಮಾಡಿದ್ರೆ ಗಿಫ್ಟ್ ಏನು? ಪರಲೋಕದ ರಕ್ಷಣೆ, ಭೂಲೋಕದ ರಕ್ಷಣೆ ಅಲ್ವರ. ಭೂಲೋಕದ ರಕ್ಷಣೆ, ಭೂಲೋಕದ ರಕ್ಷಣೆಗೆ ಎಷ್ಟು ಅವ್ರ ಆಸಕ್ತಿಯಿಂದ ಇದ್ರು, ಎಷ್ಟು ಗೌರವದಿಂದ ಇದ್ರು, ದೇವ್ರು ಕೊಡಂತ ಪುರಸ್ಕಾರ ಏನ್ ರೆಸ್ಪೆಕ್ಟ್ ಇತ್ತು ನೋಡ್ರಿ ಅಂತೀನಿ ಅದರ ಮೋಸಸ್ಗೆ. ಅದರ ನಿಮಗೆ ನಮಗ್ ಕೊಡ್ತಾ ರಕ್ಷಣೆ ಎಂತ ರಕ್ಷಣೆ? ಪರಲೋಕ ರಕ್ಷಣೆ. ಸರಿ, ಇವಾಗ ಹಿಂಗೆ ಮೋಸಕ್ಕೆ ನೋಡೋಣ. ಮೋಸಕ್ಕೆ ಏನಂತಂದ್ರು, ಭೂಲೋಕದ ರಕ್ಷಣೆ ಕೊಡ್ತೀನಿ ಅಂದ್ರು. ಸರಿನಾ? ಸರಿ ಆಯ್ತಪ್ಪ. ಏನ್ ಗ್ಯಾರಂಟಿ ಮೋಸಕ್ಕೆ ಕೊಡ್ತೀನಿ ಅಂತ? ಏನ್ ಹೇಳಿದಿರಾ ದೇವ್ರು ಕೊಡ್ತೀನಿ ಅಂತ? ಬೈಬಲ್ ಎಲ್ಲ ಹೇಳಿದ್ಯಾ ಅವಾಗ್ಲೇ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರ ಅವ್ರಿಗೆ? ಹೇಳಿದ್ರಾ ಕೊಡ್ತೀನಿ ಅಂತ? ನೀವ್ ಬೈಬಲ್ ಅನ್ನ ಅಬ್ಸರ್ವ್ ಮಾಡಿ, ಮೋಸೆಗೆ ಆತರ ಎಲ್ಲೂ ಹೇಳಿಲ್ಲ. ಆದ್ರೆ ನಮ್ಗೆ ಹೊಸ ಆರ್ಡರ್ ಮಾಡ್ಕೆಲ್ಲ ಅಪೋಸ್ಟಲ್ ಪೌಲ್ ಹೇಳ್ತಾರೆ. ಸರಿಯಪ್ಪ, ಇವಾಗ ತಿಂಕ್ ಮಾಡೋಣ. ಇವಾಗ ನಾವು ಮೋಸೆ ಜಾಗದಲ್ಲಿ ಇದ್ರಿ, ಅದ್ರ ನಾವೇನ್ ಮಾಡ್ತೀರಿ, ಇಸ್ರೇಲ್ಗಳೆಲ್ಲ ಕನಾನ್ ದೇಶಕ್ಕೆ ನಡ್ಸ್ಕೊಂಡ್ ಬರ್ತೀರಿ. ಎಷ್ಟು ವರ್ಷ ನಡೆಸಿದಿರಿ ದೇವ್ರಿಗೆ ಒಬಿಡಿಯಂಟ್ ಆಗಿ? 40 ಇಯರ್ಸ್ ಒಬಿಡಿಯಂಟ್ ಆಗಿ ನಡೆಸಿದಿರಿ ದೇವ್ರು ಒಂದ್ ಮಾರ್ಗದಲ್ಲಿ. 120 ಇಯರ್ಸ್ ನಾನು ಏನ್ ಮಾಡಿದೀನಿ, ಇವಾಗ ನಡ್ಕೊಂಡ್ ಬಂದಿದ್ದೀನಪ್ಪ. ಕೊನೆಗೆ ದೇವ್ರ ಏನ್ ಕೇಳ್ತೀನಿ? ದೇವ್ರೆ ಒಂದ್ ರಿವಾರ್ಡ್ ಕೊಟ್ಬಿಡು, ಒಂದ್ ಪ್ರೈಸ್ ಕೊಟ್ಬಿಡು ಅಂತ ಕೇಳ್ತೀನಿ. ಏನಪ್ಪ ಮೋಸೆ ದೇವ್ರ ಹತ್ರ ಏನ್ ಕೇಳಿದ್ರು? ನನ್ಗೆ ಒಂದೇ ಒಂದ್ ವಿಚಾರ ಕೊಡು ಅಂತಂದ್ರು. ಏನದು? ನಂಬಿಕೆ. ಮೋಸೆ ದೇವ್ರ ಹತ್ರ ಕೇಳಿದ ರಿವಾರ್ಡ್ ಏನು? ನನ್ಗೆ ಈ ಪ್ರೈಸ್ ಕೊಡು ದೇವ್ರ ಅಂತ ಕೇಳಿದ್ರು. ಏನದು? ಕನಾನ್ ದೇಶವನ್ನ ನೋಡ್ತೀನಿ ಅಂತಂದ್ ಹೇಳಿದ್ರು. ಕನಾನ್ ದೇಶ ನಂಗೆ ಏನ್ ಮಾಡ್ಬಿಡ್ದೇವ್ರೆ, ತೋರಿಸ್ಬಿಡು, ಅದ ಕನಾನ್ ದೇಶಕ್ಕೆ ನಂಗೆ ಸೇರ್ಸ್ಬಿಡು ಅಂತ ಕೇಳ್ಕೊಂತಾರೆ. ಏನ್ ಮಾಡಿದ್ರು ದೇವ್ರು ಮೋಸೆಗೆ? ಬೆಟ್ಟದ ಮೇಲೆ ಕರ್ಕೊಂಡೋಗಿ ತೋರಿಸಿದ್ರು. ಎಸ್, ನೀ ನನ್ ಮಾತಿಗೆ ಅವಿಧೇನಾಗಿರೋದ್ರಿಂದ ನೀನ್ ಕಾನಾನ್ ದೇಶಕ್ಕೆ ಹೋಗೋದಿಲ್ಲ. ನೀನೇನ್ ಮಾಡ್ಬೇಕು? ನಿನ್ಗೆ ಕಾನಾನ್ ದೇಶ ಏನ್ ಮಾಡ್ತೀನಿ? ದೂರದಿಂದ ನೋಡ್ತೀನಿ. ನಮಗ್ ಏನಾರ ಹಿಂಗ ಅಂದ್ರೆ 120 ಇಯರ್ಸ್, ನಾವೆಲ್ಲ ಇನ್ನ 120 ದಿನ ಆಗಿದ್ಲ ಸತ್ಯ ನೆಟ್ಟಿ ಕಲ್ತಿ, 120 ವರ್ಷ ನಾವೆಲ್ಲ ನೆಟ್ಟಿಗೆ ಮಾರ್ಗದಲ್ಲಿ ನಡೆದಿದ್ಮೇಲೆ ದೇವ್ರು ನಮ್ಗೆ ಈ ತರ ಅಂದ್ರೆ ನಾವೇನ್ ಮಾಡ್ತೀರಿ? ರೈಟ್ ಅಬೌಟ್ ಟರ್ನ್. ನೀನು ಬೇಡ, ನೀನ್ ವಾಗ್ದಾನ ಬೇಡ ದೇವ್ರೆ, ನೀನ್ ಪ್ರೈಸ್ ಬೇಡ, ಎಲ್ಲ ನೀನೇ ಇಟ್ಕೋ, ಪರವಾಗಿಲ್ಲ, ನಂಗೇನು ಇಷ್ಟೋದೆಲ್ಲ ನಿಂಗೇನು ಕೊಡ್ಲೇಬೇಕಾಗಿಲ್ಲ, ನಂಗೆಲ್ಲ ಇಷ್ಟು ಕೋಪ ಬರ್ಸ್ತೀಯ ನೀನು, ನೀನ್ ತುಂಬಾ ತಾಳ್ಮೇಲೆ ದೇವ್ರು ಅದ್ಬಿಟ್ಟು ದೇವ್ರಿಗೆ ಉಪದೇಶ ಮಾಡ್ಬಿಟ್ಟು ನಾವೇನ್ ಮಾಡ್ತೀರಿ ನಮ್ ಪಾಂಡ್ ತಿರ್ಗ್ಬಿಟ್ಟು, ಅಯ್ಯ ಪರವಾಗಿಲ್ಲ ಬಿಡಪ್ಪ ನೀನೇ ಇಟ್ಕೋ ಅಂತ ಅಂದ್ಬಿಟ್ಟು ಹೋಯ್ತಾ ಇರ್ತೀವಿ ನಾವು.
ಮೋಸೆ ನೋಡಿ ಏನ್ ಒಬ್ಬಡಿ ಏನ್ರಿ ಅಲ್ಲ ಏನಂತ ರೆಸ್ಪೆಕ್ಟ್ ಇತ್ತು ಅಂದ್ರೆ ನೋಡಿ ಏನ್ ರೆಸ್ಪೆಕ್ಟ್ ಹೀಬ್ರೂಸ್ 11 ಚಾಪ್ಟರ್ ಏನು 35 ಓದಿಂತೀರಿ ಹೀಬ್ರೂಸ್ 11 ಚಾಪ್ಟರ್ ವರ್ಸ್ 35 ಇನ್ನು ಓದ್ಕೊಂಬನಿ ಸ್ತ್ರೀಯರು ಸತ್ತು ಹೋದದ್ದು ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು ಬೇರೆ ಕೆಲವರು ಅಪಹಾಸ್ಯ ಬೇರೆ ಕೆಲವರು ಅಪಹಾಸ್ಯ ಕೊರಡೆಯ ಪೆಟ್ಟು ಬೇಡಿ ಸೆರೆಮನೆ ಇವುಗಳನ್ನು ಅನುಭವಿಸಿದರು ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರು ಪ್ರೇರೇಪಿಸಿದರು ಕೆಲವರನ್ನು ಕತ್ತಿಯಿಂದ ಕೊಂದರು ಕೆಲವರನ್ನು ಕೊರಡೆ ಹಿಂಸೆ ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು ಇಂತಹವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ ಇವರು ತಮ್ಮ ದೇಶದ ಕಾಡು ಬೆಟ್ಟ ಗವಿ ಕುಣಿಗಳಲ್ಲಿ ಅಲೆಯುವವರಾಗಿದ್ದರು ನೋಡ್ರ ಇಂಥವ್ರಿಗೆ ಈ ದೇಶ ಏನ್ರಿ ಲೋಕ ಯೋಗ್ಯ ಸ್ಥಳವಲ್ವಂತೆ ಈ ಅವ್ರ ಬಗ್ಗೆನೇ ಇಂಥ ಸರ್ಟಿಫಿಕೇಟ್ ಕೊಡ್ತಾರೆ ಅಂದ್ರೆ ಇವ್ರಿಗೆ ಭೂಲೋಕ ದಕ್ಷಿಣೆ ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ ನಮ್ಮ ಪರಲೋಕ ದಕ್ಷಿಣೆ ನಮಗ್ ಕೊಡ್ತಾರೆ ಅಂತಂದ್ರೆ ನಾವ್ ಹೆಂಗ್ ಇರ್ಬೇಕು ಅದರ ಅದಿಗೆ ಕರ್ತನಲ್ಲಿ ಪ್ರೀತಿ ಅಂದ್ರೆ ಸರಸ್ವತರುಗಳೇ ಏನಂತ ಹೇಳೋದು ಅಂತಂದ್ರೆ ಏನ್ರಿ ಮೋಸಗೆ ದೇವ್ರು ಕೊಡಂತ ರಿವಾರ್ಡ್ ಮೇಲೆ ಏನಿತ್ತು ಒಂದು ಮರ್ಯಾದೆ ಇತ್ತು ಇದೇನಕ್ಕೆ ಕೇಳಿದೆ ಅಂತಂದ್ರೆ ಇಡೀ ಲೋಕ ಜನಗಳು ಯಾರನ್ನ ಎದುರು ನೋಡ್ತಾ ಇದಾರೆ ಅಂತಂದ್ರೆ ನಮ್ಮನ್ನ ಇಂಡೈರೆಕ್ಟ್ ಆಗಿ ಎದುರು ನೋಡ್ತಾವ್ರೆ ಏನಂದ್ರೆ ಅವ್ರಿಗೆ ದೇವ್ರ ಆಶೀರ್ವಾದ ಬರ್ಲಿ ದೇವ್ರ ಕೃಪೆ ಬರ್ಲಿ ಅಂತಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಯಾರನ್ನ ಎದುರು ನೋಡ್ತಾ ಇದಾರೆ ಅಂದ್ರೆ ನಾವು ಆದಷ್ಟು ನಮ್ಮ ಓಟನ ಓಡಿ ನಾವು ಯೋಗ್ಯವಾಗಿ ಮುಗಿಸ್ತೀರಾ ಅಂತ ಎದುರು ನೋಡ್ತಾವ್ರೆ ಅದಕ್ಕೆ ಹೇಳೋದು ರೋಮಾಪುರದಲ್ಲಿ ಲೋಕವು ಬಹು ಒಂದು ಲವಲವಿಕೆಯಿಂದ ದೇವರ ಪುತ್ರರ ಮಹಿಮೆಗೆ ಎದುರು ನೋಡ್ತಾರೆ ಏನಕ್ಕೆ ಯಾಕೆಂದ್ರೆ ಒಂದ್ಸರಿ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ಮುಂದಕ್ಕೆ ಏನ್ ಬಿಡ್ತಾರೆ ಇಡೀ ಲೋಕ ಜನಗಳಿಗೆ ಆಶೀರ್ವಾದ ಅದಕ್ಕೆ ಹೇಳ್ತಾರಲ್ಲ ಏನಂತ ಹೇಳ್ತಾರಪ್ಪ ಏನ್ರಿ ನಾವೆಲ್ಲ ಬೇರೆ ಒಂದು ಮತದಲ್ಲಿ ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಹೇಳೋದು ಒಂದ್ ಒಳ್ಳೆ ಯುಗ ಬರ್ತದೆ ಏನೋ ಕಲ್ಕಿ ಯುಗ ಏನೋ ಅಂತಾರಲ್ಲ ಏನೋ ಗೋಲ್ಡನ್ ಏಜ್ ಬರ್ತಾರೆ ಅಂತ ಹೇಳ್ತಾರಲ್ಲ ಎಕ್ಸಾಂಪಲ್ ಅಲ್ಲ ಅಂದ್ರೆ ಮನುಷ್ಯನ ಒಂದು ಒಳ್ಳೆ ನಿರೀಕ್ಷೆ ಇದೆ ಇದಾಗ್ಬೇಕು ಅಂದ್ರೆ ಸಭೆ ಏನಾಗ್ಬೇಕು ಕಂಪ್ಲೀಟ್ ಆಗ್ಬೇಕು ಅದಕ್ಕೆ ನೋಡ್ಬೇಕಾದ್ರೆ ಏನ್ ಹೇಳೋದು ಬ್ರದರ್ ಅಸಲ್ ಆ ಆರನೇ ವಾಲ್ಯೂಮ್ ಏನ್ ಹೇಳ್ತಾರೆ ಅಂದ್ರೆ ಏನ್ರಿ ಇಡೀ ಲೋಕ ಜನಗಳಿಗೆ ಆಶೀರ್ವಾದ ಬರ್ಬೇಕು ಅಂದ್ರೆ ಫಸ್ಟ್ ಸಭೆ ಏನಾಗ್ಬೇಕು ಕಂಪ್ಲೀಟ್ ಆಗ್ಬೇಕು ಆದ್ರೆ ಈ ಸಭೆಯ ಸೆಲೆಕ್ಷನ್ ಹೆಂಗ್ ಮಾಡ್ತಾ ಇದ್ರಿ ಇವತ್ತು ಅಂತ ನೋಡ್ಬೇಕ್ರೆ ಈ ಸಭೆಯ ಸೆಲೆಕ್ಷನ್ ನ ದೇವರು ಲೋಕದಲ್ಲಿ ಎಂತವ್ರನ್ನ ಆಯ್ಕೆ ಮಾಡ್ತಾ ಇದಾರೆ ಮತ್ತೆ ಇದನ್ನ ಆಯ್ಕೆ ಮಾಡ್ಬೇಕಾರೆ ಇವ್ರಿಗೆ ರಿವಾರ್ಡ್ ಕೊಡ್ಬೇಕಾರೆ ದೇವ್ರು ಏನಂತ ಕೆಲಸ ಮಾಡ್ತಾ ಇದಾರೆ ಅಂತ ನೋಡ್ಬೇಕ್ರೆ ಮುಖ್ಯವಾಗಿ ಫಸ್ಟ್ ಅವ್ರಿಗೆ ಪರೀಕ್ಷೆ ಮಾಡ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು ಆ ಒಂದು ನೇಚರ್ಗೆ ತಗೊಬೇಕು ಅಂತ ದೇವ್ರು ಡಿಸೈಡ್ ಮಾಡಿದ್ರು ಅಂದ್ರೆ ಅರ್ಥ ಏನು ಅಂದ್ರೆ ಇವಾಗ ಒಂದ್ ಮೀನು ಮೀನ್ನ ದೇವ್ರೇನ್ ಮಾಡಿದ್ರು ಫಸ್ಟ್ ಸೃಷ್ಟಿ ಮಾಡಿ ಅದನ್ನ ಪರೀಕ್ಷೆ ಮಾಡಿದ್ರ ಅಥವಾ ಪರೀಕ್ಷೆ ಮಾಡಿ ಸೃಷ್ಟಿ ಮಾಡಿದ್ರ ಸೃಷ್ಟಿ ಮಾಡಿ ಪರೀಕ್ಷೆ ಮಾಡ್ತಾರೆ ಅಲ್ವರ ವೆರಿ ಗುಡ್ ಇವಾಗ ಮನುಷ್ಯನ ತೋಣನ ಮನುಷ್ಯನ್ನ ಪರೀಕ್ಷೆ ಮಾಡಿ ಸೃಷ್ಟಿ ಮಾಡಿದ್ರ ಅಥವಾ ಸೃಷ್ಟಿ ಮಾಡಿ ಅವನಿಗೆ ಪರೀಕ್ಷೆ ಕೊಟ್ರ ಸೃಷ್ಟಿ ಮಾಡಿ ಪರೀಕ್ಷೆ ಕೊಟ್ರು ಸರಿ ಇವಾಗ ಸೃಷ್ಟಿ ಮಾಡಿ ಪರೀಕ್ಷೆ ಕೊಟ್ಟಿದ್ದಲ್ಲಿ ಆಡಮ್ ಏನಾದ ಫೇಲ್ ಆದ ಪಾಸ್ ಆದ್ನ ಸರಿ ಓಕೆ ಇದೇ ತರ ದೇವದೂತರುಗಳನ್ನ ಸೃಷ್ಟಿ ಮಾಡಿ ಪರೀಕ್ಷೆ ಕೊಟ್ರ ಅಥವಾ ಪರೀಕ್ಷೆ ಮಾಡಿ ಸೃಷ್ಟಿ ಮಾಡಿದ್ರ ಸೃಷ್ಟಿ ಮಾಡಿ ಪರೀಕ್ಷೆ ಮಾಡಿದ್ರು ವೆರಿ ಗುಡ್ ಅದರ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ ವೆರಿ ಗುಡ್ ಇವಾಗ ಇದೇ ತರ ಕಾನ್ಸೆಪ್ಟ್ ಏನ್ರಿ ನಮ್ಮ ಬಗ್ಗೆ ತೋಣನ ಏನ್ರಿ 144,000 ಯಾರೆಲ್ಲ ಹೋಗ್ಬೇಕು ಅಂತಿದ್ದಾರೋ ಅವ್ರ ಬಗ್ಗೆ ಇದೇ ತರ ದೇವ್ರ ಮಾಡಕ್ ಆಗ್ತದ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡೋಣ ಏನೇನೋ ನಮ್ಮನ್ನ ಬಂದ್ಬಿಟ್ಟು ದೇವ್ರು ಫಸ್ಟ್ ದೈವಿಕ ಸ್ವಭಾವದಲ್ಲಿ ಸೃಷ್ಟಿ ಮಾಡಿ ಅನಂತರ ನಮ್ಗೆ ಪರೀಕ್ಷೆ ಮಾಡಕ್ ಆಗ್ತದ ಅಂತ ಸ್ವಲ್ಪ ಯೋಚನೆ ಮಾಡೋಣ ಮಾಡಕ್ ಆಗ್ತದ ಇಲ್ಲ ಮಾಡಕ್ ಆಗಲ್ವಾ ಅಂತ ನಾವು ಥಿಂಕ್ ಮಾಡಕ್ ಮುಂಚೆ ಮಾಡಕ್ಕೆ ಆಗ್ತದೆ ಓಕೆ 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 ನಿಧಾನ ನಿಧಾನ ಇನ್ನ ಪ್ರಶ್ನೆ ಇನ್ನ ಕಂಪ್ಲೀಟ್ ಆಗಿಲ್ಲ ಆಯ್ತಾ ಇನ್ನೊಂದು ಪಾಯಿಂಟ್ ಇದೆ ಇದನ್ನ ನಾವು ಉತ್ತರ ಕೊಡಕ್ಕೂ ಮುಂಚೆ ಮುಖ್ಯವಾಗಿರೋಂತ ಒಂದು ಅಂಶ ನಾವು ಜ್ಞಾಪನ ಇಟ್ಕೋಬೇಕು ಏನಪ್ಪಾ ಅಂದ್ರೆ ದೈವಿಕ ಸ್ವಭಾವ
ಅಂದ್ರೆ ಅದ್ರ ಸ್ಪೆಷಾಲಿಟಿ ಏನು ಅಂತ ನಾವು ತಿಳ್ಕೊಬೇಕು. ಇವಾಗ ನೀವ್ ಹೇಳ್ರಿ ದೈವಿಕ ಸ್ವಭಾವದ ಸ್ಪೆಷಾಲಿಟಿ ಏನು? 144,000 ದೇವ್ರು ಕೊಡಂತ ಸ್ಪೆಷಲ್ ರಿವಾರ್ಡ್ ಏನಪ್ಪ ಅದು? ವೆರಿ ಗುಡ್, ಅಮರತ್ವ. ಕರೆಕ್ಟ್, ಎಲ್ಲರೂ ಒಪ್ಕೊಂತೀರ ಇಲ್ವಾ? ಎಸ್ ಬ್ರದರ್. ಹೌದು ಬ್ರದರ್, ಬಟ್ ಇನ್ನೊಂದ್ ಏನಂದ್ರೆ ಬ್ರದರ್, ಇಲ್ಲಿ ಕ್ರಿಸ್ತನೊಂದಿಗೆ ಎದ್ದವರಿಗೆ ದೇವ್ರು ಮರ್ಯಾಗಿ ನಮಗೆ ಒಂದು ದೇಹವನ್ನು ಸೃಷ್ಟಿ ಮಾಡಿಟ್ಟನಂತಂದ್ ಹೇಳೋದ್ ಯಾವಾಗ ಅಂತ ಹೇಳಿದ್ರೆ, ಅದು ನಾವು ಆತನೊಂದಿಗೆ ದೀಕ್ಷಾ ಸ್ನಾನ ತೆಗೆದುಕೊಂಡು ಸತ್ತು ಆತನೊಂದಿಗೆ ಪುನರುಜ್ಜೀವಿತರಾಗಿ ಎದ್ದಾಗ ಮಾತ್ರ ಆ ಒಂದು ದೇಹ ಸೃಷ್ಟಿಯಾಗಿ ಅಲ್ಲಿರ್ತದಂತ ನೋಡುವಾಗ, ಅದು ಕಾನ್ಸಕ್ರೇಷನ್ ಆದ್ಮೇಲೆನೆ ಒಂದು ನೂತನ ಸೃಷ್ಟಿ ಅನ್ನೋದು ಇದಾಗ್ತತಿ. ಅದಕ್ಕಿಂತ ಮುಂಚೆ ನಾವು ನಾರ್ಮಲ್ ಆಗಿ ಇರ್ತೀವಿ ಅನ್ನೋಂಥದ್ದು ಒಂದು ವಿಷಯ ಅಷ್ಟೇ. ಎಸ್, ಅಬ್ಸಲ್ಯೂಟ್ಲಿ ಕರೆಕ್ಟ್ ಬ್ರದರ್ ಬಸವರಾಜ್, ಕರೆಕ್ಟಾಗಿ ಹೇಳಿದ್ರೆ ಅದರ ಸರಿ. ಬ್ರದರ್ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು ಅದರ. ಅದಕ್ಕೆ ಇವಾಗ ನೋಡಿ, ದೇವ್ರು ನಮ್ಮನ್ನ ಕರಿತಾ ಇರೋದು ಡಿವೈನ್ ನೇಚರ್ ಕರಿತಾ ಇದಾರೆ, ಕರೆಕ್ಟಾ? ಅದ್ರಲ್ಲಿ ಸಾವೇ ಇಲ್ಲ. ಇವಾಗ ಯೋಚನೆ ಮಾಡೋಣ, ದೇವರು 144,000 ಅಲ್ಲಿ ನಮ್ಮನ್ನ ತೊಗೊಂಡೋಗ್ಬಿಟ್ಟು ಫಸ್ಟೇ ಕುಂಡಿಸ್ಬಿಟ್ರ ಅಂತ ತೊಗೊಂಡ. ನಾವು ಕಾನ್ಸಿಕ್ರೇಷನ್ ಮಾಡಿದ ತಕ್ಷಣನೇ ಏನ್ರಿ, ನಾವು ಬ್ಯಾಪ್ಟಿಸಮ್ ತೊಗೊಂಡಿದ ತಕ್ಷಣನೇ ನಾಳೆನೆ ನಮ್ಗೆ ದೇವರು ಡಿವೈನ್ ನೇಚರ್ ಕೊಟ್ಬಿಟ್ರೆ, ಅಮರತ್ವ ಅಂತ ಕೊಟ್ಬಿಟ್ರೆ ಹೆಂಗಿರ್ತದೆ? ನಮ್ಮನ್ನ ಪರೀಕ್ಷೆನೇ ಮಾಡಿಲ್ಲ. ಪರೀಕ್ಷೆನೇ ಮಾಡೋದಕ್ಕಿಂತ ಮುಂಚೆನೆ ನಮ್ಗೆ ಡಿವೈನ್ ನೇಚರ್ ಕೊಟ್ಬಿಟ್ರೆ ಏನಾಗ್ಬೋದು? ಏನಾರ ತೊಂದ್ರೆ ಆಗತ್ರಿ? ಏನಾಗ್ಬೋದು? ದೇವ್ರು ಅಂತ ಅನ್ಕೊಂಡ್ಬಿಡ್ತಾರೆ ಬ್ರದರ್. ಆ ಸ್ವಭಾವ ನಮ್ಮಲ್ಲಿ ಇರೋದಿಲ್ಲಲ್ಲ ಬ್ರದರ್. ಈ ಬಹುಲೋಕದ ಸ್ವಭಾವಗಳನ್ನ ನಾವ್ ಅಲ್ಲಿ ಬಿತ್ತಾ ಹೋಗ್ತೀವಿ. ಸೊ ಆಗಿದ್ದಾಗ ಆ ಪರಲೋಕದ ಒಂದು ಸ್ವಭಾವನ ನಾವು ಇಲ್ಲಿ ಬೆಳೆಸ್ಕೊಂಡವರೆಗೂ ನಾವ್ ಅಲ್ಲಿ ಯಾವ್ದು ಫಿಟ್ ಆಗಿರೋದಿಲ್ಲ. ವೆರಿ ಗುಡ್, ಕರೆಕ್ಟ್ ಅಲ್ರ? ನಾವು ಸ್ವಭಾವಗಳನ್ನೇ ಚೇಂಜ್ ಮಾಡ್ಕೊಂಡಿರಾ, ಆ ರಿವಾರ್ಡ್ ನಾವು ಪಡ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ. ಯಾಕಂದ್ರೆ ಏನಾಗ್ಬಿಡ್ತೀರಿ ಅದು ಬದಲಾಗಿ ಅಂತಂದ್ರೆ, ನಾವು ಅಮರತ್ವಕ್ಕೆ ಹೋಗ್ಬಿಡ್ತೀರಿ. ಆದ್ರೆ ನಾವು ಸ್ವಭಾವ ಮಾತ್ರ ಚೇಂಜ್ ಆಗ್ದಿರೋ ಕಾರಣದಿಂದ ನಾವೆಲ್ಲ ಹೆಂಗಿರ್ತೀರಿ ಅಂದ್ರೆ, ನೋಡಕ್ಕೆ ಮಾತ್ರ ದೇವ್ರಗಳ ತರ ಇರ್ತೀರಿ, ನೋಡಕ್ ಮಾತ್ರ ಯೇಸು ಕ್ರಿಸ್ತನ ತರ ಇರ್ತೀರಿ. ನಮ್ಮ ಕ್ರಿಯೆಗಳು ಒಂದೂ ಯೇಸು ಕ್ರಿಸ್ತನ ತರ ಇರಲ್ಲ. ನಮ್ಮ ಕ್ರಿಯೆಗಳು ಅದು ಬದಲಾಗಿ ಹೆಂಗಿರ್ತೀರಿ ಅಂದ್ರೆ, ಏನ್ರಿ ಲೂಸಿಫರ್ ತರ ಇರ್ತಾರೆ. ಯೋಚನೆ ಮಾಡಿರ್ತೀನಿ ಇವಾಗ, ಒಬ್ಬ ಲೂಸಿಫರ್ ಇಂದಾನೆ ಎಷ್ಟು ಸಾವಿರ ವರ್ಷ ಪ್ರಾಬ್ಲಮ್ ಆಗಿದೆ ಇವಾಗ? ಸಾವಿರ ವರ್ಷ ಪಾಪ. ದೇವರು ಪಾಪದಲ್ಲಿ ಬಿದ್ದಿರಂತ ಮನುಷ್ಯನ ವಿಮೋಚನೆ ಮಾಡಕ್ಕೆ ಪರಲೋಕದಿಂದ ಯಾರನ್ನ ಕಳ್ಸಿಕೊಟ್ರಿ ಇವಾಗ? ಒಬ್ನೇ ಮಗನು. ಎಷ್ಟ್ ಜನ ಮಕ್ಳು ಅವರಪ್ಪ ದೇವ್ರಿಗೆ ಅಂದ್ರೆ, ಎಲ್ಲಾರ ಮಕ್ಳು. ಆದ್ರೆ ಈ ತರ ಇರೋದು ಒಬ್ಬ ಮಗ ಎಷ್ಟೇ ಅಂತ ಇವಾಗ? ಇವಾಗ ನಾವು ಲೂಸಿಫರ್ ಜೊತೆಗೆ ಪಾರ್ಟ್ನರ್ ಆಗಿ ಸೇರ್ಕೊಂಡ್ಬಿಟ್ರೆ ಇನ್ನ ನೆಕ್ಸ್ಟ್ ಇನ್ನ ವಿಮೋಚನೆ ಮಾಡಕ್ಕೆ ಇನ್ಯಾನ್ ಕಳ್ಸಕ್ ಸಾಧ್ಯ? ಪಾಸಿಬಲ್ ಆ? ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ಇವಾಗ, ಪಾಸಿಬಲ್ ಇಲ್ಲ, ಪಾಸಿಬಲ್ ಆಗಲ್ಲ. ಅದಕ್ಕೆ ಫಸ್ಟ್ ದೇವ್ರ ಏನ್ ಡಿಸೈಡ್ ಮಾಡುದು ಅಂದ್ರೆ, ಯಾರೋ ಡಿವೈನ್ ನೇಚರ್ ಅಂದ್ರೆ 144,000 ಪ್ರೈಸ್ ಹೊಂದ್ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಅವ್ರು ಕಾನ್ಸಿಕ್ರೇಷನ್ ಮಾಡ್ಕೊಂಡಾಗಿಂದ ಅಂದ್ರೆ ಏನೋ ಬ್ಯಾಪ್ಟಿಸಮ್ ತಗೊಂಡಾಗಿಂದ ಹಿಡಿದು ಮರಣದವರೆಗೂ ಏನಾಗಿರ್ಬೇಕು, ಅವ್ರ ನಂಬಿಕಸ್ಥರಾಗಿರ್ಬೇಕು. ಮರಣದವರೆಗೂ ಯಾವ ರೀತಿ ಭಯಂಕರ ಪರೀಕ್ಷೆ ಕೊಡ್ತಾರೆ ಅಂತಂದ್ರೆ, ಎಲ್ಲರ ತೇಜಸ್ ಕೈ ಬಿಟ್ಟು ಹೋಗ್ಬಿಡ್ತಾರೆ. ಒಬ್ರು ಇರ್ಬೇಕಾದ ಸಿಚುವೇಶನ್ ಬರೋದು ಬರ್ತದೆ. ಆದ್ರೆ ಅವಾಗ ಏನಾಗಿರ್ಬೇಕು, ದೇವ್ರಿಗೆ ನಂಬಿಕಸ್ಥರಾಗಿರ್ಬೇಕು. ಅದರ ಎಂತ ಶೋಧನೆ ಬಂದ್ರೆ, ಎಂಥ ಒಂದು ಕಷ್ಟ ಸಂಕಟ, ಒಂದು ಮನ್ಸಲ್ಲಿ ಅಂದ್ರೆ ಫಿಸಿಕಲ್ ಆಗಿ ಟಾರ್ಚರ್ ಕಿಂತ ಈ ಕಾಲದಲ್ಲಿ ಬರೋ ಟಾರ್ಚರ್ ಮೆಂಟಲ್ ಟಾರ್ಚರ್ ಜಾಸ್ತಿ ಅಲ್ವರ? ಯೇಸು ಕ್ರಿಸ್ತನ್ಗೆ ಲಿಟ್ರಲ್ ಆಗಿ ತಲೆಗೆ ಏನ್ ಮಾಡುದು, ಮುಳ್ಳಿನ ಕಿರೀಟ ಇಟ್ರು. ಇವಾಗ ನಮಗೆ ಈ ಕಾಲದಲ್ಲಿ ಯಾರು ಬಂದ್ಬಿಟ್ಟು ರೋಡಲ್ಲಿ ನಮ್ನ ಎಳ್ಕೊಂಡೋಗ್ಬಿಟ್ಟು ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ನಮ್ ತಲೆ ಮೇಲೆ ಮುಳ್ಳಿನ ಕಿರೀಟ ಹಾಕ್ಬಿಟ್ಟು ಕೈ ಕಾಲ್ಗೆ ಆಣಿ ಕಟ್ಬಿಟ್ಟು ಸಿಲ್ವೆ ಮೇಲೆ ಯಾರು ಹಾಕಲ್ಲ. ಇವಾಗ ಅಲ್ಲೆಲ್ಲ ಹಾಕಿದ್ರೆ ಪೊಲೀಸರು ಬಿಡಲ್ಲ, ಭಯಂಕರ ಗಲಾಟೆಗಳಾಗ್ಬಿಡ್ತಾರೆ. ಅದ ಬದಲಾಗಿ ಏನ್ ಮಾಡ್ತಾರೆ, ಮನ್ಸಲ್ಲಿ ವೇದನೆ ಅದರ ತಲೆಯಲ್ಲಿ ಟೆನ್ಷನ್ ಅದರ ತಲೆನೋವು ಅದರ ಮನ್ಸಿಗೆ ದುಃಖ ಆಗೋದು ಅದರ ನಮ್ಮ ಹೊಟ್ಟೆ ಪಾಡು ಹೊಡೆಯೋದು ನಮ್ಮ ಕೈ ಕಾಲ್ಗೇನ್ರಿ ಕೆಲಸ ಮಾಡ್ದೈತಿಲ್ ಮಾಡಂತದ ಕ್ರಿಯೆಗಳೇನ್ರಿ ಈ ಕಾಲದಲ್ಲಿ ಜಾಸ್ತಿ. ಆದ್ರೆ ಈ ನೋವು ಈ ವೇದನೆ ಇದನ್ನೆಲ್ಲ ಏನ್ ಮಾಡ್ಬೇಕು, ನಾವು ಏನಾಗ್ಬೇಕು, ಸಹಿಸ್ಕೊಳ್ಳೋನಾಗಿರ್ಬೇಕು. ಇದ್ರ ಮುಖಾಂತರ ನಾವ್ ಏನ್ ನೋಡಿಸ್ಬೇಕು ಅಂದ್ರೆ, ದೇವ್ರಿಗೆ, ದೇವ್ರೆ ನಾಳೆ ನೀನ್ ಏನೇ ಮಾಡಿದ್ರು ಸರಿ ನಾನ್ ದೇವ್ರಿಗೆ ಏನಾಗಿರ್ತೀನಿ, ದೇವ್ರೆ ನಿನ್ಗೆ ಅದಕ್ಕೆ ಹೇಳ್ತಾರೆ ಪ್ರಕಟಣೆ ಪುಸ್ತಕ ಹೇಳ್ತಾರೆ, ನಿಂಗೆ ಸಾಯ್ಬೇಕಾದ್ರೆ ಹೆಂಗಿರೋ ನಂಬಿಕಸ್ತನಾಗಿರೋ ಅಲ್ರ. ಯಾಕಂದ್ರೆ ಎಸ್ ಎಸ್ ಸಾಯ್ಬೇಕಾದ್ರೂ ಸರಿ ನಂಬಿಕಸ್ತನಾಗಿರೋ, ನಿಂಗೆ ಏನ್ ಮಾಡ್ತೀರಿ ಅಂತ ಜೀವ ಮತ್ತೆ ಜಯಮಾಲ ನಿಮ್ಗೆ ಒದಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ನೋಡ್ಬೇಕಾರೆ ದೇವ್ರು ಇದೇ ಮಾಡೋ ಅಂತ ಟೆಸ್ಟ್. ನೂತನ ಸೃಷ್ಟಿ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಬೇರೆ ಎಲ್ಲಾ ಸೃಷ್ಟಿಗಳ ತರ
ಆ ನೇಚರ್ ಅಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಪರೀಕ್ಷೆ ಮಾಡಕ್ ಹೋಗಲ್ಲ ಅಲ್ವರ. ಆ ನೇಚರ್ ಬರಕ್ಕಿಂತ ಮುಂಚೆನೆ ಇಲ್ಲೇ ಪರೀಕ್ಷೆ ಮಾಡಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತಾರೆ ನೋಡ್ರಿ. ಅಂದ್ರೆ ಏನ್ ಸ್ಪೆಷಲ್ ಗಿಫ್ಟ್ ಅಂತ ನೋಡ್ಬೇಕಾರೆ ಏನ್ರಿ ಈ ತರ ಬಂದ್ಬಿಟ್ಟು ದೇವರು ಯಾವುದೇ ಒಂದು ಸೃಷ್ಟಿಗಳಲ್ಲಿ ಮಾಡ್ಲಿಲ್ಲ. ಅದಕ್ಕೆ ದೇವರು ಬೈಬಲ್ ಅಲ್ಲಿ ಇದಕ್ಕೆ ಹೊಸ ಸೃಷ್ಟಿ ಅಂತ ಹೆಸರಿಟ್ಟಿದೆ. ಅಂದ್ರೆ ಇಷ್ಟು ದಿನ ಮಾಡಿರೋ ಎಲ್ಲ ಸೃಷ್ಟಿಗಳಿಗಿಂತ ಇದು ಹೆಂಗಿದೆ, ಟೋಟಲ್ ಆಗಿ ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ ಅಂತ ಅರ್ಥ ಆಯ್ತಾ. ಅದಕ್ಕೆ ಸತ್ಯವೇದದಲ್ಲಿ ಇದಕ್ಕೆ ನೂತನ ಸೃಷ್ಟಿ ಅಂತ ಕರೆಯೋದು. ಅದನ್ನೇ ಬರ್ತಾರೆ ಅಸಲ ಈ ಪ್ಯಾರಾಗ್ರಾಫ್ ಅಲ್ಲಿ ಏನ್ರಿ ಎಲ್ಲದಕ್ಕಿಂತ ಸ್ಪೆಷಲ್. ಇವಾಗ ನೋಡಿ, ಇವಾಗ ನಾವು ಅಲ್ಲಿ ಹೋಗ್ಬೇಕು ಅಂದ್ರೆ ಹೋಗೋಕೆ ಮುಂಚೆ ನಮ್ಗೆ ಏನಾಗ್ಬೇಕು ಇಲ್ಲಿ ಪ್ರೈಸ್ ಪ್ರೈಸ್ ನಾವು ಪಡ್ಕೊಬೇಕು ಅಲ್ಲರ. ಪ್ರೈಸ್ ನ ಪಡ್ಕೊಬೇಕಂದ್ರೆ ಹೆಂಗ್ ಪಡ್ಕೊಬೇಕು ನೋಡಿ. ಎಲ್ಲಿ ಓದನ ಓದಿ ತಿಮೋತಿ ಬನ್ರಿ. ತಿಮೋತಿ ಎರಡನೇ ತಿಮೋತಿ ಎರಡನೇ ತಿಮೋತಿ ಎರಡನೇ ಅಧ್ಯಾಯ ಎರಡನೇ ತಿಮೋತಿ ಎರಡನೇ ಅಧ್ಯಾಯ ಕ್ರಿಸ್ತ ಯೇಸುವಿನ ಒಳ್ಳೆ ಸೈನಿಕನಂತೆ ನನ್ನೊಂದಿಗೆ ಶ್ರಮೆಯನ್ನನುಭವಿಸು. ಯುದ್ಧಕ್ಕೆ ಹೋಗುವ ಸೈನಿಕನು ಯುದ್ಧಕ್ಕೆ ಹೋಗುವ ಸೈನಿಕನು ವ್ಯವಹಾರದಲ್ಲಿ ಲೋಕ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನ್ಯದಲ್ಲಿ ಸೇರಿಸಿಕೊಂಡವನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಿರುವನಲ್ಲವೇ. ನೋಡ್ರ ಏನ್ ಹೇಳ್ತಾರೆ, ಎಷ್ಟು ಬ್ಯೂಟಿಫುಲ್ ಎಕ್ಸಾಂಪಲ್ ಗೊತ್ತಾ ನೋಡಿ. ಹೇಳ್ತಾರೆ ಒಳ್ಳೆ ಕ್ರಿಸ್ತನ ಏನಂತ ಒಳ್ಳೆ ಸೈನಿಕ ಅಂತಾರೆ ಮಾಡಿ. ನೀವು ನೀನೇನ್ ಅನ್ಬೋಸು, ಶ್ರಮೆಯನ್ನ ಅನ್ಬೋಸು ಅಂತ ಹೇಳ್ತಾರೆ. ಅಲ್ಲ, ಯಾರು ಮಿಲ್ಟ್ರಿಗೆ ಹೋಗಿದ್ದೀರಾ, ಮಿಲ್ಟ್ರಿಯಲ್ಲಿ ನೋಡಿದಿರ ಹೆಂಗಿದೆ ಅಂತ ಟ್ರೈನಿಂಗ್? ಯಾರು ಹೋಗಿದ್ರ ಇಲ್ಲಿ ನೋಡಿದಿರಾ ಅಟ್ಲೀಸ್ಟ್? ಎಲ್ಲಿ ನೋಡಿದಿರ, ಟಿವಿ ನೋಡಿದಿರಾ ಇಲ್ಲ ಪ್ರಾಕ್ಟಿಕಲ್? ಪ್ರಾಕ್ಟಿಕಲ್ ಆಗಿ ನೋಡಿದೀನಿ ಬ್ರದರ್, ನಮ್ಮ ಚಿಕ್ಕಪ್ಪ ಇದ್ರು ಮಿಲ್ಟ್ರಿನಲ್ಲಿ. ಸರಿ, ಗುಡ್ ಗುಡ್ ಗುಡ್, ಓಕೆ, ಸಂತೋಷ. ನಾನು ಕೂಡ ಮಿಲ್ಟ್ರಿಲಿ ಹೋಗಿದ್ದೀನಿ, ಕೆಲಸ ಮಾಡಕ್ ಹೋಗಿದ್ದೆ, ಬೇರೆ ಕೆಲಸ. ಅವಾಗ ನೋಡಿದ್ದೆ ಹೆಂಗೆ ಹೊಡಿತಾರೆ ಅಂದ್ರೆ ನೋಡ್ರಿ ಅಂತೀನಿ. ಏನ್ ಮಾಡ್ತಾನೆ ಗೊತ್ತಾ, ಒಂದು ಒಂದ್ ಫೀಲ್ಡ್ ಇರ್ತಾರೆ, ಆ ಫೀಲ್ಡ್ ಅಲ್ಲಿ ಮರಗಳು, ದೊಡ್ಡ ದೊಡ್ಡ ಮರಗಳು ಇರ್ತಾರೆ, ಒಣಗಿ ಒಣಗಿ ಧೂಳು ಮೇಲ್ಗಡೆ ಎಲೆಗಳೆಲ್ಲ ಬೀಳ್ತಾ ಇರ್ತಾರೆ. ಹೊಸೊಬ್ರು ಬಂದವಾಗ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಪರ್ಕೆ ಕೊಡ್ತಾರೆ, ಆಮೇಲೆ ಮರ ಕೊಡ್ತಾರೆ, ಚಿಕ್ಕ ಮರ. ಅವನ್ ಏನ್ ಮಾಡ್ಬೇಕು, ಇಡೀ ಫೀಲ್ಡ್ ನ ಒಂದೇ ಒಂದ್ ಎಲೆ ಬೀಳ್ದಿ ರೀತಿಲಿ ಕರ ಹೊಡಿಬೇಕು. ಒಂದೇ ಒಂದ್ ಎಳೆ ಬಿದ್ರೆ ತಿರ್ಗಾ ಎತ್ತಿಸ್ತಾನೆ, ತಿರ್ಗಾ ಮಾಡಿಸ್ತಾನೆ. ಆಮೇಲೆ ಕಸ ಎತ್ಬಿಟ್ಟು ಹಾಕೋದಿಕ್ಕೆ ಒಂದ್ ಗೋಣಿಚೀಲ ಆಗ್ಲಿ ಒಂದ್ ದೊಡ್ಡ ಡಸ್ಟ್ಬಿನ್ ಕೊಡೋದಿಲ್ಲ, ಚಿಕ್ಕ ಮರ ಕೊಟ್ಟಿರ್ತಾನೆ, ಅದ್ರಲ್ಲಿ ತುಂಬಿಕೊಂಡು ಎಷ್ಟೋ ದೂರದಿರ್ತಾರೆ ಒಂದ್ ಡಸ್ಟ್ಬಿನ್ ಅಲ್ಲಿ ಹೋಗಿ ಹಾಕ್ಬಿಟ್ಟು ಬರ್ಬೇಕು. ಆಮೇಲೆ ಗಿಡಕ್ಕೆ ನೀರ್ ಹಾಕ್ಬೇಕು. ಇವಾಗ ಮಿಲ್ಟ್ರಿಲಿ ಏನ್ ಕಮ್ಮಿ ಅಂತೇನಿಲ್ಲ. ನೀರ್ ಹೆಂಗ್ ಹಾಕ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ 100 meters ದೂರದಲ್ಲಿ ಒಂದ್ ಚಿಕ್ಕದಾಗಿರೋ ನಲ್ಲಿ ಇರ್ತದೆ, ಆ ನಲ್ಲಿಯಲ್ಲಿ ತಳ್ಳಗ್ ನೀರ್ ಬರ್ತಾ ಇರ್ತಾರೆ. ಇವನ್ ಹೋಗಿ ಏನ್ ಮಾಡ್ಬೇಕು, ಬಕೆಟ್ ಅಲ್ಲಿ, ಚಿಕ್ಕ ಬಕೆಟ್ ಅಲ್ಲಿ ಏನ್ರಿ ಈಟ ಇಟ್ ಬಕೆಟ್ ಅರ್ಧ ಲೀಟರ್, 1 liter ನೀರು ಇರ್ಬೋದೇನ, ಅಷ್ಟು ಒಂದಿಲ್ಲ 2 liter ಇಡ್ಬೋದು. ಆ ಬಕೆಟ್ ಅಲ್ಲಿ ನೀರು ತಂದಿ ದೂರ ವಾಕಿಂಗ್ ಮಾಡ್ಕೊಂಡು ಗಿಡಕ್ಕೆ ಮಾಡಕ್ ನೀರ್ ಹಾಕ್ಬೇಕು. ತಿರ್ಗ ಏನ್ ಮಾಡ್ಬೇಕು, ಹೋಗ್ತಾ 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 ಬರ್ತಾನೆ ಇರ್ಬೇಕು. ಏನಕ್ಕೆ ಈ ತರ ವಿಗ್ರಹಸ್ ಟ್ರೈನಿಂಗ್ ಕೊಡ್ತಾರೆ ಗೊತ್ತಾ, ಏನಕ್ಕೆ ಅಂದ್ರೆ ನಾಳೆ ಬ್ಯಾಟಲ್ ಫೀಲ್ಡ್ ಹೋದವಾಗ ಏನ್ ಸೌಕರ್ಯನೂ ಇರೋದಿಲ್ಲ. ನಾವು ಯಾರೋ ನಮ್ಗೆ, ನಾನು ಎಲ್ಲೊಂದ್ ಕಡೆ ಕೆಲಸ ಮಾಡ್ಬೇಕು, ಅವ್ರು ಮಿಲ್ಟ್ರಿ ಅವ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು ಕಾಶ್ಮೀರ್ ಅಲ್ಲಿ ಈ ಕಾರ್ಗಿಲ್ ಜಾಗದಲ್ಲೆಲ್ಲ ಈ ಸ್ನೋ ಬೀಳ್ತಲ್ಲ ಆ ಜಾಗದಲ್ಲೆಲ್ಲ ಕೆಲಸ ಮಾಡ್ಬೇಕಾರೆ ಅವ್ರಿಗೆ ವಾರಕ್ಕೆ ಒಂದೇ ದಿನ ಅಂತ ಊಟ ಸಪ್ಲೈ ಆಗೋದು. ಎಂತ ಜಾಗದಲ್ಲಿ ಇರ್ತದೆ ಅಂದ್ರೆ ಊಟನೇ ಇರಲ್ವಂತೆ ಅವ್ರಿಗೆ. ಅಂತ ಸಂದರ್ಭದಲ್ಲಿ ಅವ್ರು ಊಟ ತಿನ್ನೋದಕ್ಕೆ ಏನ್ ಕೊಟ್ಟಿರ್ತಾರೆ ಅಂದ್ರೆ ಟ್ಯಾಬ್ಲೆಟ್ಸ್ ಕೊಟ್ಟಿರ್ತಾರಂತೆ. ಹಸಿವೆನೇ ಆಗದ ರೀತಿಯಲ್ಲಿ ದೇಹಕ್ಕೆ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಸಿಗತ್ತರ ಟ್ಯಾಬ್ಲೆಟ್ಸ್ ಕೊಟ್ಬಿಡ್ತಾರಂತೆ. ಅವ್ರಿಗೆ ಬ್ರೀ ಟ್ಯಾಬ್ಲೆಟ್ಸ್ ತಿನ್ಕೊಂಡಂತೆ. ಅವ್ರಿಗೆ ಎಷ್ಟು ಜಿಡ್ಡು ಹಿಡಿತಾರೆ ಅಂದ್ರೆ ಸೈಕಾಲಜಿ ಎಫೆಕ್ಟ್ ಆಗ್ಬಿಟ್ಟು ಡಿಸ್ಕರೇಜ್ ಆಗಿ ಒಂಥರ ಆಗ್ಬಿಡ್ತಾರ, ಮೆಂಟಲಿ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಆ ತರ ಏನೋ ಹೋಗದ ರೀತಿಲಿ ಇಲ್ಲಿ ಸಖತ್ತಾಗಿ ಟ್ರೈನಿಂಗ್ ಕೊಟ್ಟಿರ್ತಾರ ಅವ್ರಿಗೆ ಗೊತ್ತಾ. ಹೆಂಗೆ ಹೊಡಿತಾರೆ ಅಂದ್ರೆ ನೋಡ್ಬೇಕ್ರಿ ನೀವು, ಹೊಡೆಯೋ ಸೌಂಡ್ ದುರ್ಕ್ ಕೇಳಿಸ್ತಾರೆ ಅಲ್ವರ, ಕೂಗೋ ಸೌಂಡ್, ಆದ್ರೂ ಒಂದ್ ಕಿಟಿಕ್ ಮಿಟಿಕ್ ಅನ್ಬಾರ್ದು, ಬೊಬ್ಬೆ ಬಂದ್ಬಿಡ್ತಾರೆ. ಏನಕ್ಕೆ ಈ ತರ ಹಾರ್ಶ್ ಆಗಿ ಟ್ರೈನಿಂಗ್ ಕೊಡ್ತಾರೆ ಅಂತಂದ್ರೆ ನಾಳೆ ಅಪ್ಪಿ ತಪ್ಪಿ ಸೈನಿಕರ ಕಡೆ ಸಿಗಾಕೊಂಡಾವಾಗ ಕೂಡ ಅದೇನ್ ಮಾಡಕ್ ಹೋಗ್ಬಾರ್ದು, ಬಾಯ್ನ ಬಿಡಕ್ ಹೋಗ್ಬಾರ್ದು ಅಂತ. ಅದರ ಏನಿಲ್ಲ, ಒಂದ್ ಎಕ್ಸಾಂಪಲ್ ನೋಡಿ. ಇವಾಗ ನಾವು ಏನ್ ಮಾಡಿದ್ರೆ ಟಿವಿಯಲ್ಲಿ ಒಬ್ಬ ವ್ಯಕ್ತಿನ ಹಿಡಿದಿದ್ರು, ಯಾರೋ ಅವನ ಹೆಸರು ಏನಿತ್ತು ನಂಗೆ ಗೊತ್ತಿಲ್ಲ. ಆ ಫ್ಲೈಟ್ ಅಲ್ಲಿ ಹೋಗ್ಬೇಕಾರೆ ಫ್ಲೈಟ್ ಪಾಕಿಸ್ತಾನ ಬಾರ್ಡರ್ ಬಿದ್ದೋಗ್ಬಿಟ್ಟು ತೊಗೊಂಡಿರ್ತೀನಿ. ಅವರು ಎಲ್ಲ ಇವಾಗ ಆ ವ್ಯಕ್ತಿನ ಹಿಡಿಯಕ್ಕೆ ಎಲ್ಲ ಪಾಕಿಸ್ತಾನಗಳು ಓಡ್ ಬಂದ್ರು. ಓಡ್ ಬರೀ ತಕ್ಷಣ ಈ ವ್ಯಕ್ತಿ ಏನ್ ಮಾಡ್ದ ಗೊತ್ತಾ, ಏನ್ ಮಾಡ್ದ ಅಬ್ಸರ್ವ್ ಮಾಡಿದಿರಾ ನೀವ್ ಯಾರು ನ್ಯೂಸ್ ಗೀಸ್ ನೋಡಿದ್ರೆ ಅಬ್ಸರ್ವ್ ಮಾಡಿರ್ತೀನಿ. ಅವ್ನ್ ಏನ್ ಮಾಡ್ತಾನೆ ಅಂದ್ರೆ
ತನ್ನ ಹತ್ರ ಇದ್ದಂತ ಪೇಪರ್ ಗಳೆಲ್ಲ ಅಗದ ನುಂಗ್ಬಿಟ್ಟ ಬ್ರದರ್. ನುಂಗ್ಬಿಟ್ಟ, ವೆರಿ ಗುಡ್. ಏನ್ ಗೊತ್ತ ನುಂಗ್ಬಿಟ್ಟಿದ್ದು, ಅವ್ನ್ ಚೆನ್ನಾಗ್ ಗೊತ್ತು ಇವ್ರ ಕೈಗೆ ಸಿಗಾಕ್ರೆ ನನ್ನ ಜೀವಂತವಾಗಿ ಬಿಡೋದಿಲ್ಲ, ನನ್ನ ಚರ್ಮ ಚರ್ಮ ಸುಳ್ದಾಕ್ ಬಿಡ್ತೇನೆ ಅಂತ. ಅದಕ್ಕೆ ಏನ್ ಮಾಡ್ತಾನೆ, ಫಸ್ಟ್ ಇರೋದ್ ನುಂಗ್ಬಿಡ್ತಾನೆ. ಅದರ ಯಾಕೆ ಗೊತ್ತಾ, ಅದೇ ಬೈಬಲ್ ಹೇಳೋದು. ಅದರ ಯುದ್ಧಕ್ಕೆ ಹೋಗಂತ ಸೈನಿಕನು ತನ್ನ ಸ್ವಂತದ ಬಗ್ಗೆ ಏನೋ ಚಿಂತೆ ಮಾಡಿದ್ರ ಕ್ಯಾಪ್ಟನ್ ನ ಹೆಂಗೆ ಮೆಚ್ಚಿಸ್ಲಿ ಅಂತಂದ್ಬಿಟ್ಟು ಅವ್ನು ಯುದ್ಧಕ್ಕೆ ಹೋಗ್ತಾನೆ ಅಂತಂದ್ಬಿಟ್ಟು. ಇದೇ ತರ ನಾವ್ ಇರ್ಬೇಕು. ಅದಕ್ಕೆ ಯುದ್ಧ ಕಳಿಸ್ಬೇಕಾದ್ರೆ ಆರ್ಮಿಯವ್ರಿಗೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ಅವರು ಪಾಕೆಟ್ ಅಲ್ಲಾಗ್ಲಿ, ಅವ್ರು ಹೋಗಂತ ವಿಮಾನದಲ್ಲಾಗ್ಲಿ, ಎಲ್ಲೇ ಆಗ್ಲಿ, ಮನೆಯಲ್ಲಿರೋಂಥ ಯಾವುದೇ ಪರ್ಸ್ನಲ್ ಐಟಮ್ಸ್ ಗಳಲ್ಲಿ ಎತ್ಕೊಳಂಗಿಲ್ಲ. ಪರ್ಸು, ಐ ಡಿ ಕಾರ್ಡು, ಎಕ್ಸೆಟ್ರಾ ಎಕ್ಸೆಟ್ರಾ, ಕ್ರೆಡಿಟ್ ಕಾರ್ಡು, ಫ್ಯಾಮಿಲಿ ಕಾಂಟ್ಯಾಕ್ಟ್ ನಂಬರ್, ಯಾವ್ದೇನ್ ಮಾಡಂಗಿಲ್ಲ, ಇಟ್ಕೊಳಂಗಿಲ್ಲ. ಎಲ್ಲ ಮೈಂಡ್ ಇಟ್ಕೊಬೇಕಷ್ಟೇ. ಅದರ ಏನು ಇಲ್ದ್ರೆ ಕಳಿಸ್ತಾರೆ. ಯಾಕೆ ಗೊತ್ತಾ, ಇವೆಲ್ಲ ಶತ್ರು ಕಳಿಸಿಗೆ ಹಾಕೊಂಡು ಏನ್ ಮಾಡ್ತಾರೆ, ಭಯಂಕರ ಟಾರ್ಚರ್ ಕೊಟ್ಬಿಡ್ತಾರೆ. ಅಂದ್ರೆ ಸೈಕಾಲಜಿಕಲ್ ಎಫೆಕ್ಟ್ ಮಾಡ್ತಾರೆ. ಇದೇನಕ್ಕೆ ಕೇಳಿದೆ ಅಂದ್ರೆ, ನಾವು ಕ್ರಿಸ್ತನ ಸೈನಿಕರು ಅಂತಂದ್ರೆ ನಾವು ಯಾರನ್ನ ಮೆಚ್ಚಿಸೋದಕ್ಕೆ ನಮ್ಮ ಪ್ರಯತ್ನ ಪಡ್ಬೇಕು. ನಮ್ಮ ಶ್ರಮೆ ಕಷ್ಟ ಸಂಕಟಗಳು ಅನುಭವಿಸ್ಬೇಕ ಬೇಡ, ನಾವ್ ಸಹಿಸ್ಕೊಬೇಕ ಬೇಡ. ಇವಾಗ ಅದಕ್ಕೆ ಹೇಳೋದು, ಬಹು ಕಷ್ಟಗಳ ಹಿಂಸೆಗಳನ್ನ ಸಹಿಸಿಕೊಂಡು ದೇವರಾಜ್ಯಕ್ಕೆನ ಬೇಕು ನಾವು ಸೇರ್ಬೇಕು. ಅದರ ಸುಖವಾಗಿ ಸಂತೋಷವಾಗಿ ಜಾಲಿಯಾಗಿ ಹಂಗೆ ದೇವ್ರೇ ಸುಖಕರವಾದಂತ ಸಿಂಹಾಸನ ಪರ್ಲೋಕ ಕೊಣೋಗು ಅಂತಂದ್ರೆ, ಪರ್ಲೋಕಕ್ಕೆಲ್ಲ ಹೋಗಲ್ಲಪ್ಪ ರಾಜ, ರಾಜಹಂಸದಲ್ಲಿ ಊರಿಗೆ ಹೋಗ್ಬರ್ಬೋದು ಅಷ್ಟೇ ಅಂತಂತಾರೆ. ಅದರ ಅದಕ್ಕೆ ನಾವು ಕ್ರಿಸ್ತನ್ ಮಾರ್ಗದಲ್ಲಿ ನಡಿಬೇಕು. ಏನ್ ಮಾಡ್ಬೇಕು, ರಿಸ್ಕ್ ಏನ್ ಮಾಡ್ಬೇಕು ನಾವು ತಗೋಬೇಕು. ಅದರ ಅದಕ್ಕೆ ಏನ್ರಿ, ಅದಕ್ಕೆ ಹೇಳೋದು ಬಿಡದ್ರೆ ಅಸಲ್ ಏನ್ರಿ, ದೇವ್ರು ನಮ್ಗೆ ಕೊಡ್ತಂತ ರಿವಾರ್ಡ್ ಎಂತ ರಿವಾರ್ಡ್ ಯೋಚನೆ ಮಾಡಿದ್ದೀನಿ. 144,000 ಟು ಬಿ ಈಕ್ವಲ್ ಟು ಗಾಡ್, ನಾಟ್ ಓನ್ಲಿ ಜೀಸಸ್. ಅದರ ನಾವ್ ಯಾವತ್ತರ ನಮ್ಗೆ ಒಂದಿನ ದೇವ್ರು ಒಂದಿನ ನಿನ್ ದೇವ್ರ ತರ ಇರಪ್ಪ ಅಂದ್ರೆ ನಾವ್ ಏನ್ ಮಾಡ್ತೀರಿ, ಏನ್ ಮಾಡ್ಬೋದು ನೀವೆಲ್ಲ, ಏನ್ ಮಾಡ್ತೀರಿ ಹೇಳ್ರಿ. ಇವಾಗ ತಲೆ ಕೆಟ್ಟೋಗೈತೆ, ಒಂದಿನ ಒಂದಿನ ಬೇಕು, ಏನ್ ಮಾಡಕ್ ಗೊತ್ತಿಲ್ಲ. ನೋಡ್ರ ನಾವ್ ಅದ್ ಕ್ಲೂ ಕೊಡ್ತೀವಿ ನೋಡಿರ್ತೀರಿ. ನಾವೆಲ್ಲ ಒಳ್ಳೆ ಹುಡುಗರು, ಆದ್ರೂ ನಮ್ಮಲ್ಲಿ ಎಲ್ಲ ಒಂದ್ ಕಡೆ ಕೆಟ್ಟ ಗುಣಗಳೈತಪ್ಪ ಅಲ್ರ. ನಮಗೇನಾರ ಅಪ್ಪಿ ತಪ್ಪಿ ಅವನ್ ಚಾನ್ಸ್ ಕೊಟ್ರೆ, ಫಸ್ಟ್ ನಮ್ಮ ಹಳೆ ಮನುಷ್ಯ ಏನ್ ಮಾಡ್ತಾನೆ ಹೇಳ್ರಿ, ಯಾರ್ಯಾರಿಗೆಲ್ಲ ರಿವೆನ್ಸ್ ತಗೊಂಬೇಕು ಖರೀದಿ ಅಂತೀನಿ, ಅವಾಗೆಲ್ಲ ಮಾಡಿರ್ತೀನಿ, ಕರ್ಕೊಂಬರ್ತೀನಿ, ಅವೆಲ್ಲ ಹಿಂಗ್ ಮಾಡಲ್ಲ. ಫಸ್ಟ್ ಅವ್ರಿಗೆ ಏನ್ ಮಾಡಿರ್ತೀನಿ, ಯಾಕೆ ಅವ್ರು ಇನ್ನೊಂದ್ಸತಿ ಮಾತಾಡ್ಬಾರ್ದು. ಇವ್ ನೋಡಿ ಮಾತಾಡೋಣ, ನಮ್ಮ ನರೇಂದ್ರ ಮೋದಿ ಯಾರ್ಯಾರಿಗೆ ಅವ್ರ ವಿರುದ್ಧ ಮಾತಾಡ್ತಾರ, ಐ ಟಿ ರೇಡ್ ಅಂತೆ ಎಕ್ಸೆಟ್ರಾ 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 ಮಾಡಿ ತಪ್ಪಗಿಸ್ಬಿಡೋದು. ಅವಾಗ ನೆಕ್ಸ್ಟ್ ಬಾಯಿ ಬಿಡ್ಬಾರ್ದು, ಅವ್ರು ನೋಡ್ಬಿಟ್ಟು ಎಲ್ಲರೂ ಇವ್ರ ಪಕ್ಷಕ್ಕೆ ಬಂದ್ಬಿಡ್ಬೇಕು, ಅವಾಗ ಇವ್ರು ಮಾಡೋ ಗೋಲ್ ಮನೆಲ್ಲ ಮುಚ್ಚಿಬಿಡ್ತಾರೆ. ಎಕ್ಸಾಂಪಲ್ ಹೇಳಿದೆ ಅದರ, ಇದೇ ತರ ನಮ್ಮ ಗುಣಗಳು ಹಂಗೆ ಇರಬಾರ್ದು ನೋಡಿ. ಅದರ ಅದಕ್ಕೆ ಸಂಪೂರ್ಣವಾದಂತ ಟೆಸ್ಟ್ ಏನಾಗ್ಬೇಕು ಇವಾಗ ಇಲ್ಲೇ ಆಗ್ಬೇಕು. ಇವಾಗ ಯೋಚನೆ ಮಾಡಿ, ಈ ಟೆಸ್ಟ್ ನಮ್ಗೆಲ್ಲ ಆಗ್ಬೇಕು ಅಂತಂದ್ರೆ, ನಮ್ಗೇನಾರ ಬಂದಾವಾಗ ನಾವು ದೇವ್ರ ಹತ್ರ ವಿಪರೀತವಾಗಿ ಅಯ್ಯೋ 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 ಅಂತ ಕೂಗಾಡಿದ್ರೆ ಏನ್ ಮೀನಿಂಗು? ಸಹಿಸ್ಕೊಳಕ್ ಆಗಲ್ಲ ಅಂತ. ಸರಿ, ಒಂದನೇ ಕೊರೆ ಅಂತ 10:11 ಓದಿ. ಒಂದನೇ ಕೊರೆ ಅಂತ 10:11 ಒಂದನೇ ಕೊರೆ ಅಂತ 10:11 ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ. ಮನುಷ್ಯರು ಸಹಿಸ್ಕೊಂಡ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ಓದ್ರಿ ಬ್ರದರ್ ಮುಂದಕ್ಕೆ, ಇಲ್ಲ ನಾನೇ ಓದ್ಬಿಡ್ಲ. ನಂಬಿಕಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆ ಆಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಸರಿ, ನೀವೇ ಹೇಳ್ರಿ, ಸಹಿಸ್ಕೊಬೋದ ಇಲ್ವಾ? ಸಹಿಸ್ಕೊಬೋದು. ಹಂಗ ಸಹಿಸ್ಕೊಂತ ಇಲ್ಲ ಅಂದ್ರೆ ನಮ್ದೇ ತಪ್ಪು, ತಾಳ್ಮೆ ಇಲ್ಲ. ಏನಾಗಿದೆ ಅಂದ್ರೆ, ನಾವು ದೇವ್ರ ಆಲೋಚನೆ ನಾವು ದೇವ್ರಿಗೆ ಒಪ್ಪಿಸ್ಕೊಡ್ತಾ ಇಲ್ಲ ಅಷ್ಟೇ. ನಮ್ಮ ನಾವು ದೇವ್ರ ಮೈಂಡ್ ತರ ನಾವ್ ಏನ್ ಮಾಡ್ತಾ ಇಲ್ಲ, ಥಿಂಕ್ ಮಾಡ್ತಾ ಇಲ್ಲ ಅಂತ ಅಲ್ರ. ಅದಕ್ಕೆ ನೋಡಿ, ದೇವ್ರ ಮಕ್ಳ ಜೀವಿತದಲ್ಲಿ ಏನಾಗಿದೆ ಗೊತ್ತಾಗ್ಬೇಕು ನಮ್ಗೆ, ವಾಕ್ಯಗಳು ಏನಾಗ್ಬೇಕು ನಮ್ಗೆ, ನಮ್ಗೆ ಜ್ಞಾಪಕ ಬರ್ಬೇಕು. ಅಂದ್ರ ವಾಕ್ಯಗಳು ಏನಾಗಿರ್ಬೇಕು ಮನ್ಸಲ್ಲಿ ಇರ್ಬೇಕು. ಅದರ ನೋಡಿ, ಬುಕ್ ಅಲ್ಲಿ ಇದೆಯಾ ಇಲ್ಲೋ, ಎಲ್ಲಿರ್ಬೇಕು ಎಣ್ಣೆ ನಮ್ಮ ಬುದ್ಧಿಲಿ ಇರ್ಬೇಕು. ಅದರ ಏನ ದೀಪದಲ್ಲಿ ಎಣ್ಣೆ ಐತೆ, ಅದೆಲ್ಲಾರ ಹತ್ರ ಇದೆ. ಆದ್ರೆ ಏನ್ ಬುದ್ಧಿ ಉಳ್ಳೆ ಕನ್ಯೆಗಳ ಹತ್ರ ಎಣ್ಣೆ ಎಲ್ಲಪ್ಪ ಇರ್ತಾರೆ, ನಮ್ಮ ಜೀವಿತ ಏನಾಗಿರ್ಬೇಕು ಇರ್ಬೇಕು ನೋಡಿ. ತಕ್ಕಂತ ಏನಬೇಕು, ಓಹೋ ಇಲ್ಲ ಏನಿದು ಏನಾಯ್ತು, ಟಕ್ 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 ಅಂತ ಏನಬೇಕು ಮೈಂಡು,
ವಾಕ್ಯ ಸ್ಕ್ಯಾನ್ ಮಾಡ್ಬೇಕು. ಅವಾಗ ಓಹೋ ಹಿಂಗ್ ಹೇಳಿದೆ ಅಂತಂದ್ರೆ ಇದ್ರಲ್ಲಿ ಏನೋ ಒಂದು ಕಾರಣ ಇದೆ ಅಂತ ನೋಡಕ್ ನಾವು ಥಿಂಕ್ ಮಾಡ್ಬೇಕಲ್ಲ. ನಾವು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಗೊತ್ತ ಮೀನಿಂಗ್ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡಕ್ಕೆ ನಾವು ಬಿಡ್ತಾ ಇಲ್ಲ ಅಂತ ಮೀನಿಂಗು ಅಷ್ಟೇ, ಇನ್ನೇನಿಲ್ಲ ಅಲ್ವರ. ಅದಕ್ಕೆ ನಾವು ಏನ್ ಮಾಡ್ಬೇಕು, ದೇವ್ರು ನಮ್ ಸಹಿಸ್ಕೊಳ ಶಕ್ತಿ ಕೊಟ್ಟೆ ಕೊಡ್ತೆ ಅಂತ ಹೇಳ್ಬೇಕು. ಇದ್ರಲ್ಲಿ ನಮ್ಗೆ ದೇವ್ರು ಬಿಟ್ಟವ್ರೆ ಅಂದ್ರೆ ಏನೋ ಒಂದು ಪಾಠಕ್ಕೆ ಹಾಕಿ ಬಿಟ್ಟವ್ರೆ ಅಂದ್ರ ಪಾಠ ಏನು ದೇವ್ರೆ, ಆ ಪಾಠನ ಶೀಘ್ರವಾಗಿ ನಾನು ಕಲ್ಸ್ಕೊಡೋದೇವ್ರೆ, ನಾನು ಕಲ್ತ್ಕೊಂತೀನಿ ಅಂತ ಹೇಳ್ದ. ಅವಾಗ ಯೋಚನೆ ಮಾಡಿ ದೇವ್ರು ಯಾವ ತರ ಥಿಂಕ್ ಮಾಡ್ಬೋದು. ಇವಾಗ ನಿಮ್ ಮನೇಲಿ ಮಗು ಮಕ್ಳಿದ್ದಾರೆ ಅಂತ ಹೇಳ್ಕೊಟ್ರಿ, ಅದರ ಇವಾಗ ನಿಮ್ ಮನೆ ಒಬ್ರು ಮಗ ಬಂದ್ಬಿಟ್ಟು ಯಾರ ಬಿರಿ ಒಡೆದ್ರೆ ಸರಿ ಹೇಳಿ ಮಾತು ಕೇಳಲ್ಲ ಅದರ ಅಂತ ತಿಳ್ಕೊಳ್ಳಿ. ಇವಾಗ ಇದೇ ತರ ಆ ಮಗ ಒಂದ್ ದಿನ ಬಂದ್ಬಿಟ್ಟು ಅದರ ಏನ್ರಿ ಅವ್ನ್ ಮಿಸ್ಟೇಕ್ ಮಾಡಿದ್ರು ಸರಿ ನೀವು ತಿದ್ದದೇ ಬಿಟ್ಬಿಡ್ತೀರ ಅಂತ ತಿಳ್ಕೊಳ್ಳಿ. ಅದರ ಅವ್ನ್ ಬಂದ್ಬಿಟ್ಟು ಅಪ್ಪ ಸಾರಿ ಹಿಂಗಾಗೋಯ್ತು ಕ್ಷಮಿಸ್ಬಿಡಿ, ಇನ್ಮೇಲೆ ನಾನು ತಪ್ಪು ಮಾಡೋದಿಲ್ಲ, ನಾನಾಗಿ ನಾನೇ ತಿದ್ಕೊಂತೀನಿ, ನೀವು ಇನ್ಮೇಲೆ ಒಡೆಯೋದೇ ಬೇಕಾಗಿಲ್ಲ ಅಂತಂದ್ರೆ ನಿಮ್ ರಿಯಾಕ್ಷನ್ ಹೆಂಗಿರ್ತದೆ? ನನ್ಗೆ ಹೇಳಿದ್ರ ನೀಂಗ್ ಮಾಡ್ಬಿಟ್ಟೆ ನೀನು ಬಾತ್ ತಗೊಂತೀನಿ, ಇಲ್ಲ ನಿಂಗೆ ಅವತ್ತು ಹೊಡೆದೆ ಅವತ್ತೇ ಲಾಸ್ಟ್ ನಾನು ಮರ್ತೋಗ್ಬಿಟ್ಟೆ, ನಾನು ಗ್ಯಾಪ್ ತಗೋಬರ್ಸ್ತೇನೆ, ನೀನು ಇವತ್ತು ಬಾತ್ ತಗೋ ಕೋಲ್ ತಗೋ ಬೆಳೆ ತಗೊಂಬಿಟ್ಟು ಯಾರ ಬರಿ ಬಿಡ್ತೀರಾ? ಇಲ್ಲ ಏನ್ ಮಾಡ್ತೀರಾ? ಸಂತೋಷ ಪಡ್ತೀರಾ, ಪ್ರೀತಿ ಮಾಡ್ತೀರಾ. ಯಾಕೆ ಹೇಳ್ರಿ? ಅವನಾಗ ಅವನೇನ್ ಮಿಸ್ಟೇಕ್ ನ ರಿಯಲೈಸ್ ಮಾಡಿ ನೀತಿ ಮಾರ್ಗದಲ್ಲಿ ಬರ್ತಾನೆ ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಖುಷಿ ಆಗ್ತದ ಇಲ್ವಾ? ಇವಾಗ ಮೊದ್ಲಕ್ಕಿಂತ ಜಾಸ್ತಿ ಪ್ರೀತಿ ನೋಡಿಸ್ತೀರಾ, ಮೊದ್ಲಕ್ಕಿಂತ ಕಮ್ಮಿ ಪ್ರೀತಿ ನೋಡಿಸ್ತೀರಾ? ದೇವ್ರು ಇದೇ ಮಾಡೋದು ನಮ್ಗೆ. ನಮ್ ಕೇಳಿ ಕೆಲವು ವಿಚಾರ ಆಗಲ್ಲ ಅಂತ ದೇವ್ರ ಹತ್ರ ಡೈರೆಕ್ಟ್ ಆಗಿ ಹೋಗಿ ಫ್ರಾಂಕ್ ಆಗಿ ನಾವು ದೇವ್ರ ಹತ್ರ ಕನ್ಫೆಸ್ ಮಾಡಿದ್ರೆ ದೇವ್ರ ಹೆಂಗ ಗೊತ್ತಾ ಮಾಡಿದ್ರೆ ಮೊದ್ಲಕ್ಕಿಂತ ಸೂಪರ್ ಆಗಿರೋ ಗ್ರೇಸ್ ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ ಅಲ್ವರ. ಅವಾಗ ಅದಿಗೆ ಹೇಳೋದು ಇತರ ನಿಮ್ಗೆ ಸಹಿಸ್ಕೊಳ್ಬೇಕಾದ್ರೆ ಶೋಧನೆ ಹೊರತು ಬೇರೆ ಯಾವ ಶೋಧನೆಗಳು ಬರ ಮಾಡೋದಿಲ್ಲ. ದೇವ್ರ ಮಕ್ಳು ಈ ತರ ಥಿಂಕ್ ಮಾಡ್ಬೇಕು. ಥಿಂಕ್ ಮಾಡೋವಾಗ ಏನಾಗ್ತಾರೆ, ಶೋಧನೆ ಬರ್ತಾನೆ ತಪ್ಪಿಸ್ಕೊಳಕ್ ಏನ್ ಮಾಡ್ತಾರೆ, ಮಾರ್ಗ ಬರ್ತಾರೆ. ಏನೋ ಒಂದ್ ಆಯ್ತು ಅಂತಂದ್ರೆ ಟಕ್ ಅಂತ ಓಹೋ ಇದನ್ನ ಎಸ್ಕೇಪ್ ಆಗೋದಕ್ಕೆ ಏನ್ ಮಾಡ್ತಾರೆ ದೇವ್ರು ಒಂದು ಎಸ್ ಅಲ್ರ ಏನ್ರಿ ಖಂಡಿತವಾಗ ಮಾಡೇ ಮಾಡ್ತಾರೆ ಅಂತ ಏನ್ರಿ ನಮ್ಗೆ ಒಂದ್ ನಂಬಿಕೆ ನಮ್ಗೆ ಏನಾಗಿರ್ಬೇಕು, ನಮ್ಗೆ ಇರ್ಬೇಕು ಅದರ. ಯಾಕಂದ್ರೆ ದೇವ್ರು ಹೇಳ್ಬಿಟ್ಟಾರಲ್ಲ, ಯಾರ ಕೈ ಬಿಟ್ರು ನಾನೇ ಮಾಡಿಲ್ಲ ನಿಮ್ ಕೈನ ಇಷ್ಟೆಲ್ಲಾ ವಾಗ್ದಾನ ಮಾಡಿ ಬರ್ರಪ್ಪ ನೀರಲ್ಲಿ ಧುಮುಕಿ ಅಂತಂದ್ರೆ ನಾವೇನ್ ಮಾಡ್ತೀರಿ, ಅಯ್ಯೋ ನೀರ್ ತುಂಬಾ ಕೋಲ್ಡ್ ಆಗಿದೆ ಬಿಸಿಲುಗಾಲ ಬರ್ಲಿಲ್ಲ ಬೀಳ್ತೀನಿ ಅಂತ ಹೇಳೋದು ಅದರ. ಇಲ್ಲ ಬದ್ರ ಹಾಟ್ ವಾಟರ್ ಬಾತ್ ತಗೊಂಬನ್ನಿ ಅಂತ ಹೇಳೋದು ಅಲ್ವರ. ಯೋಚನೆ ಮಾಡ್ರಿ ದೇವ್ರ ಮಕ್ಳು ಏನಾಗಿರ್ಬೇಕು, ಕಾನ್ಸಿಕ್ರೇಷನ್ ಹೆಂಗಿರ್ಬೇಕು, ಸೈನಿಕರಂತೆ. ಅದೇ ಸಿದ್ರಾಗಿರಿ ನಮ್ಮ ಸಿದ್ರಾಗಿ ಸಿದ್ಧ ಮಾಡ್ಕೊತಾ ಇದ್ದೀನಿ ಬದ್ರ ಅಂತ ಆಯ್ತದ. ಸಿದ್ಧವಾಗಿ ಹೆಂಗಿರ್ಬೇಕು ಅಂದ್ರೆ ಇವತ್ತು ನಡಿ ಅಂತಂದ್ರೆ ಕೂಡ ಇವತ್ತು ಹೆಂಗಿರ್ಬೇಕು ಇವತ್ ಕೂಡ ರೆಡಿ ಆಗಿರ್ಬೇಕು. ಅದಕ್ಕೆ ಹೇಳ್ತಾರ ಒಬ್ಬ ಶ್ರೀಮಂತನ, ಅವನ ಹತ್ರ ಏನಿತ್ತಂತೆ ಭಯಂಕರವಾಗಿ ಶ್ರೀಮಂತಿಕೆ ಇತ್ತು, ಭಯಂಕರವಾಗಿರೋ ಗೋಡೌನ್ ಗಿಡನ್ ಎಲ್ಲ ಇತ್ತಂತೆ. ಅವನೇನ್ ಮಾಡ್ತಾನೆ ಹೇಳಿ, ಆ ಗೋಡೌನ್ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಬಿಟ್ಟು ದೊಡ್ಡದ್ ಮಾಡ್ತಾನೆ, ಎಲ್ಲ ಹೊಡೆದಾಕ್ಬಿಟ್ಟು ನಾವು ದೊಡ್ಡದಾಗ ಮಾಡ್ಕೊಂಬಿಡೋಣ. ಯಾರೋ ಈ ತರ ಪ್ಲಾನ್ ಮಾಡಿದ್ರೆ ವ್ಯವಸ್ಥೆ ಮಾಡ್ರಿ ಅಲ್ರ. ದೇವ್ರು ಬಂದ್ ಏನ್ ಹೇಳ್ತಾರೆ, ಎಲ್ಲ ಮೂರ್ಖ ಇದೀನಿ ನಾನು ಅಲ್ರ, ಹೋದ್ರೆ ಏನಪ್ಪ ಮಾಡ್ತೀಯಾ ಅಂತ ನಮಗೇನು ಹೇಳಿದ್ರೆ ನಾವೇನ್ ಹೇಳ್ತೀರಿ, ನಾನು ಇವತ್ತೇ ಲಾಸ್ಟ್, ನನಗೆ ಗೋಬಿ ಮಂಚೂರಿ ಇಷ್ಟ, ಚಿಕನ್ ಬಿರಿಯಾನಿ ಇಷ್ಟ, ಐಸ್ಕ್ರೀಮ್ ಇಷ್ಟ, ದಯವಿಟ್ಟು ಎಲ್ಲ ತಂದ್ಕೊಬಿಡಿ, ಚೆನ್ನಾಗಿ ತಿಂದು ಏನ್ ಮಾಡ್ತೀರಿ, ನಿದ್ದೆಲ್ಲ ಹೋಗ್ಬಿಡ್ತೀರಿ ಅಂತ ಹೇಳ್ತೀರಣ್ಣ. ನಿಜವಾಗ ಕಾನ್ಸ್ಪಿಟೆಡ್ ಹೆಂಗಿರ್ಬೇಕು ಗೊತ್ತಾ, ಇವತ್ತು ಸರಿ ಬಂದ್ರೆ ಸರಿ ಇದ್ದಾರೆ ಐ ಆಮ್ ರೆಡಿ ಅಂತಂದ್ಬಿಟ್ಟು ಸಿದ್ಧವಾಗಿ ಏನಾಗಿರ್ಬೇಕು, ಸಿದ್ಧವಾಗಿರೋ ಮನಸ್ಸಲ್ಲಿ ದೇವ್ರ ಮಕ್ಳು ಏನಾಗಿರ್ಬೇಕು ಇರ್ಬೇಕು. ಯೇಸು ಕ್ರಿಸ್ತ ಹೆಂಗಿದ್ರಂತೆ, ಈಗೋ ದೇವ್ರೆ ನಿನ್ ಚಿತ್ತವನ್ನು ನೆರವೇರಿಸೋದಕ್ಕೆ ಬಂದಿದ್ದೀನಿ. ಯೇಸು ಕ್ರಿಸ್ತ ಕಾಂಪ್ರಮೈಸ್ ಮಾಡಿದ್ರ 19 ವಯಸ್ಸಲ್ಲಿ, ಯೋಚನೆ ಮಾಡಿ ಸರಿ 16 ವಯಸ್ಸಲ್ಲಿ, ಎಸ್ 12 ವಯಸ್ಸಲ್ಲಿ ಶಮಶೇನ್ 12 ಎಸ್ ಅದರ 12 ವಯಸ್ಸಲ್ಲಿ ಯೇಸು ಕ್ರಿಸ್ತ ಏನ್ ಮಾಡಿದ್ರಂತೆ, ಅವ್ರ ಅಪ್ಪ ಏನ್ ಉತ್ತರ ಕೊಟ್ರ ನೋಡಿ ಅವ್ರ ಅಪ್ಪ ಅಮ್ಮನಿಗೆ, ಡೋಂಟ್ ಯು ನೋ ದಟ್ ಐ ಮಸ್ಟ್ ಡೂ ನಿಮಗೆ ಗೊತ್ತಿಲ್ಲವೋ ನೋಡ್ರ ನಮ್ ಮಕ್ಕಳು ಏನೋ ಹಿಂಗ್ ಉತ್ತರ ಕೊಟ್ರಿ ಎರಡು ಕೋಟಿ ಕರ್ಕೊಂಬತ್ತೀರಿ ಏಯ್ ಬಾ ಸ್ಕೂಲ್ಗೆ ಓದು. ಯೇಸು ಕ್ರಿಸ್ತನ ಝೀಲ್ ನೋಡ್ರಿ, ಇವರೆಲ್ಲ ನಾವು ನೋಡಿ ಕಲಿಬೇಕ್ರಿ, ನಮ್ಮಲ್ಲಿ ಎದೆ ಕುದಿಬೇಕು ಅದರ. ಏನಾಗ್ಬೇಕು ನಮ್ಮಲ್ಲಿ ಪೌರುಷ ರೋಷ ಅಂತಿರ್ಬೇಕು, ಯಾವ ವಿಚಾರದಲ್ಲಿ ಭಕ್ತಿ ವೈರಾಗ್ಯ ವಿಚಾರದಲ್ಲಿ ಅದರ. ಅದಕ್ಕೆ ನಾವ್ ಹೆಂಗಿರ್ಬಾರ್ದು, ತಣ್ಣಕ್ ಇರ್ಬಾರ್ದು ಬೆಚ್ಚಗ ಇದ್ರೆ ಕುದಿಬೇಕು ನಮ್ಮಲ್ಲಿ. ಯಾಕೆ ನಮ್ ದೇವ್ರು ಇಷ್ಟೆಲ್ಲ ಮಾಡಿದ್ರೆ ನಾವ್ ದೇವ್ರಿಗೋಸ್ಕರ ಒಂದ್ ಸಿಂಪಲ್ ಆಗಿ ನನಗೆ ಕೆಲಸ ಮಾಡಕ್ಕಾಗಲ್ವಾ ಅದರ. ಅದನ್ನೇ ಹೇಳುದು ಅದರ, ಏನಂದ್ರೆ ಟೆಸ್ಟ್ ಮಾಡಿದ್ರೆ ರಿವಾರ್ಡ್ ಕೊಡಕ್ಕೆ ಆಗಲ್ಲ. ಹಂಗಾರೆ ಯೋಚನೆ ಮಾಡಿ, ಇವಾಗ ನಮ್ಗೆ ಟೆಸ್ಟ್ ಬೇಕಾ ಬೇಡವಾ? ವೆರಿ ಗುಡ್ ವೆರಿ ಗುಡ್. ಇವಾಗ ನೀವೆಲ್ಲ ಇಲ್ಲಿ ಕೆಲವು ಜನ ಟೀಚರ್ ಗಳಿದೀರ ಮೋಸ್ಟ್ಲಿ ತಿಳ್ಕೊಂತೀನಿ ಅಂದ್ರ, ನಮ್ ಲಿಸ್ಟ್ ಕೂಡ ಟೀಚರ್ ನೋಡಿರ್ತೀನಿ ಅಲ್ರ. ಇವಾಗ ಸಿಸ್ಟರ್, ನೀವು ನಿಮ್ ಸ್ಕೂಲಲ್ಲಿ ಮಕ್ಳುಗಳಿಗೆಲ್ಲ ನೀವು ಎಕ್ಸಾಮ್ ಕೊಡ್ತಾ ಇದ್ರಿ, ಏನಕ್ಕೆ ಎಕ್ಸಾಮ್ ಕೊಡ್ತೀರಾ, ಏನಕ್ಕೆ ಎಕ್ಸಾಮ್ ಕೊಡ್ತಾ ಇದ್ದೀರೋ ಮಕ್ಳುಗಳಿಗೆಲ್ಲ? ಅವರ ಸಾಮರ್ಥ್ಯವನ್ನ ಗುರುತಿಸಕ್ಕೆ. ಸರಿ, ಸಾಮರ್ಥ್ಯನ ಗುರುತಿಸ್ಬಿಟ್ಟು ಪಾಪ ಅವ್ರಿಗೆ ಹಿಂಸೆ ಕೊಟ್ಟು ಫೇಲ್ ಆಗ್ಲಿ ಅಂತನಾ? ಇಲ್ಲ ಬ್ರದರ್.
ಪ್ರಮೋಟ್ ಮಾಡ್ಲಿಕ್ಕೆ ಅವ್ನು ಫಿಟ್ ಅದನ್ನ ಅಂತ ಚೆಕ್ ಮಾಡ್ತೀವಿ. ಎಸ್ ವೆರಿ ಗುಡ್. ಲಿಲಿ ಸಿಸ್ಟರ್ ಹೇಳಿ, ಎಕ್ಸಾಮ್ ಏನಕ್ಕೆ ಕೊಡೋದು ಮಕ್ಕಳಿಗೆ? ಅವ್ರ ಮನೆ ಪಕ್ಕದಲ್ಲಿ ಏನು ಆಳ್ವಾ ಸ್ಕೂಲ್ ಇರೋದು ಪಾಸ್ ಆಗ್ಲಿ ಅಂತ ಕೊಡ್ತಾರೆ ಹೊರತು ಫೇಲ್ ಆಗ್ಲಿ ಅಂತ ಯಾರು ಕೊಡೋದಿಲ್ಲ. ದೇವ್ರು ನಮ್ಗೆ ಟೆಸ್ಟ್ ಕೊಟ್ಟರು ಅಂತ ಹೆಂಗ್ ಗೊತ್ತಾ ಮೀನಿಂಗು? ದೇವ್ರು ಚೆನ್ನಾಗಿ ಗೊತ್ತು ಈ ಟೆಸ್ಟ್ ಅಲ್ಲಿ ಏನಾಗ್ಬೋದು, ಪಾಸ್ ಆಗ್ಬೋದು ಅಂತ ಯಾರು ಗೊತ್ತು? ಅದೇ ಹೇಳೋದು, ತಾಳಕ್ ಆಗದ್ರೆ ಶೋಧನೆ ಕೊಡಲ್ಲಪ್ಪ. ನೀನ್ ಶೋಧನೆ ಬರ್ತನಂಗೆ ತಪ್ಪಿಸ್ಕೊಳಕ್ ಏನ್ ಮಾಡ್ತೀನಿ ಅಂದ್ರು? ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರಾ ಈ ಗ್ರೂಪ್ ಅಲ್ಲಿ? ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರ ಇದ್ರಾ ಇಲ್ಲಿ? ನೀವ್ ಒಬ್ರು ಇದ್ದೀರಾ. ನೆಕ್ಸ್ಟ್ ಬೇರೆ ಇನ್ಯಾರ ಇದ್ದೀರಾ? ಸರಿ, ಓಕೆ ನೋಡಿ, ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲಿ ಒಂದು ಆಪ್ಷನ್ ಇದೆ. ಏನಪ್ಪ, ಗೌರ್ಮೆಂಟ್ ಎಂಪ್ಲಾಯೀಸ್ ಸೇರ್ಕೊಂಡಿದ್ಮೇಲೆ ಅವರು ಡ್ಯೂಟಿ, ಐ ಮೀನ್ ಅವ್ರ ಪೀರಿಯಡ್ ಮುಗಿಸೋಕ್ಕಿಂತ ಮುಂಚೆ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸಾಮ್ ಬರೀಬೇಕು ಅಂತಿದೆ. ಆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಹೆಂಗಿದೆ ಅಂತಂದ್ರೆ ಕಂಪಲ್ಸರಿ ಬರೀಬೇಕು. ಅದರಲ್ಲಿ ಬರೀ ಜಸ್ಟ್ ಪಾಸ್ ಆದ್ರೆ ಸಾಕು, ಐದು ಅಟೆಂಪ್ಟ್ ಕೊಡ್ತಾರೆ. ಈ ಐದು ಅಟೆಂಪ್ಟ್ ಅಲ್ಲೂ ಕೂಡ ಪಾಸ್ ಆಗಲ್ಲ ಎಷ್ಟೋ ಜನ. ಅದಕ್ಕೆ ಗೌರ್ಮೆಂಟ್ ಏನ್ ಆಪ್ಷನ್ ಮಾಡಿದ್ದಾರೆ, ಕಂದ ನನ್ ಚೆನ್ನಾಗಿ ಗೊತ್ತು ನಿನ್ ಯೋಗ್ಯತೆ ಏನು ಅಂತ, ನೀನ್ ಪಾಸ್ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು ಅಂತ ಏನ್ ಮಾಡ್ತಾರೆ, ಕ್ವಶನ್ ಪೇಪರ್ ಕೊಡ್ಬೇಕಾರೆ ಜೊತೆಗೆ ಆನ್ಸರ್ ಬುಕ್ ಕೂಡ ಕೊಡ್ತಾರೆ. ಏನೋ ಇವ್ರ ಮನೇಲಿ ತೊಗೊಳಕ್ತಾರೆ ಟೆಸ್ಟ್ ಬುಕ್ಗಳನ್ನ. ಅದಕ್ಕೆ ಪರ್ಮಿಷನ್ ಇದೆ. ತಗೊಳೋಗ ಏನ್ ಮಾಡ್ಬೇಕು, ಎಕ್ಸಾಮ್ ಹಾಲ್ ಅಲ್ಲಿ ಕ್ವಶನ್ ಪೇಪರ್ ಕೊಟ್ಮೇಲೆ ಆನ್ಸರ್ ಏನ್ ಮಾಡ್ಬೇಕು, ಹುಡುಕ್ಬೇಕು. ಆದ್ರೂ ಕೂಡ ಹುಡ್ಕಕ್ಕಾಗಲ್ಲ ಎಷ್ಟೋ ಜನಕ್ಕೆ. ಅದ್ ಹೇಳೋದು ನಿಜ ಫ್ಯಾಕ್ಟ್. ಯಾರ ಇದ್ರೆ ನಿಮ್ ಫ್ರೆಂಡ್ಸ್ ಗಳ ಹತ್ರ ಮಾತಾಡ್ನೋಡಿ, ಓಪನ್ ಟೆಸ್ಟ್ ಅಂತ ಮಾಡ್ತಾರೆ ಬ್ರದರ್. ಫೇಲ್ ಆಗ್ತಾರೆ ಬ್ರದರ್. ನಾನು ಏನೇ ಕೇಳಿದೆ ಅಂದ್ರೆ, ನಮ್ ದೇವ್ರು ಹಿಂಗೆ ಕ್ವಶನ್ ಪೇಪರ್ ಕೊಟ್ಟು ಆನ್ಸರ್ ಬುಕ್ಲೆಟ್ ಫಸ್ಟ್ ಆಗಿ ಕೊಟ್ಟವ್ರೆ, ಕಂದ ಈ ಕ್ವಶನ್ ಗೆ ನೋಡಿ ಇಲ್ಲೇ ಇದೆ ಆನ್ಸರ್ ಅಂತ ಹೇಳವ್ರೆ. ಇವತ್ ನಾವೇನ್ ಮಾಡ್ಬೇಕು, ಹುಡುಕೋಕೋ ಸೋಂಬೇರಿಗಳ ತರ ಇದ್ದ ಅಂತಂದ್ರೆ ನಾವ್ ಇನ್ನೇನ್ ಹೇಳ್ಬೇಕು ಅದ್ಗೆ? ಅದಕ್ಕೆ ಹೇಳೋದು, ದೇವ್ರ ಮಕ್ಕಳು ಏನಂತ ಯಾವ್ದೆಲ್ಲ ಆಸಕ್ತಿ ಇರ್ಬೇಕು ಸತ್ಯದಲ್ಲಿ, ಹೆಂಗಿರ್ಬೇಕಂತೆ ಆಸಕ್ತಿ ಉಳ್ಳವರಾಗಿರ್ಬೇಕು. ಅದರ ಬೈಬಲ್ ಎಷ್ಟೆಷ್ಟೆಲ್ಲ ಎಕ್ಸಾಂಪಲ್ಸ್ ಇರೋ, ನೀವೆಲ್ಲ ದಯವಿಟ್ಟು ಫ್ರೀಯಾಗಿ ಓದಿ. ನೀವು ಕ್ವಿಜ್ ಅಲ್ಲಿ ಕೊಡೋದೆಲ್ಲ ಏನ್ ಕೇಳ್ರಿ, ಕ್ವಿಜ್ ಅಲ್ಲಿ ಹೆಂಗಿರ್ತೀರಾ? ಟಕ 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 ಅಂತ ಏನ್ ಬದರ್ ಬದರ್, ನಾನು 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 ಅಂತ ಹಿಂಗೆ ಇರ್ಬೇಕು. ಕಾನ್ಸಿಕ್ರೇಷನ್ ಎಷ್ಟು ಜನ ಮಾಡ್ಕೊಂತೀರ ಅಂತ ಕೈ ಎತ್ತಿರಿ ಅಂದ್ರೆ ಏನ್ ಅನ್ಬೇಕು ನೀವೆಲ್ಲರೂ? ಸುಮ್ನೆ ಇಲ್ಲಿ ಕೈ ಎತ್ತಿರಿ ಅಂದ್ರೆ ಹಾಕಿ ಅಂದ್ರೆ ಎಷ್ಟು ಜನ ಕೈ ಎತ್ತಿರ ನೋಡ್ರಿ, ವ್ಯವಸ್ಥೆ ಮಾಡಂತೀರಿ. ಎಲ್ಲಾರ ಕೈ ಟಕ 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 ಕೆಡೋಗ್ಬಿಡ್ತದೆ ಅಲ್ವರ. ಹೆಂಗಿರ್ಬೇಕು, ಕೇಳಕ್ಕೂ ಮುಂಚೆ ಆಸಕ್ತಿಯಿಂದ ಇರ್ಬೇಕು ಅಲ್ವರ. ಏನಿವೆ ಅದ ಪರವಾಗಿಲ್ಲ, ತೊಂದರೆ ಇಲ್ಲ. ನಿಮ್ಮ ಅಭಿಪ್ರಾಯಗಳು ಅರೆ ಸತ್ಯವಾದ ಇರುವಂತ ವಿಚಾರಗಳು ನಾವು ಹೇಳಂತ ನಮ್ ಕರ್ತವ್ಯ ಅದರ. ಅದಕ್ಕೆ ಈ ವಾಲಿಂಗ್ ಫೀಡ್ ಇವತ್ತಿಲ್ಲಿ ನಿಲ್ಸೋಣ, ನೆಕ್ಸ್ಟ್ ವೀಕ್ ನಾವ್ ಏನ್ ಮಾಡೋಣ ಕಂಟಿನ್ಯೂ ಮಾಡೋಣ ಅದರ. ಇದು ಯೂಸ್ಫುಲ್ ಆಯ್ತಲ್ವ ಸ್ಟಡಿ ಇವತ್ತು ನಿಮ್ಗೆ? ನೆಕ್ಸ್ಟ್ ವೀಕ್ ಏನ್ ಮಾಡೋಣ ಇದನ್ನ ಕಂಟಿನ್ಯೂ ಮಾಡೋಣ. ಎಷ್ಟು ಚೆನ್ನಾಗಿ ಬರ್ತಾವ ನೋಡಿ ಆರನೇ ವಾಲ್ಯೂಮ್ನಲ್ಲಿ. ಇವೆಲ್ಲ ನಾವು ಓದ್ಬೇಕು. ನಾನು ಏನು ಗೊತ್ತಾ, ಇವೆಲ್ಲ ಸ್ಟಡೀಸ್ ಮಾಡಿಸೋದು, ನೀವು ಕಾಲ ಮೇಲೆ ಸತ್ಯ ಮೇಲೆ ನೀವು ನಂಬಿಕೆಯಲ್ಲಿ ನೀವು ನಿಂತ್ಕೋಬೇಕು. ನಾನು ಇವತ್ತಿ ನಾಳೆ ಮಾಡ್ತೀರ ನೀವು ಅವಾಗ, ನಾನ್ ಸತ್ರು ನೀವು ಸತ್ಯ ಇರ್ಬೇಕು. ನಮ್ಮ ಉದ್ದೇಶನೇ ಅದು, ನೀವು ಇಂಡಿವಿಜುವಲ್ ಆಗಿ ಕ್ರಿಸ್ತನಲ್ಲಿ ಇರ್ಬೇಕು. ನಿಮ್ಗೆ ಏನ್ ಬೇಕೋ ನಾವು ಸಪೋರ್ಟ್ ಮಾಡೋಣ. ಏನ್ ಬೇಕಾರೋ ಆತ್ಮಿಕವಾಗಿ ಏನ್ ಬೇಕು ಹೇಳ್ರಿ, ನಿಮ್ಗೆ ಏನ್ ಬೇಕಾರ ಮಾಡಕ್ ನಾವು ಸಿದ್ಧವಾಗಿದ್ದೀರಿ. ಆದ್ರೆ ಸತ್ಯದಲ್ಲಿ ಅಲ್ವರ ಸದ್ಭಕ್ತರಾಗಿ ಅದರ ನೀವು ಕ್ರಿಸ್ತನಲ್ಲಿ ಜೀವಿಸಿದ್ರೆ ನಮ್ಗೆ ಅಷ್ಟೇ ಸಾಕು. ಬೇರೆ ಏನು ನಿಮ್ಮ ಹತ್ರ ನಾವು ಯಾವ ನಿರೀಕ್ಷೆನೂ ಇಲ್ಲ, ಏನೂ ಇಲ್ಲ. ನಿಮ್ಮ ಹತ್ರ ಒಂದ್ ರೂಪಾಯಿನೂ ಬೇಡ ನಮ್ಗೆ. ಹತ್ರ ದೇವ್ರು ನಮ್ಗೆ ಬೇಕಾಗಿರೋಂತ ಎಲ್ಲಾ ರೀತಿಯಲ್ಲಿ ಕೃಪೆ ಕೊಟ್ಟು ಏನ್ ಮಾಡ್ತಾರೆ, ನಡ್ಸ್ಕೊಡ್ತಾರೆ. ನಿಮಗೂ ಆಶೀರ್ವದಿಸ್ಲಿ ಆ ತರ. ಓಕೆನಾ, ಬೇರೆ ಏನೋ ಡೌಟ್ಸ್ ಇದೆಯಾ? ನೀವು ಹೆಣ್ಣು ಮಾಡೋಣ, ಪ್ರೇಯರ್ ಮಾಡಿ. ಕಾರ್ತಿಕ್ ಬದ್ರ ಹೇಳ್ರಿ. ಹಲೋ ಕಾರ್ತಿಕ್ ಬದ್ರ ಹೇಳಿ. ಹತ್ತನೇ ಅಧ್ಯಾಯದಲ್ಲಿ ಹನ್ನೊಂದನೇ ವಚನ. ಆಮೇಲೆ ಒಂದ್ ಕ್ವಶನ್ ಇದೆ ಬ್ರದರ್, ಹೇಳ್ರಿ. ಎಬ್ರಿಯರ್ದಲ್ಲಿ ಹೇಳಿದ್ರಲ್ಲ, ಹನ್ನೊಂದನೇ ಅಧಿಕಾರ 26ನೇ ವಚನ, ಅದರಲ್ಲಿ ಮೋಶೆ ವಚನ ಓದ್ತೀನಿ ಬ್ರದರ್.
ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕೃಷ್ಣನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎನಿಸಿಕೊಂಡನು. ಅದೇ ಇವಾಗ ಮೋಶೆ ಹೇಳೋದ ಆ ವಾಕ್ಯ, ಆ ಕಾಲದಲ್ಲಿ ಕ್ರಿಸ್ತ ಇಲ್ಲ. ವೆರಿ ಗುಡ್ ಪಾಯಿಂಟ್. ಈಗ ವಾಕ್ಯ ಬಂದಿದೆ ಅಂತ ನನಗೆ ಕ್ವಶನ್. ವೆರಿ ಗುಡ್ ಬಿಡ, ಸೂಪರ್ ಕ್ವಶನ್ ಕೇಳಿದ್ರಿ ಅಲ್ರ. ಸರಿ, ಅಲ್ಲಿ ಯೇಸು ಕ್ರಿಸ್ತ ಇರ್ಲಿಲ್ಲ, ಮತ್ತೆ ಯೇಸು ಕ್ರಿಸ್ತ ಕ್ರೈಸ್ತ ಹೆಂಗ್ ಬಂತು? ಅದೇ ನನ್ ಡೌಟ್ ಬಂತು. ಓಕೆ, ಹೆಂಗೆ ಅಂತಂದ್ರೆ ಕ್ರೈಸ್ತ ಅಂದ್ರೆ ಅರ್ಥ ಏನು? ಅಭಿಷಕ್ತನು ಅಂತ ಅರ್ಥ, ಕರೆಕ್ಟಾ? ಅನಾಯಿಂಟೆಡ್ ಅಂತ ಅರ್ಥ ಅಲ್ವರ. ಹಂಗಂದ್ರೆ ಇಲ್ಲಿ ದೇವರು ಆದುಕೊಂಡ ಮಕ್ಳುಗಳ ಬಗ್ಗೆ ಹೇಳ್ತಾ ಇರೋದು. ದೇವರು ಆದುಕೊಂಡ ಮಕ್ಳುಗಳು ಯಾರು ಅಂತಂದ್ರೆ ಇಸ್ರೇಲ್ ಜನಗಳು. ಇಸ್ರೇಲ್ ಜನಗಳಿಗೆ ಏನಂದ್ರೆ ದೇವರ್ ಸೆಲೆಕ್ಟೆಡ್ ಒನ್ಸ್ ಅಂತ ಏನ್ ಮಾಡೋದು, ದೇವರನ್ನ ಅವ್ರನ್ನ ಕರೆಯೋರು, ದಿ ಗಾಡ್ ಚೂಸನ್ ಒನ್ ಅಂತ ಕರೆಯರು. ಅದರ ಅದಕ್ಕೆ ಏನ್ ಮಾಡೋದಲ್ಲಿ ಅನಾಯಿಂಟೆಡ್ ಒನ್ ಅಂತಂದ್ಬಿಟ್ಟು ಮಾಡೋದು ದೇವರು ಅಲ್ಲಿ ಕರೆಯೋದು. ಓಕೆನಾ? ಅದಕ್ಕೆ ಇಸ್ರೇಲ್ ಜನಗಳ ನಿಮಿತ್ತವಾಗಿ ಬರುವಂತ ಎಲ್ಲಾ ಕಷ್ಟಗಳನ್ನ ಸಂಕಟಗಳನ್ನ ಅನುಭವಿಸೋದು ಲೇಸು ಅಂತ ಅವ್ರು ಕನ್ಸಿಡರ್ ಮಾಡ್ತಾರೆ. ಇನ್ನೊಂದು ವಚನ ಓದನ, ಇವಾಗ ನಾನೊಂದು ಕ್ವಶನ್ ಕೇಳ್ತೀನಿ. ಹೀಬ್ರೂಸ್ 4:8 ಓದಿ. ಹೀಬ್ರೂಸ್ 4:8. ಹೀಬ್ರೂಸ್ 4:8 ಓದಿ. ಯೆಹೋಶುವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿನವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. ಓಕೆ, ಅಷ್ಟೇ, ಥ್ಯಾಂಕ್ ಯು. ಕಾರ್ತಿಕ್ ಬ್ರದರ್, ತಮಿಳ್ ವಾಸಿಕರಿಂಗ್ಲ ಇರ್ಕದಿಂಗ್ಲ ತಮಿಳ್ ಬೈಬಲ್? ಬ್ರದರ್ ಎಬ್ರಿಯರ್ ಇದೆ, ಇದೆ ಬ್ರದರ್. 4:8 ವಾಸಿಕ ಬ್ರದರ್, 4:8. ಯೋಶುವ ಅವರ್ಗಳ ಇಳೆಪಾರದಲ್ಲಿ ಕುಟ್ಪಡುತ್ತಿರುಂದಾಲ್ ಪಿನ್ಬು ಅವರ್ ವೇರೊರು ನಾಳೆ ಕುರಿತು ಸೊಲ್ಲಿರ್ಕ ಮಾಟಾರೆ. ಸರಿ, ಓಕೆ. ಇದೆ ಇಂಗ್ಲಿಷ್ ಇರ್ಕದಿಂಗ್ಲ, ಇಂಗ್ಲಿಷ್ ಬೈಬಲ್ ಯಾರತ್ರ ಇದೆಯಾ? ಇಂಗ್ಲಿಷ್ ಇದೆಯಾ ಯಾರತ್ರ? ಸರಿ, ಇಲ್ಲಿ ಓದ್ತಿರಿ, ಕೇಳಿ, ಇಂಗ್ಲಿಷ್ ಗಮನ ಇಟ್ಟು ಕೇಳ್ರಿ ಎಲ್ಲರೂ ಕರೆಕ್ಟ್ ಆಗಿ. ಹೀಬ್ರೂಸ್ 4:8. ಫಾರ್ ಇಫ್ ಜೀಸಸ್ ಹ್ಯಾಡ್ ಗಿವನ್ ದೆಮ್ ರೆಸ್ಟ್. ಅಬ್ಸರ್ವ್ ಮಾಡಿದ್ರೆ ಏನಂತ ಬಂತು? ಇಫ್ ರೆಸ್ಟ್, ಜೀಸಸ್ ಹ್ಯಾಡ್ ಗಿವನ್ ದೆಮ್ ರೆಸ್ಟ್ ಅಂತ ಬಂತು. ನಿಮ್ಮ ಹತ್ರ ಇಂಗ್ಲಿಷ್ ಇದ್ರೆ ಓದಿ, ಇಂಗ್ ಜೀಸಸ್ ಅಂತ ಬರ್ತದೆ. ಅಲ್ಲಿ ಎಂತ ಬಂತು? ಜೋಶುವಾ ಅಂತ ಬಂತು. ಏನಕ್ಕೆ ಜೀಸಸ್ ಮತ್ತೆ ಜೋಶುವಾ ಅಂತ ಬರೋದು? ಆದಿಕಾಂಡದಿಂದ ಹಿಡಿದು ಪ್ರಕಟಣೆವರೆಗೆ ಎಲ್ಲಾ ಒಂದೊಂದು ಅಧ್ಯಾಯದಲ್ಲೂ ಕೂಡ ದೇವರು ವಿಶೇಷವಾಗಿ ಯೇಸು ಸ್ವಾಮಿಗೆ ಒಂದೊಂದು ಹೆಸರು ಕೊಟ್ಕತ್ತ ಬರ್ತಾರೆ. ವಿಮೋಚಕ ಅಂತ ಹೇಳಿ ಒಬ್ಬರು ಕೊಟ್ರೆ, ದೇವರ ಕುಮಾರ ಅಂತ, ಮನುಷ್ಯ ಕುಮಾರನ ಅಂತ ಹೇಳ್ಬಿಟ್ಟು ಎಲ್ಲ ಸಾಮಾನ್ಯವಾಗಿ ಎಲ್ಲವನ್ನು ನೋಡಿದ್ರೆ ಅದು ಯೇಸು ಸ್ವಾಮಿ ಕುರಿತ ಹೇಳುವಂತ ವಿಷಯನ ಬರೋದರು. ಓಕೆ, ವೆರಿ ಗುಡ್. ಏನಂತಂದ್ರೆ ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಜೋಶುವಾ ಅಂತಂದ್ರೆ ಸೇವಿಯರ್ ಅಂತ ಅರ್ಥ. ಓಕೆನಾ? ರಕ್ಷಕ ಅಂತ ಅರ್ಥ. ಹೊಸ ಒಡಂಬಡಿಕೆಯಲ್ಲಿ ಗ್ರೀಕ್ ಅಲ್ಲಿ ಜೀಸಸ್ ಅಂದ್ರೆ ಏನರ್ಥ? ಸೇವಿಯರ್ ಅಂತ ಅರ್ಥ. ಅಂದ್ರೆ ನ್ಯೂ ಟೆಸ್ಟಿಮೆಂಟ್ ಅಲ್ಲಿ ಜೀಸಸ್ ನ, ಓಲ್ಡ್ ಟೆಸ್ಟಿಮೆಂಟ್ ಅಲ್ಲಿ ಜೋಶುವಾ ಅಂತ ಹೇಳ್ತಾರೆ. ಅದನ್ನೇ ಹೇಳಿದ್ದು ಹೀಬ್ರೂಸ್ 11 ಚಾಪ್ಟರ್ ನೋಡ್ಬೇಕಾರೆ. ಕ್ರೈಸ್ಟ್ ಅಂತ ಹೇಳ್ಬೇಕಾರೆ ಏನರ್ಥ? ದ ಅನಾಯಿಂಟೆಡ್ ಒನ್, ಅಭಿಷೇಕ ಮಾಡಲ್ಪಟ್ಟವರು ಅಥವಾ ದೇವರು ಆದ್ಕೊಂಡಂತ ಮಕ್ಕಳು ಅಂತ ಅರ್ಥ. ಇವಾಗ ದೇವ್ರು ನಮ್ಮನ್ನ ಏನ್ ಮಾಡಿದಾರೆ? ಅಭಿಷೇಕ ಮಾಡಿದಾರ ಇಲ್ವಾ? ನಮ್ನ ಆದ್ಕೊಂಡವ್ರ ಇಲ್ವಾ? ಜೀಸಸ್ ಅನ್ನೋ ಪದ ಹೆಸರು ಇದೆಯಲ್ಲ, ಅದು ಲ್ಯಾಟಿನ್ ಪದ, ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ಬಂದಂತ ಹೆಸರು ಅಂತ ಹೇಳ್ಪಟ್ಟಿದ್ದೆ. ಇಲ್ಲ ಇಲ್ಲ ಬ್ರದರ್, ಜೀಸಸ್ ಅಂತ ಲ್ಯಾಟಿನ್ ಅಂತ ಏನ್ ಬಂದಿಲ್ಲ. ಜೀಸಸ್ ಅಂತಂದ್ಬಿಟ್ಟು ವರ್ಡ್ ಬಂದ್ಬಿಟ್ಟು ಏನಂದ್ರೆ ಗ್ರೀಕ್ ಅಲ್ಲಿ ಬಂದಿರೋಂತ ವಾರ್ತೆ ಅದರ, ಗ್ರೀಕ್ ಅಲ್ಲಿ ಬಂದಿರೋದು ಅಂತ ವಾರ್ತೆಗೆ ಅಲ್ಲಿ ಅರ್ಥ ಏನಪ್ಪ ಅಂತ ನೋಡಿದ್ರೆ ಸೇವಿಯರ್, ರಕ್ಷಕ ಅಂತಂದ್ಬಿಟ್ಟು ಅರ್ಥ. ಓಕೆನ್ರಾ? ಯೇಸು ಕ್ರಿಸ್ತು ಮಾತಾಡಿದ್ದು ಅರಾಮಿಕ್ ಲ್ಯಾಂಗ್ವೇಜ್ ಆಯ್ತಾ, ಲ್ಯಾಟಿನ್ ಅಲ್ಲಿ ಬಂದ್ಬಿಟ್ಟು ಡಾರ್ಕ್ ಏಜಸ್ ಅಲ್ಲಿ ಬೈಬಲ್ ಏನ್ ಮಾಡಿದ್ರು? ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ಇಟ್ಟಿದ್ದು. ಒರಿಜಿನಲ್ ಆಗಿ ಬೈಬಲ್ ಬರೆದಿದ್ದು ಓಲ್ಡ್ ಟೆಸ್ಟಿಮೆಂಟ್ ಹೀಬ್ರೂ, ನ್ಯೂ ಟೆಸ್ಟಿಮೆಂಟ್ ಗ್ರೀಕ್ ಲ್ಯಾಂಗ್ವೇಜ್. ಓಕೆನ್ರಾ? ಆಮೇಲೆ ಯೇಸು ಕ್ರಿಸ್ತು ಮಾತಾಡಿದಂತ ಲಿಪಿ, ಮಾತಾಡಿದಂತ ಭಾಷೆ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಅರಾಮಿಕ್ ಲ್ಯಾಂಗ್ವೇಜ್. ಅದಕ್ಕೆ ಯೇಸು ಕ್ರಿಸ್ತು ಶಿಲ್ಬೆಗೆ ಹಾಕ್ಬೇಕಾದ್ರೆ ಮೂರು INRI ಅಂತಂದ್ಬಿಟ್ಟು ಮೂರು ಭಾಷೆಯಲ್ಲಿ ಬರೀತಾರೆ. ಯಾವುದು ಮೂರು ಭಾಷೆ ಅಂತಂದ್ರೆ
ನ್ಯಾಷನಲ್ ಲೋಕಲ್ ನ್ಯಾಷನಲ್ ಇಂಟರ್ನ್ಯಾಷನಲ್. ಇವಾಗ ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಇವಾಗ ಪ್ರತಿ ಒಂದು ರೈಲ್ವೆ ರೈಲ್ ಮೇಲೆ ಮೂರು ಭಾಷೆಯಲ್ಲಿ ಹೆಸರು ಬರ್ದಿರ್ತಾರೆ. ಯಾವ ಭಾಷೆಯಲ್ಲಿ ಬರ್ದಿರ್ತಾರೆ? ಕನ್ನಡ, ಹಿಂದಿ, ಇಂಗ್ಲಿಷ್. ಕನ್ನಡ, ಕರ್ನಾಟಕದಲ್ಲದೆ ಕನ್ನಡ. ನೀವ್ ಇದೇ ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿಯಲ್ಲಿ ಬರ್ದಿರ್ತಾರೆ. ಏನಕ್ಕಪ್ಪ? ಒಂದು ಲೋಕಲ್ ಲ್ಯಾಂಗ್ವೇಜ್, ಇನ್ನೊಂದು ಏನ್ರಿ ನ್ಯಾಷನಲ್ ಲ್ಯಾಂಗ್ವೇಜ್, ಇನ್ನೊಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್. ಅದರ ಆ ಕಾಲದಲ್ಲಿ ಇಂಟರ್ನ್ಯಾಷನಲ್ ಆಗಿ ಇದ್ದಿದ್ದು ಯಾರು ಅಂದ್ರೆ ಏನ್ರಿ ಗ್ರೀಕ್. ಅದಕ್ಕೆ ಗ್ರೀಕ್ ಭಾಷೆ ಬರ್ದಿರ್ತಾರೆ. ಲೋಕಲ್ ಇದ್ದಿದ್ದು ಯಾವ ಲ್ಯಾಂಗ್ವೇಜ್ ಅಂತಂದ್ರೆ ಏನ್ರಿ ಅರಾಮಿಕ್, ಆಮೇಲೆ ಹೀಬ್ರೂ ಅಲ್ಲರ. ಅದಕ್ಕೆ ನೋಡ್ಬೇಕ್ರಿ, ಹೀಬ್ರೂ, ಅರಾಮಿಕ್, ಆಮೇಲೆ ಗ್ರೀಕ್ ಭಾಷೆಯಲ್ಲಿ ಮೂರು ಭಾಷೆಯಲ್ಲಿ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಬರೀತಾರೆ ಅಲ್ವರ. ಅದಕ್ಕೆ ಲ್ಯಾಟಿನ್ ಎಲ್ಲ ಅವಾಗ ಇರ್ಲೇ ಇರಲ್ಲ. ಲ್ಯಾಟಿನ್ ಎಲ್ಲ ಬಂದಿದ್ದು ಯಾವಾಗ ಅಂತಂದ್ರೆ ಈ ಡಾರ್ಕ್ ಏಜಸ್ ಯಾವಾಗ ಸತ್ಯ ರೋಮ್ ಬರಕ್ ಶುರು ಆಯ್ತು ಅವಾಗ ಏನ್ ಮಾಡಿದ್ರು ಲ್ಯಾಟಿನ್ ಅಂತಂದ್ಬಿಟ್ಟು ಅಲ್ಲೆಲ್ಲ ಬಂದಿದ್ರು. ಯಾವ ಅಷ್ಟೊತ್ತಿಗೆಲ್ಲ ಅಪೋಸ್ಟಲ್ಸ್ ಎಲ್ಲ ತೀರ್ಕೊಂಡ್ಬಿಟ್ಟಿದ್ರು ಬಿಡಿ, ಅಷ್ಟು ಅಪೋಸ್ಟಲ್ಸ್ ಎಲ್ಲ ತೀರ್ಕೊಂಡಿದ್ ನಂತರ ಬಂದಿದ್ದೆ ಏನಂದ್ರೆ ಲ್ಯಾಟಿನ್ ಲ್ಯಾಂಗ್ವೇಜ್ ಅಂತ. ಓಕೆನ್ರಾ ಬ್ರದರ್? ಈಗ ಅಪೋಸ್ಟಲ್ ಎಲ್ಲ ಯಾವ ಭಾಷೆಯಲ್ಲಿ ಬರ್ತಿದ್ರು ಬ್ರದರ್? ಗ್ರೀಕ್, ಎಲ್ಲರೂ ಬಂದು ಗ್ರೀಕ್ ಗ್ರೀಕ್ ಭಾಷೆಯಲ್ಲೇ ಬರ್ತಿರೋದು ಬ್ರದರ್. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ನನ್ಗೆ ನನ್ಗೆ ಗೊತ್ತಿರೋದು ಹೇಳ್ತೀನಿ ಇನ್ಫಾರ್ಮೇಶನ್. ಇವಾಗ ನಮ್ಮ ಕನ್ನಡದಲ್ಲಿ ಏನಿದೆ, ಏನೊಂದು ಭಾಷೆ ಇದೆಪ್ಪ, ಅದಕ್ಕೆ ಕೇಳಿಸ್ತಾ ಇಲ್ಲ ಬ್ರದರ್. ಕನ್ನಡದಲ್ಲಿ ಕನ್ನಡದ ಕನ್ನಡ ಭಾಷೆಯಲ್ಲಿ ದೇವನಗರಿ ಲಿಪಿ ಅಂತ, ದೇವನಗರಿ ಭಾಷೆ ಇಲ್ಲ ಇಲ್ಲ ಅದಲ್ಲ ಅದಲ್ಲ ಇರಿ ಕನ್ನಡ ಅಲ್ಮಿಡಿ ಇಲ್ಲ ಸರಿ ಪ್ರಾಕೃತ ಭಾಷೆ ಸಂಸ್ಕೃತ ಭಾಷೆ ಅದಲ್ಲ ಅದಲ್ಲ. ನಮ್ ಮಂಗ್ಳೂರ್ ಕಡೆ ಮಾತಾಡ್ತಾರೆ ಭಾಷೆ ಕೊಂಕಣಿ ಭಾಷೆನಾ ಅಥವಾ ತುಳು ಭಾಷೆ? ಕೊಂಕಣಿ, ಕೊಂಕಣಿ ಬ್ರದರ್, ಕೊಂಕಣಿ ಬ್ರದರ್. ತುಳು, ತುಳು ಜಾಸ್ತಿ, ತುಳು ತುಳು ಜಾಸ್ತಿ ಬ್ರದರ್. ತುಳು ತುಳು ಬ್ರದರ್, ತುಳು ತುಳು. ಅದಕ್ಕೆ ಲಿಪಿ ಇದೆಯಾ? ಇಲ್ಲ ಬ್ರದರ್, ಇಲ್ಲ ಇಲ್ಲ ಇಲ್ಲ. ಮತ್ತೆ ಕನ್ನಡ ವಾರ್ತೆ ತಾನೆ ಯೂಸ್ ಮಾಡೋದಲ್ಲಿ? ಹೌದು, ಅದೇ ತರ ಅದೇ ತರ. ಅರಾಮಿಕ್ ಗೆ ವರ್ಡ್ಸ್ ಇಲ್ಲ, ಲಿಪಿಗಳಿಲ್ಲ. ಅದಕ್ಕೆ ಏನ್ ಮಾಡೋರು ಅಂತಂದ್ರೆ, ಅವ್ರು ಮಾತಾಡೋದು ಅರಾಮಿಕ್ ಅಷ್ಟೇ, ಅದಕ್ಕೆ ಲಿಪಿಗಳು ಇಲ್ದಿರೋದನ್ನ ಏನ್ ಮಾಡೋರು ಅಂತಂದ್ರೆ ಬೇರೆ ಭಾಷೆದ ವರ್ಡ್ಸ್ ಏನ್ ಮಾಡೋರು ಅದನ್ನ ಅದನ್ನ ಯೂಸ್ ಮಾಡೋರು. ಓಕೆನಾ? ಓಕೆ, ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು ಬ್ರದರ್. ಸರಿ, ಹಂಗಾರೆ ಪ್ರೇಯರ್ ಮಾಡಿ ಮುಕ್ತಾಯ ಮಾಡೋಣವಾ ಬ್ರದರ್? ಇನ್ನೊಂದು ಸಣ್ಣ ಡೌಟ್ ಕೇಳ ಬ್ರದರ್. ಕೇಳ್ರಿ ರವಿ ಬ್ರದರ್. ಅದೇ ಹೀಬ್ರೂಸ್ 11:35 ಅದೇನು ವಚನ ಬ್ರದರ್, ಅರ್ಥ ಆಗ್ಲಿಲ್ಲ. ಏನ್ ಓದಿ? ಅದೇ ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನ ಪುನರುತ್ಥಾನದ ತಿರುಗಿ ಹೊಂದಿದ್ದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಏನ್ ಹೊಂದೋದಿಕ್ಕೋಸ್ಕರ? ಏನ್ ಪುನರುತ್ಥಾನ ಅಂತೆ? ಶ್ರೇಷ್ಠ ಪುನರುತ್ಥಾನವನ್ನು, ಪುನರುತ್ಥಾನವನ್ನು ಹೊಂದ್ಬಿಟ್ರ ಇಲ್ಲ ಹೊಂದೋದಿಕ್ಕೋಸ್ಕರ? ಹೊಂದುವುದಕ್ಕೋಸ್ಕರ. ಹಂಗಂದ್ರೆ ಸತ್ತವರು ಪುನರುತ್ಥಾನ ಆಗಿಲ್ಲ ಅಂತಂದ್ರೆ ಇದಕ್ಕಿಂತ ಮುಂಚೆ ಪುನರುತ್ಥಾನ ಅಂತ ಹೇಳಕ್ ಹೆಂಗ್ ಸಾಧ್ಯ ಅಲ್ಲಿ? ಕರೆಕ್ಟಾ? ವಚನ ಇನ್ನೊಂದ್ಸರಿ ಓದಿ, ಇನ್ನೊಂದ್ಸರಿ ಓದಿ ಬ್ರದರ್. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಅಂಡರ್ಲೈನ್ ಮಾಡ್ಕೊಳ್ಳಿ, ಪುನರುತ್ಥಾನ ಹೊಂದ್ಬಿಟ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ? ಬಿಡುಗಡೆ ಬೇಡವೆಂದು ಹೇಳ್ತಾರೆ. ಶ್ರೇಷ್ಠ ಪುನರುತ್ಥಾನ ಹೊಂದೋದಿಕ್ಕೋಸ್ಕರ ಏನಂತಾರೆ ಇವರು ಅನುಭವಿಸಿದ್ರು ಅಂತ ಹೇಳ್ತಾರೆ. ಆಕ್ಚುಲಿ ಇಲ್ಲಿ ಕನ್ನಡದಲ್ಲಿ ಏನ್ ಮಾಡಿದಾರೆ ಅಂದ್ರೆ, ಅಲ್ಲಿ ಪುನರುತ್ಥಾನ ಅಂತಂತ ಹಾಕ್ಬಾರ್ದು, ಸತ್ತವ್ರೊಳಗಿಂದ ಎಬ್ಬಿಸಿದ್ರು ಅಂತ ಹಾಕ್ಬೇಕು. ಇಂಗ್ಲಿಷ್ ಅಲ್ಲಿ ಬರ್ತಾರೆ ಏನಂದ್ರೆ, ದ ರೈಸ್ ಫ್ರಮ್ ದ ಡೆಡ್ ಅಂತ ಬರ್ತಾರೆ. ಅದರ ಹಳೆ ಒಡ ಮುಡ್ಕಿಲಿ ಎಲಿಯ, ಎಲಿಶಾ, ಸತ್ತೋಗಿರೋ ಎಬ್ಬಿಸಿದ್ರ ಇಲ್ವಾ? ಎಬ್ಬಿಸಿದ್ರು. ಎಸ್, ಅದೇ ಎಕ್ಸಾಂಪಲ್ ಹೇಳ. ಅದು ಪುನರುತ್ಥಾನ ಅಲ್ಲ. ಯೇಸು ಕ್ರಿಸ್ತು ಕೂಡ ಎಷ್ಟೋ ಜನ ಸತ್ತೋಗಿರೋ ಎಬ್ಬಿಸಿದ್ದಾರೆ, ಆದ್ರೆ ಅದು ಪುನರುತ್ಥಾನ ಅಲ್ಲ. ಯಾಕಂದ್ರೆ ವಾಪಸ್ ಏನಾಗಿದ್ದಾರೆ, ಸತ್ತೋಗಿದ್ದಾರೆ. ಗೊತ್ತಾಯ್ತರ? ಅದಕ್ಕೆ ಅಲ್ಲಿ ಬರಬೇಕಂತ ವಾರ್ತೆ ಏನಪ್ಪಾ ಅಂತಂದ್ರೆ, ಏನ್ರಿ ಅಲ್ಲಿ ಸತ್ತೋರ್ನ ಎಬ್ಬಿಸಿರೋದ್ ಬಗ್ಗೆ ಹೇಳ್ತಾರ. ಅದಕ್ಕೆ ನೋಡ್ಬೇಕು, ಸತ್ತೋರ್ನ ಎಬ್ಬಿಸ್ಬೇಕಾದ್ರೆ ಬಿಡುಗಡೆ ಬೇಡ ಅಂತ ಹೇಳಿದ್ರು ಅವರು. ಯಾಕೆ ಬೇಡ ಅಂತಂದ್ರು? ಯಾಕೆ ಪರ್ಮನೆಂಟ್ ಒಂದು ಪುನರುತ್ಥಾನ ಮಾಡಿದ್ದಾರೆ. ಇದ್ಯಾವ್ದು ಸತ್ತೋಗಿರೋದು ಎಬ್ಬಿಸೋದು ಏನ್ ಪ್ರಯೋಜನ? ವಾಪಸ್ ಆಯ್ತಿರಲ್ಲ ನಾವು ತಿರ್ಗಾ. ಅದಕ್ಕೆ ಏನ್ರಿ ಪರ್ಮನೆಂಟ್ ಆಗಿಂತ ರಿಸರೆಕ್ಷನ್ ಏನ್ ಮಾಡಿದ್ರು, ಶ್ರೇಷ್ಠ ಪುನರ್ತನ ಎದುರು ನೋಡಿದ್ರು ಅಂತ ಹೇಳುದು. ಓಕೆನಾ ರವಿ ಬ್ರದರ್, ಕ್ಲಿಯರಾ? ಅದಕ್ಕೆ ನೋಡಿ, ನಾವು ಏನೋ ಒಂದು ವಚನ ಓದ್ರ ಬ್ರದರ್, ನಮ್ ದೇವ್ರ ಯೋಜನೆಗೆ ಸೆಟ್ ಆಗ್ಬೇಕು ನೋಡಿ. ಹಿಂದೆ ನೋಡಿ, ಡಿವೈನ್ ಪ್ಲಾನ್ ಚಾರ್ಟ್ ಇದೆಲ್ಲ, ಈ ಡಿವೈನ್ ಪ್ಲಾನ್ ಚಾರ್ಟ್ ಅಲ್ಲಿ ಬರುವಂತ ಎಲ್ಲಾ ಮಾತುಗಳಿಗೆ ದೇವ್ರ ವಾಕ್ಯಗಳು ಸೂಪರ್ ಆಗಿ ಸೆಟ್ ಆಗ್ಬೇಕು. ಅದೇ ನಿಜವಾದ ಸತ್ಯ. ಯಾಕಂದ್ರೆ ಒಂದ್ ಜಾಗದಲ್ಲಿ ಒಂದೊಂದರ ಹೇಳಿದ್ರೆ ಇನ್ನೊಂದ್ ಜಾಗದಲ್ಲಿ ಇನ್ನೊಂದರ ಹೇಳಕ್ ಸಾಧ್ಯನೇ ಇಲ್ಲ. ಓಕೆನಾ? ಸರಿ, ಥ್ಯಾಂಕ್ ಯು ಬ್ರದರ್. ಓಕೆ, ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಸರಿ, ಒಂದು ಪ್ರೇಯರ್ ಮಾಡೋಣ.
ಆಮೇಲೆ ದಯವಿಟ್ಟು ಯಾರ್ಯಾರೆಲ್ಲ ನಿನ್ನೆ ಫೀಡ್ಬ್ಯಾಕ್ ಕೊಟ್ಟಿಲ್ವಾ ನೀವು ಕಾನ್ಸಿಕ್ರೇಷನ್ ಮಾಡೋದ್ರ ಬಗ್ಗೆ ದಯವಿಟ್ಟು ನೀವು ಫೀಡ್ಬ್ಯಾಕ್ ಕೊಟ್ಟರೆ ನಾವು ಪ್ಲಾನ್ ಮಾಡಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗ್ತಾರೆ. ಸೊ ದಯವಿಟ್ಟು ಇದು ಮನಸ್ಸಲ್ಲಿ ಇಟ್ಕೊಂಡು ಏನು ಮಾಡಿ ನೀವು ಪ್ರೇಯರ್ಫುಲ್ ಆಗಿ ಒಂದು ನಿರ್ಧಾರಗಳನ್ನ ತೊಳಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡುವಾಗೆ ನಮ್ಮ ಮೊದಲಿರೋಂಥ ಕಾರ್ತಿಕ್ ಬದವ್ರು ಒಂದು ಪ್ರೇಯರ್ ಮಾಡ್ಬೋದಾ? ಆಗ್ತದಾ? ಸಾರಿ, ಓಕೆ, ತೊಂದ್ರೆ ಇಲ್ಲ. ರಾಜೀವ್ ಬದರ್ ಮಾಡ್ತೀರಾ ಪ್ರೇಯರ್? ಎಸ್ ಬ್ರದರ್ ಮಾಡಿ. ಥ್ಯಾಂಕ್ ಯು. ಪ್ರಾರ್ಥಿಸೋಣ. ವರ್ಷಗಳನ್ನು ಉಂಟು ಮಾಡಿದ ಯಹೋವ ದೇವರೇ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನ ಒಂದುಗೂಡಿಸಿ ಸ್ವಾಮಿ, ನಮ್ಮೊಟ್ಟಿಗೆ ನಿಮ್ಮ ವಾಕ್ಯಗಳು ಬ್ರದರ್ ಮೂಲಕ ನಮಗೆಲ್ಲವನ್ನ ತಿಳಿಯಪಡಿಸ್ತಾ ಇದೆಯಪ್ಪ, ಸತ್ಯವನ್ನು ನಮಗೆ ತಿಳಿಯಪಡಿಸ್ತಾ ಇದ್ದೀರ ರಜಾ. ಅದಕ್ಕಾಗಿ ಸ್ತೋತ್ರ ತಂದೆಯಾದ ದೇವರೇ, ಸ್ತೋತ್ರ ಅಪ್ಪ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ಎಲ್ಲರನ್ನ ಆಶೀರ್ವದಿಸಪ್ಪ. ನಾವು ವಾಕ್ಯವನ್ನ ಕೇಳಿ ಅದನ್ನ ಇಲ್ಲೇ ಬಿಟ್ಟು ಹೋಗದೆ ಸ್ವಾಮಿ, ಅದು ನಮ್ಮ ಹೃದಯದ ಹಲಿಗೆ ಮೇಲೆ ಬರೆದಿಟ್ಕೊಂಡು ದಿನನಿತ್ಯವೂ ನಾವು ಕ್ರಿಯೆಗಳ ಮೂಲಕ ನಡೆಯುವಂತೆ ಕೃಪೆ ಮಾಡು ಸ್ವಾಮಿ. ಹೌದು ರಜಾ, ನಾವೆಲ್ಲರೂ ನಿಮ್ಮ ರಾಜ್ಯಕ್ಕೆ ಸೇರುವಂತೆ ಕೃಪೆ ಮಾಡೆಂದು ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ನಾವು ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ. ನನ್ನ ಜೀವಳ ತಂದೆ ಆದ ದೇವರೇ, ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು.